ಇಂದಿನಿಂದ ಐದು ದಿವಸಗಳ ಕಾಲ ಪಂಚಮಹಾಕಾವ್ಯಗಳ ಸರಣಿಯಲ್ಲಿ ಕಡೆಯ ಅಂದರೆ ಐದನೆಯ ಮಹಾಕಾವ್ಯವಾದ ಶ್ರೀಹರ್ಷ ಕವಿಯ ನೈಷಧೀಯ ಚರಿತವನ್ನು ಕುರಿತು ಪ್ರವಚನ ಮಾಲಿಕೆ ಆರಂಭ ಇದನ್ನು ಪ್ರಾಯೋಜನೆ ಮಾಡಿದ ಆತ್ಮೀಯರು ಶ್ರೀಮತಿ ಮತ್ತು ಶ್ರೀ ಪ್ರಸನ್ನ ಗಣಪತಿ ಬಸವಪಟ್ನ ಅವರು ಅವರ ಕಾವ್ಯ ಪ್ರೀತಿಗಾಗಿ ಸಂಸ್ಥೆಯ ಈ ಆಸ್ಥೆಗಾಗಿ ನಾನು ಪ್ರಾಯೋಜಕ ಆಯೋಜಕರಿಗೆಲ್ಲರಿಗೂ ಕೂಡ ಧನ್ಯವಾದ ಸಲ್ಲಿಸ್ತೀನಿ ಜೊತೆಗೆ ಈ ಮಾಲಿಕೆ ಇನ್ನು ಮುಂದುವರಿಯುತ್ತದೆ ಏಕೆಂದರೆ ಪಂಚಮಹಾಕಾವ್ಯಗಳ ಪೈಕಿ ಅತ್ಯಂತ ವಿಸ್ತೃತವಾದದ್ದು ಪ್ರೌಢವಾದದ್ದು ಅಂತ ಹೆಸರಾದದ್ದು ನೈಷಧಿ ಚರಿತ ಅದಕ್ಕೆ ಎಷ್ಟು ಕಾಲ ಬೇಕಾಗುತ್ತೆ ಎನ್ನುವ ಅಂದಾಜು ಇಲ್ಲ ಇಪ್ಪತ್ತೆರಡು ಸರ್ಗಗಳ ಹತ್ತತ್ರ ಸುಮಾರು ಎರಡು ಸಾವಿರದ ಆರುನೂರು ಏಳ್ನೂರು ಪದ್ಯಗಳಷ್ಟು ವಿಸ್ತೃತವಾದ ಕಾವ್ಯ ಅದರಲ್ಲಿ ಸಾಧ್ಯವಾದಷ್ಟು ಪದ್ಯಗಳ ಪರಿಚಯ ಮಾಡಿಕೊಳ್ಳಬಹುದು ಮೊದಲೇ ತಿಳಿಸಿದಂತೆ ಸಂಸ್ಕೃತ ಭಾಷೆಯ ಐದು ಮುಖ್ಯ ಕಥನ ಕಾವ್ಯಗಳಲ್ಲಿ ಇದು ಒಂದು ಅಂತ ಹಿಂದೆಯೇ ಕಾಳಿದಾಸನ ಬಗೆಗೆ ಮಾತನಾಡುವಾಗ ಅವನ ಏಳು ಕಾವ್ಯಗಳನ್ನು ಪರಿಚಯ ಮಾಡಿಕೊಡುವಾಗಲೇ ಕುಮಾರ ಸಂಭವ ಮತ್ತು ರಘುವಂಶ ಎರಡು ಕಾವ್ಯಗಳ ಪರಿಚಯ ಮುಗಿದಿತ್ತು ಅದಾದ ಮೇಲೆ ಕ್ರಮವಾಗಿ ಭಾರವೀಯ ಮಾಘನ ಶಿಶುಪಾಲವಧ ಮಾಘನದು ಭಾರವಿಯ ಕಿರಾತಾರ್ಜುನೀಯ ಅದನ್ನು ಪರಿಚಯ ಮಾಡಿಕೊಂಡಿದ್ದಾಗಿತ್ತು ಈಗ ನೈಷಧೀಯ ಚರಿತ ನೈಷಧೀಯ ಚರಿತ ನಿಷಧ ದೇಶದ ರಾಜನಾದ ನಲ ಚಕ್ರವರ್ತಿಯ ಕಥೆ ಅವನು ಮತ್ತು ವಿದರ್ಭ ದೇಶದ ರಾಜಪುತ್ರಿ ಭೀಷ್ಮಕನ ಮಗಳು ದಮಯಂತಿ ಇವರಿಬ್ಬರ ಪ್ರೀತಿ ಮದುವೆ ಅಲ್ಲಿವರೆಗೂ ಬರುತ್ತದೆ ಮೂಲ ಮಹಾಭಾರತದಲ್ಲಿ ಇದರ ಕಥೆ ಇನ್ನಿನ್ನೂ ಹೃದಯಂಗಮವಾಗಿದೆ ಪ್ರಾಯಶಃ ಸಂಸ್ಕೃತ ಕಾವ್ಯ ಪ್ರಪಂಚದಲ್ಲಿ ರಾಮಾಯಣದ ಕಥೆ ಆದ ಬಳಿಕ ಕೃಷ್ಣನ ಕಥೆ ಮತ್ತು ನಳದ ಕಥೆ ಇವೆರಡೇ ತುಂಬ ಜನಪ್ರಿಯವಾಗಿರ್ತಕ್ಕಂಥದ್ದು ಅದೆಷ್ಟು ಜನ ಕವಿಗಳಿದರ ಬಗೆಗೆ ಕಾವ್ಯಗಳನ್ನು ಬರೆದಿದ್ದಾರೆ ಅದು ಸಹೃದಯಾನಂದ ಕಾವ್ಯ ಇದ್ದಿರಬಹುದು ಉತ್ತರ ನೈಷಧ ಇದ್ದಿರಬಹುದು ಅಥವಾ ನೈಷಧಾನಂದ ಕಾವ್ಯ ಇರಬಹುದು ನಲಚರಿತ್ರ ನಾಟಕ ಇರಬಹುದು ಈ ಥರ ಬೇರೆ 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 ರೂಪದಲ್ಲಿ ಅದನ್ನು ಗದ್ಯವಾಗಿ ಪದ್ಯವಾಗಿ ನಾಟಕವಾಗಿ ಬಗೆ ಬಗೆಯಾಗಿ ತಂದಿದ್ದಾರೆ ಇಲ್ಲಿ ನೋಡಿ ರಾಮ ಕೃಷ್ಣ ಇವರೆಲ್ಲ ಅವತಾರ ಪುರುಷರು ಅಂತ ವಿಖ್ಯಾತರು ಆದರೆ ಅದು ಯಾವುದೇ ರೀತಿಯ ದೇವತಾ ಪರಿವೇಶ ಇಲ್ಲದೆ ಅವತಾರತ್ವ ಮತ್ತೊಂದು ಇಂಥದ್ದೇನೂ ಇಲ್ಲದೆ ಸಾಮಾನ್ಯರಾದಂತಹ ನಮ್ಮಂತೆ ನಿಮ್ಮಂತೆ ಇರುವ ಮಾನವರು ಅವರು ಇಷ್ಟು ಆಕರ್ಷಕವಾಗಿಬಿಟ್ರು ಅಂತಂದರೆ ಇದೆಷ್ಟು ಆಕರ್ಷಣೀಯವಾದ ಮತ್ತು ಮೌಲ್ಯಮಯವಾದ ಕಥನ ಕಥನಕ ಅಂತ ಗೊತ್ತು ಕಥಾನಕ ಅಂತ ಗೊತ್ತಾಗುತ್ತೆ ಕಾರಣ ಇದು ರಾಮಾಯಣಕ್ಕಿಂತಲೂ ಪ್ರಾಚೀನವಾದ ಕಥೆ ಇಲ್ಲಿ ಮುಂದೆ ಈ ಕಾವ್ಯದಲ್ಲಿಲ್ಲ ಮೂಲ ಮಹಾಭಾರತದ ನಲೋಪಾಖ್ಯಾನದಲ್ಲಿ ಬರುವಂಥ ಕಥೆಯನ್ನು ನೋಡಿದಾಗ ನಳನಿಗೆ ಕುರೂಪ ಬಂದುಬಿಡುತ್ತೆ ಕಾರ್ಕೋಟಕ ಕಚ್ಚಿದ ಮೇಲೆ ಅವನಿಗೆ ರೂಪ ಹೋಗುತ್ತದೆ ಅವನು ಆ ಮೊದಲೇ ದಮಯಂತಿಯಿಂದ ದೂರವಾಗಿರ್ತಾನೆ ಬೇರೆ ಅವನು ಅಯೋಧ್ಯಾಧಿಪತಿಯಾದಂಥ ಋತುಪೂರ್ಣನ ಆಸ್ಥಾನಕ್ಕೆ ಹೋಗ್ತಾನೆ ಋತುಪೂರ್ಣ ರಾಮನಿಗಿಂತ ಎಷ್ಟೋ ತಲೆಮಾರುಗಳ ಹಿಂದಿನವನು ಅಂತ ಗೊತ್ತಾಗುತ್ತದೆ ವಂಶಾವಳಿಗಳಿಂದ ಅಂದರೆ ಈ ನಳನ ಕಥೆ ದಮಯಂತಿ ನಳರಿಬ್ಬರ ಕಥೆ ರಾಮಾಯಣ ಕಥೆಗಿಂತಲೂ ಪ್ರಾಚೀನ ಅಂತ ಗೊತ್ತಾಗುತ್ತದೆ ಅದೇ ಬಗೆಯ ಆದದ್ದು ಸಾವಿತ್ರಿಯ ಕಥೆ ಸಾವಿತ್ರಿಯ ತಂದೆ ಅಶ್ವಪತಿ ಕೇಶ್ ಕೇಕೈ ಮಹಾರಾಜ ಕೇಕೈ ದೇಶದ ಒಡೆಯ ಅವನ ಕಥೆ ಛಂದೋಗ್ಯ ಬೃಹದಾರಣ್ಯಕಾದಿ ಉಪನಿಷತ್ತುಗಳಲ್ಲಿ ಬರ್ತದೆ ಕೇಕೈ ಮಹಾರಾಜ ಅಶ್ವಪತಿ ಸೂರ್ಯೋಪಾಸಕನಾಗಿದ್ದ ಸಾವಿತ್ರಿಯ ಆರಾಧನೆ ಮಾಡಿದ ಅದರಿಂದ ಸವಿತ್ರವನ ಅಂಶದಿಂದ ಹುಟ್ಟಿದವಳು ಸಾವಿತ್ರಿ ಅಂತ ಎಲ್ಲ ಕಥೆ ಗೊತ್ತಾಗುತ್ತದಲ್ಲ ಅದು ಅಷ್ಟೇ ರಾಮಾಯಣ ಮಹಾಭಾರತಗಳಿಗಿಂತ ತುಂಬ ಹಿಂದಿನದಾದ ವೇದದ ಕಾಲದ ಉಪನಿಷತ್ ಕಾಲದ ಕಥಾನಕ ಇವೆರಡೂ ಮಹಾಭಾರತದಲ್ಲಿ ತುಂಬ ಆಕರ್ಷಕವಾಗಿ ವನಪರ್ವದಲ್ಲಿ ಬಂದಿರತಕ್ಕಂಥ ಕಥೆಗಳು ಅದನ್ನು ನೋಡಿದಾಗ ನಮ್ಮ ಜನಕ್ಕೆ ಇವರು ಇಬ್ಬರು ಮಹಾಪುರುಷರಿಗಿಂತ ಹಿಂದಿನ ಕಥೆಗಳು ಎಷ್ಟು ಅಚ್ಚುಮೆಚ್ಚಾಗಿದ್ದವು ಅಂತ ಗೊತ್ತಾಗುತ್ತದೆ ಈ ಎಲ್ಲ ಹಿನ್ನೆಲೆಯಲ್ಲಿ ನಳೋಪಾಖ್ಯಾನಕ್ಕೆ ತನ್ನದೇ ಆದ ಸ್ಥಾನ ಸಂಸ್ಕೃತ ಸಾಹಿತ್ಯ ಚರಿತ್ರೆಯಲ್ಲಿದೆ ಇದರ ಜೀವನ ಮೌಲ್ಯಗಳು ಅಂತೇನಿವೆ ಬದುಕನ್ನು ಗಾಢವಾಗಿ ಸ್ಪರ್ಶ ಮಾಡುವಂಥ ಮಾನವ ಭಾವೋದ್ರೇಕಗಳು ವಿವಶತೆಗಳು ಇಂಥವೆಲ್ಲ ಮೂಲ ವ್ಯಾಸ ಮಹಾಭಾರತದಲ್ಲಿಯೇ ಚೆನ್ನಾಗಿರೋದು ಅದನ್ನು ಮೀರಿಸುವಂಥದ್ದು ಇರಲಿ ಅದಕ್ಕೆ ಹತ್ತಿರ ಬರುವಂತೇನು ಬರಲಿಲ್ಲ ಕನ್ನಡದಲ್ಲೇನು ಚೌಂಡರಸ ನಳಚೆಂಪು ಅನ್ನುವ ಒಂದು ಚಂಪು ಕಾವ್ಯವನ್ನು ಬರೆದ ಅವನು ರಾಜ ಅವನು ರಾಜಶೇಖರ್ ಅಂತ ದಂಡಿ ಮಹಾಕವ್ಯ ದಶಕುಮಾರ ಚರಿತ್ರವನ್ನು ಕೂಡ ಅನುವಾದ ಮಾಡಿದ್ದ ಕನ್ನಡಕ್ಕೆ ಚಂಪು ಕಾವ್ಯವಾಗಿ ಅದಾದ ಮೇಲೆ ನಾವು ನೋಡುವಂಥದ್ದು ಕನಕದಾಸರ ನಳಚರಿತ್ರೆ ಲಲಿತ ಮನೋಹರವಾದಂಥ ಕಾವ್ಯ ಇವೆರಡೂ ವ್ಯಾಸಭಾರತಕ್ಕೆ ಬದ್ಧವಾಗಿ ಬೆಳಕೊಂಡು ಬಂದಿವೆ ಆದರೆ ಇವೆಲ್ಲಿಯೂ ಕೂಡ ಮೂಲ ಮಹಾಭಾರತದಲ್ಲಿ ಕಾಣುವಷ್ಟು ಹೃದಯಂಗಮತೆ ಇಲ್ಲ ಇತ್ತೀಚೆಗಷ್ಟೇ ಗಸುಭಟ್ಟ ಬೆತ್ತಗೇರಿನವರು ನಳದಮಯಂತಿ ಎನ್ನುವ ಒಂದು ಒಳ್ಳೆಯ ಕಾವ್ಯವನ್ನು ಕನ್ನಡದಲ್ಲಿ ಬರೆದರು ಪ್ರಾಯಶಃ ಕನ್ನಡದಲ್ಲಿ ಬಂದ ಎಲ್ಲ ನಳಚರಿತ್ರ ಕಾವ್ಯಗಳಿಗಿಂತ ಅದು ಅತ್ಯುತ್ತಮ ಅಂತ ಅನಿಸುತ್ತೆ ಅಷ್ಟ್ಯಾಕೆ ನಾನು ಬಲ್ಲ ದೇಶ ಭಾಷೆಗಳಲ್ಲಿ ಈ ಕಥಾನಕವನ್ನು ಕುರಿತು ನೋಡಿದಾಗ ಹುಡುಕಾಡಿದಾಗ ಇದಕ್ಕೆ ಹೋಲಿಕೆ ಆಗುವಂಥ ಕಾವ್ಯ ಯಾವುದೂ ಬಂದಿಲ್ಲ ಅಂತ ಅನಿಸುತ್ತೆ ಬಹಳ ಒಳ್ಳೆಯ ಪ್ರಯತ್ನವನ್ನು ಮಾಡಿದ್ದಾರೆ ನಿಜಕ್ಕೂ ಉತ್ತಮವಾದ ಕಾವ್ಯ ನಳ ದಮಯಂತಿ ಕಾವ್ಯ ಆದರೆ ಸಂಸ್ಕೃತದ ಕವಿಗಳೆಲ್ಲ ಹೆಚ್ಚಾಗಿ ಈ ನಳದಮಯಂತಿಯರ ಪ್ರಣಯವನ್ನೇ ಕೇಂದ್ರೀಕರಿಸಿಕೊಂಡು ಬರೆದಿದ್ದಾರೆ ಅಂದರೆ ಅವರಿಗೆ ಆ ವಿವಾಹ ಪೂರ್ವದ ಪರಸ್ಪರ ಪ್ರೀತಿ ಅನುರಾಗ ಹಂಸ ಅದು ನಡೆಸಿದಂಥ ಮಾಧ್ಯಸ್ಥ ದೌತ್ಯ ಸಂದೇಶವಾಹಕನಾಗಿ ಅದು ಮಾಡಿದ ಕೆಲಸ ಇಂಥದ್ದನ್ನೇ ಹೆಚ್ಚು ರುಚಿಯಿಂದ ನೋಡಿದ್ದಾರೆ ಸಾಮಾನ್ಯಕ್ಕೆ ಹಾಗೆ ರೊಮ್ಯಾಂಟಿಕ್ ಮೈಂಡ್ ಅದಕ್ಕೆ ಪೂರ್ವನಳ ಚರಿತ್ರೆ ಬಹಳ ಮುಖ್ಯ ಆದರೆ ರಿಯಲಿಸ್ಟಿಕ್ ಮೈಂಡ್ ಐಡಿಯಲಿಸ್ಟಿಕ್ ಮೈಂಡ್ಗೆ ಉತ್ತರ ಚರಿತ್ರವೇ ಬಹಳ ಮುಖ್ಯವಾಗಿ ಬೇಕಾಗುವಂಥದ್ದು ಅದು ಹೇಗೆ ಇರಲಿ ಸಂಸ್ಕೃತ ಕಾವ್ಯದಲ್ಲಿ ಕಾವ್ಯ ಪ್ರಪಂಚದಲ್ಲಿ ನೈಷಧೀಯಕ್ಕೆ ತುಂಬ ದೊಡ್ಡ ಸ್ಥಾನ ಇದೆ ಇದು ನೈಷಧೀಯ ಚರಿತ ಅಂತ ನಿಷಧ ದೇಶಕ್ಕೆ ಸಂಬಂಧಪಟ್ಟಂಥ ಮಹಾರಾಜನ ಕಥೆ ಅಂತ ಇದನ್ನು ನೈಷಧ ಅಂತಲೂ ಹೇಳ್ತಾರೆ ಶ್ರೀಹರ್ಷನ ಕಾವ್ಯ ಇದನ್ನು ಶ್ರೀಹರ್ಷ ಅಂತಲೂ ಹೇಳ್ತಾರೆ ಈಗ ಮಾಘ ಕಾವ್ಯ ಅಂತ ಹೇಳಿದಂತೆ ಶ್ರೀಹರ್ಷ ಕಾವ್ಯ ಅಂತಲೂ ಕರೆಯೋದುಂಟು ಆ ಮಟ್ಟಕ್ಕೆ ಪ್ರಸಿದ್ಧಿ ಪಡೆದಿರತಕ್ಕಂಥದ್ದು ಈ ಕವಿಯ ಒಂದು ಪಾಂಡಿತ್ಯ ಇವನು ವಿಚಿತ್ರ ದುರೂಹಿಯ ಕಲ್ಪನೆಗಳು ಇವಕ್ಕಾಗಿ ಈ ಕೃತಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿದೆ ಸಂಸ್ಕೃತ ವಿದ್ವಾಂಸರಲ್ಲಿ ಹಳೆ ಕಾಲದವರಲ್ಲಿ ಯಾರೇ ಆಗಲಿ ನೈಷಧಂ ವಿದ್ವದ್ ಔಷಧಂ ಅಂತ ವಿದ್ವಾಂಸರಿಗೆ ಔಷಧ ಇದ್ದಂತೆ ಅಂದರೆ ಏನು ಔಷಧ ಬಾಯಿ ಕಹಿ ಆದರೆ ಮೈಗೊಳ್ಳೇದು ಪಾಂಡಿತ್ಯ ಪಡೆಯಬೇಕು ಅಂದರೆ ನೈಷಧೀಯವನ್ನು ಓದಬೇಕು ಮತ್ತು ಅದು ಕಷ್ಟವಾದಂಥ ಕಾವ್ಯ ಅನ್ನುವ ಪ್ರತೀತಿ ಬಂದಿದೆ ಕನ್ನಡದಲ್ಲಿ ಇದನ್ನು ಕುರಿತು ಪರಿಚಯಾತ್ಮಕವಾದಂಥ ಕೆಲವು ಬರವಣಿಗೆಗಳಿವೆ ಅದರೊಳಗೆ ನನಗೆ ತುಂಬ ಚೆನ್ನಾಗಿದೆ ಅಂತ ಅನಿಸಿರುವಂಥದ್ದು ಇವರು ಒಬ್ಬರು ಮೈಸೂರಿನ ವಿದ್ವಾಂಸರು ಬಹಳ ಚೆನ್ನಾಗಿ ಪಂಚಮಹಾಕಾವ್ಯಗಳಲ್ಲಿ ಪ್ರಮುಖವಾದ ಬೃಹತ್ ರೈ ಅಂತ ಏನು ಹೇಳ್ತಾರೆ ಅದನ್ನು ಕುರಿತೇ ಭಾರವಿಯ ಮತ್ತು ಮಾಘನ ಶ್ರೀಹರ್ಷನ ಕಾವ್ಯಗಳನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ ಮತ್ತು ಹಲವನ್ನ ಪ್ರಚಾರ ಪುಸ್ತಕ ಮಾಲೆಯ ರೂಪದಲ್ಲಿ ಮಾಡಿಕೊಟ್ಟಿದ್ದಾರೆ ಬಹಳ ಚೆನ್ನಾಗಿರ್ತಕ್ಕಂಥ ನಂಜುಂಡ ಆರಾಧ್ಯರು ಎಂ ಜಿ ಆರಾಧ್ಯರು ಈ ಒಂದು ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ಸರಿಗಟ್ಟುವಂತೆ ನಾನು ನೋಡಿಲ್ಲ ಅದು ಚಿಕ್ಕದಾದರೂ ಒಳ್ಳೆಯ ಚೊಕ್ಕದಾದಂಥ ಪುಸ್ತಕ ನಂಜುಂಡ ಆರಾಧ್ಯರ ಮನೆಯವರು ಅವರನ್ನೆಲ್ಲ ನಾನು ಬಲ್ಲೆ ಅವರು ಬಸವಪ್ಪ ಶಾಸ್ತ್ರಿಗಳ ಕಾವ್ಯಗಳನ್ನೂ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ ಪಾಠಶಾಲೆಯ ಪದ್ಧತಿಯಲ್ಲಿ ಓದಿಕೊಂಡಂಥ ವಿದ್ವಾಂಸರು ಅವರು ಮಾಘನ ಶಿಶುಪಾಲವಧವನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ರು ಅಂತ ಕೇಳಿದ್ದೆ ಅದು ಉಪಲಬ್ಧಿಯಲ್ಲಿಲ್ಲ ಇರಲಿ ಅದು ಹೇಗೆ ಆದರೂ ಅವರ ವಿದ್ವತ್ತೆಯ ಕೆಲಸದ ವಿಷಯ ಈಗ ಮೂಲ ಕಾವ್ಯಕ್ಕೆ ನಾವು ಬಂದರೆ ಮೊದಲು ಕವಿಯ ಪರಿಚಯವನ್ನು ಸ್ವಲ್ಪ ಮಾಡಿಕೊಳ್ಳಬಹುದು ಇವನು ಹನ್ನೆರಡನೇ ಶತಾಬ್ದದಲ್ಲಿ ಇದ್ದ ಅಂತ ನಮಗೆ ಗೊತ್ತಾಗುತ್ತದೆ ಇದು ಒಂದು ರೀತಿ ಯುಗಸಂಧಿ ಅಂತ ಹೇಳಬಹುದಾದ ಘಟ್ಟ ತುಂಬ ವಿಶೇಷವಾದ ಸಂಕ್ಷೋಭ ಅಲ್ಲಿ ಕಾ ತಾಂಡವಸ್ತಾ ಇದ್ದಂಥ ಕಾಲ ಆ ಕಾಲದಲ್ಲಿ ಇವನಿದ್ದು ಅನೇಕ ಕೃತಿಗಳನ್ನು ರಚನೆ ಮಾಡಿದ ಅದನ್ನು ಅಂದಾಜು ಮಾಡಿರ್ತಕ್ಕಂಥದ್ದು ಸಾಮಾನ್ಯವಾಗಿ ಹನ್ನೆರಡನೇ ಶತಮಾನದ ಆದಿಯಿಂದ ಅಂತ್ಯದ ಆ ಅವಧಿಯಲ್ಲಿ ಅವನು ಇದ್ದ ಅಂತ ಹೇಳ್ತಾರೆ ಅದು ಹೆಚ್ಚು ಕಡಿಮೆ ಆಗುತ್ತೆ ಬೇರೆ 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 ಅಳತೆಗಳನ್ನು ಇಟ್ಟುಕೊಂಡಿದ್ದಾರೆ ಅದು ಸ್ಥೂಲವಾಗಿ ಹೇಳೋದ್ರೆ ಹನ್ನೆರಡನೇ ಶತಾಬ್ದ ಅಂತ ಹೇಳಬಹುದು ಗಾಢವಾಲ ರಾಜವಂಶ ಅಂತ ರಜಪೂತರ ಒಂದು ಶಾಖೆ ಇದೆ ಅಲ್ಲಿದ್ದ ಪ್ರಸಿದ್ಧ ಚಕ್ರವರ್ತಿ ಅವನು ಜಯಚಂದ್ರ ಅಥವಾ ಜಯಂತ ಚಂದ್ರ ಅವನ ಮಗಳೇ ಸಂಯುಕ್ತ ಪೃಥ್ವಿರಾಜ್ ಚೌಹಾಣನ ಮದುವೆ ಆಗಿದ್ದವಳು ಆ ಪೃಥ್ವಿರಾಜ್ ಚೌಹಾಣ ಅಜಯ್ ಮೇರು ಅಂತ ಆಗ ಪ್ರಸಿದ್ಧವಾದ ಈ ಹೊತ್ತಿನ ಅಜ್ಮೀರ್ ಅತ್ತ ಕಡೆಯ ಚೌಹಾಣ ಕುಲದ ರಾಜಪುತ್ರ ಕ್ಷತ್ರಿಯ ಅವನು ದೆಹಲಿಯನ್ನ ಕೇಂದ್ರವಾಗಿಟ್ಟುಕೊಂಡು ಆಳ್ತಾ ಇದ್ದ ದೆಹಲಿ ಅಂತ ಹೊಸಲು ಅಂತ ಅರ್ಥ ಭಾರತಕ್ಕೆ ಭಾರತ ಅನ್ನುವ ಮನೆಗೆ ಹೊಸಲಿದ್ದಂತೆ ಅಂತ ಅವನು ಕಟ್ಟಕಡೆಯ ಹಿಂದೂ ಮಹಾರಾಜ ಆಳದವನು ದೆಹಲಿಯನ್ನ ಚಿರಕಾಲ ಅಂತ ಅಂತಾರೆ ಅದಾದ ಮೇಲೆ ಘೋರಿಯ ಕೈಗೆ ಹೋಯಿತು ಸಾಮ್ರಾಜ್ಯ ಮಧ್ಯದಲ್ಲಿ ಒಮ್ಮೆ ಮಾತ್ರ ಘೋರಿಯ ಗುಲಾಮರು ಅಂದರೆ ಅಲ್ತಮಶು ಕುತ್ಬುನಿ ಐಬಕ್ಕು ಈ ಥರದವರೆಲ್ಲ ರಾಜ್ಯ ಆಳ್ತಾ ಇದ್ದಿದ್ದುಂಟು ಅದಾದ ಮೇಲೆ ಅಕ್ಬರ್ನ ತಂದೆ ಹುಮಾಯನ ಕಾಲದಲ್ಲಿ ಒಂದು ನಾಲ್ಕು ವರ್ಷ ಹೇಮಚಂದ್ರ ಅಂತನ್ನುವನು ಒಬ್ಬ ರಾಜ್ಯ ಆಳಿದ್ದ ಅದು ಒಂದು ಮಾತ್ರ ಒಬ್ಬ ಹಿಂದೂ ರಾಜ ದೆಹಲಿಯನ್ನು ಆ ಅವಧಿಯಲ್ಲಿ ಆಳಿದ್ದು ಅಂತ ಇಲ್ಲಿ ಜಯಂತ ಚಂದ್ರ ಅಥವಾ ಜಯಚಂದ್ರನೇ ಪೃಥ್ವಿರಾಜನಿಗೆ ದ್ರೋಹ ಮಾಡದ ಅವನು ಗೋರಿ ಜೊತೆಗೆ ಅನೈತಿಕವಾದ ಸಂಧಾನ ಮಾಡಿಕೊಂಡು ಅಳಿಯನಿಗೆ ಹೆಸರಿಟ್ಟ ಅಂತೆಲ್ಲ ಕಥೆಗಳಿವೆ ಅದನ್ನು ಐತಿಹಾಸಿಕರು ಕೆಲವು ಮಟ್ಟಿಗೆ ಒಪ್ಪುತ್ತಾರೆ ಇನ್ನೆಷ್ಟೋ ಮಟ್ಟಿಗೆ ಒಪ್ಪೋಲ್ಲ ಅದು ಹೇಗೆ ಇದ್ದರೂ ಅದೊಂದು ಸಂಕ್ಷೋಭೆ ಕಾಲ ಕಾಶಿಯಲ್ಲಿ ಇವನ ಹೆಚ್ಚಿನ ಚಟುವಟಿಕೆಗಳು ನಡೀತಾ ಇತ್ತು ಕನೂಜ್ ಅಥವಾ ಕಾನ್ಯಕುಬ್ಜ ಅಂತ ಏನು ಹೇಳ್ತಾರೆ ಅದನ್ನು ಕೇಂದ್ರವಾಗಿಟ್ಟುಕೊಂಡು ಜಯಚಂದ್ರ ಆಳ್ತಾ ಇದ್ದ ಅಥವಾ ಜಯಂತ ಚಂದ್ರ ಆಳ್ತಾ ಇದ್ದ ಅದಕ್ಕಷ್ಟೇನೂ ದೂರವಲ್ಲದ್ದು ವಾರಣಾಸಿ ಅಲ್ಲಿ ಇವನು ಹೆಚ್ಚು ಕಾಲ ಬಾಳಿದ್ದು ಅಂತ ಹೇಳ್ತಾರೆ ಅವನ ಪ್ರದೇಶ ಯಾವುದು ಅಂತ ಅನ್ನೋದು ತುಂಬ ದೊಡ್ಡ ಚರ್ಚೆ ಮಾಡಿದ್ದಾರೆ ಪ್ರಾಶಾ ವಿದ್ವಾಂಸರಿಗಿಂತ ವಿಷಯಗಳಲ್ಲಿ ಹೆಚ್ಚಿನ ಆಸ್ತೆ ಇರುತ್ತದೆ ಅದನ್ನೆಲ್ಲ ನಿಶ್ಚಯ ಮಾಡಿ ತೋರಿಸಬೇಕು ಅಂತ ಬಂಗಾಳ ಅಂತ ಹೇಳ್ತಾರೆ ಅದನ್ನು ಮುಂದೆ ನಾವು ನೋಡೋಣ ಇವನ ಹಿನ್ನೆಲೆಯನ್ನು ಕುರಿತು ಹೇಳ್ತಾ ತಂದೆ ಹೀರಾ ಅಥವಾ ಶ್ರೀಹೀರ ಅಂತಕ್ಕಂಥ ಒಬ್ಬ ವಿದ್ವಾಂಸ ಹೀರ ಅಂದರೆ ಸಂಸ್ಕೃತದಲ್ಲಿ ರತ್ನ ವಜ್ರ ಅಂತ ಅರ್ಥ ತಾಯಿ ಮಾಮಲ್ಲ ದೇವಿ ಅಂತ ಅಲ್ಲಿಯೂ ಕೂಡ ಪ್ರಶ್ನೆ ಕೆಲವು ಉಂಟು ಅದು ಅಲ್ಲದೇವಿ ಅಂತಲ್ಲ ಮಾಮಲ್ಲ ದೇವಿ ಅಂತಲ್ಲ ಅಂತ ಸಾಮಾನ್ಯವಾಗಿ ಮಾಮಲ್ಲ ದೇವಿ ಅಂತ ಹೇಳ್ತಾರೆ ಇವನನ್ನ ಕೆಲವರು ಬಂಗಾಳದ ಕಡೆಯವನು ಅಂತ ಕೆಲವರು ಕಾಶ್ಮೀರದ ಕಡೆಯವನು ಅಂತ ಹೀಗೆಲ್ಲ ಬೇರೆ ಬೇರೆ ತರ ಜಗ್ಗಾಡಿದ್ದಾರೆ ಅದ್ಯಾಕೋ ಇನ್ನು ಮಾಮಲ್ಲಪುರ ಅಂತ ಹೆಸರಾದ ಮಹಾಬಲಿಪುರ ಅತ್ತ ಕಡೆಯವನಿರಬೇಕು ಇವನ ತಾಯಿ ಮಾಮಲ್ಲ ದೇವಿ ಆಗಿದ್ದರಿಂದ ಅಂತ ಯಾರೂ ವಾದವನ್ನು ಹೂಡಿಲ್ಲ ಬೇಕಾದ್ರೆ ಸಂಶೋಧನಾ ಆಸಕ್ತಿ ಇದ್ದವ್ರ ಈ ಹುಳಾನ ಬಿಟ್ಕೋಬಹುದು ಅಂತ ಅನ್ಸುತ್ತೆ ಅವನಿಗೆ ಮತ್ತೆ ಒಡಹುಟ್ಟುಗಳು ಯಾರಿದ್ರು ಏನೂ ಗೊತ್ತಿಲ್ಲ ಅವನಿಷ್ಟು ಹೆಸರು ಹೇಳ್ಕೊಂಡಿದ್ರಿಂದ ಶ್ರೀಹರ್ಷ ಕವಿರಾಜರಾಜ ತಿಲಕಂ ಶ್ರೀಹರ್ಷಂ ಕವಿರಾಜ ರಾಜಿ ತಿಲಕ ಶ್ರೀಹೀರ ಸೋನು ಶ್ರೀಹೀರ ಶ್ರೀಹರ್ಷ ಕವಿರಾಜ ತಿಲಕ ತಿಲಕಾಲಂಕಾರ ಹೀರಃ ಸುತಂ ಶ್ರೀ ಕವಿರಾಜ ರಾಜತಿ ತಿಲಕಾಲಂಕಾರ ಹೀರ ಸುತಂ ಶ್ರೀಹೀರ ಸುಷುವೆ ಅಂತ ಒಂದು ಪಾಠ ಕವಿರಾಜ ತಿಲಕ ಅಲಂಕಾರ ಹೀರಂ ಅಂತ ಅವನಿಗೆ ಒಂದು ವಿಶೇಷಣ ಅಂತ ಇಲ್ಲ ತಂದೆ ಅವನು ಕವಿಕ್ ಮಂಡಲಿಯಲ್ಲಿ ರತ್ನಪ್ರಾಯವಾಗಿದ್ದಂಥವನು ಅಂತ ಕವಿರಾಜ ರಾಜ ಮಕುಟಾಲಂಕಾರ ಹೀರಃ ಸುತಂ ಶ್ರೀಹೀರ ಸುಶುವೆ ಅಂತ ಹೀಗೆ ಎರಡೂ ಥರ ಇದೆ ಪಾಠಗಳು ಒಟ್ಟಲ್ಲಿ ತಂದೆ ಬಗ್ಗೆ ಅವನ ಗೌರವ ಇತ್ತು ತಾಯಿ ಬಗ್ಗೆನೂ ಗೌರವ ಇತ್ತು ಅಂತ ಗೊತ್ತಾಗುತ್ತೆ ಮತ್ತೆ ಮಾಮಲ್ಲ ದೇವಿ ಚಯ ಸುಶುವೆ ಶ್ರೀಹೀರಂ ಕವಿರಾಜ ರಾಜಮುಟಾಲಂಕಾರ ಅಲಂಕಾರ ಸುತಂ ಶ್ರೀಹೀರ ಸುಶುವೆ ಜಿತೇಂದ್ರಿಯ ಚಯಂ ಮಾಮ್ ಅಲ್ಲ ದೇವಿ ಅಥವಾ ಮಾಮಲ್ಲ ಚಯಃ ತಚ್ಚಿಂತಾಮಣಿ ಮಂತ್ರ ಚಿಂತನ ಫಲೆ ಶೃಂಗಾರ ಭಂಗ್ಯ ಮಹಾಕಾವ್ಯ ಚಾರುಣಿ ನೈಷಧೀಯ ಚರಿತೆ ಸರ್ಗೋಯ ಮಾದಿರ್ಗತ ಅಂತ ಮೊದಲನೇ ಸರ್ಗದ ಕೊನೆಯಲ್ಲಿ ಬರ್ತೇನೆ ಹೀಗೆ ಎಲ್ಲ ಸರ್ಗಗಳಲ್ಲಿ ಇಪ್ಪತ್ತೆರಡು ಸರ್ಗಗಳ ಕೊನೆಗೂ ಅವನದಾದ ಒಂದು ಸಿಗ್ನೇಚರ್ ಹಾಕ್ತಾನೆ ಸ್ವಲ್ಪ ಬೇರೆ ಬೇರೆ ವಿವರ ಕೊಟ್ಟು ಹೆಚ್ಚು ಕಡಿಮೆ ಇದೇ ಪದ್ಯ ಅಲ್ಲಿಂದ ಗೊತ್ತಾಗೋದು ಇಷ್ಟೆ ತಂದೆ ಹೀರ ತಾಯಿ ಮಾಮಲ್ಲ ದೇವಿ ಮತ್ತು ಇವನಿಗೆ ಇಷ್ಟೆಲ್ಲ ಪಾಂಡಿತ್ಯ ಮತ್ತು ವೈದುಷ್ಯ ಬಂದದ್ದು ಚಿಂತಾಮಣಿ ಮಂತ್ರ ಅನ್ನುವುದರ ಜಪದ ಮೂಲಕವಾಗಿ ಅಂತ ಶಾಸ್ತ್ರಗ್ರಂಥಗಳಲ್ಲಿ ಚಿಂತಾಮಣಿ ಮಂತ್ರದ ವಿವರಗಳು ಬರುತ್ತವೆ ಆ ಪ್ರಕಾರ ಚಿಂತಾಮಣಿ ಮಂತ್ರವನ್ನು ಜಪ ಮಾಡುವವನು ವಾಕ್ಸಿದ್ಧನಾಗ್ತಾನೆ ಅಂತ ಆಮೇಲೆ ಅದಕ್ಕೆ ಕೌಲ ಮತ್ತು ದಕ್ಷಿಣ ಅಥವಾ ವಾಮ ಮತ್ತು ದಕ್ಷಿಣ ಅಂತ ಎರಡು ಮಾರ್ಗ ಇದೆ ಅಂತ ಆ ವಾಮ ಮಾರ್ಗದಲ್ಲಿ ಜಪ ಮಾಡುವುದು ಅಂದರೆ ಶವದ ಮೇಲೆ ಕೂತು ಜಪ ಮಾಡಿದ್ರೆ ಬೇಗ ಸಿದ್ಧಿ ಅಂತ ಯಾರೋ ಅದನ್ನ ನಚ್ಚಿಕೊಂಡು ಪ್ರಯತ್ನ ಮಾಡೋದಿಕ್ಕೋ ಯಾರಿಗೋ ಸಲಹೆ ಕೊಡೋಕ್ಕೋ ವಾಟ್ಸಪ್ ಮೆಸೇಜ್ಗಳಿಗೋ ಹೋಗಬೇಡಿ ಇದನ್ನಿಲ್ಲೇ ಕೇಳಿ ಇಲ್ಲೇ ಮರೆಯಿರಿ ಅಷ್ಟೇ ರೋಚಕವಾಗಿದೆ ಕಥೆ ಅಂತ ಅದು ಒಂದು ಕಥೆ ಉಂಟು ಹೀರ ವಿದ್ವಾಂಸ ವಿದ್ವಾಂಸರು ಅಂದಮೇಲೆ ವಾದ ಮಾಡಲೇಬೇಕು ವಾದ ಮಾಡಿದ್ಮೇಲೆ ಸೋಲು ಗೆಲುವು ಕಟ್ಟಿಟ್ಟು ಬುತ್ತಿ ಆಗ ಜಯಚಂದ್ರನ ಆಸ್ಥಾನದಲ್ಲಿ ಉದಯನಾಚಾರ್ಯ ಅಥವಾ ಉದಯನ ಅಂತ ಒಬ್ಬ ವಿದ್ವಾಂಸ ಇದ್ದ ಅವನ ಜೊತೆಗೆ ಹೀರ ವಾದ ಮಾಡಿ ಕಡೆಗೆ ಸೋತ ಆ ಸೋಲಿನಲ್ಲಿ ಅವನು ಆತ್ಮಹತ್ಯೆ ಮಾಡಿಕೊಂಡ ಅಂತ ಅವನನ್ನು ಕೊಲ್ಲಿಸಿದ್ರು ಅಂತ ಅವನು ವಿರಕ್ತನಾದ ಹೀಗೇನೇನೋ ಕಥೆಗಳು ಇವೆ ಆದರೆ ಈ ಮೂಲಕವಾಗಿ ಅವನಿಗೆ ಚಿಕ್ಕ ವಯಸ್ಸಿಗೆ ತಂದೆ ವಿಯೋಗ ಆಯಿತು ತಾಯಿನೇ ಅವನನ್ನು ಬೆಳೆಸಿದ್ದು ಅವಳು ಈ ಚಿಕ್ಕ ಹುಡುಗನನ್ನು ಬೆಳೆಸಿ ತನ್ನ ತಂದೆಯ ಸಾವಿನ ಅಥವಾ ತಂದೆಯ ಪರಾಭವದ ಸೇಡನ್ನು ತೀರಿಸಿಕೊಳ್ಳುವ ದೊಡ್ಡ ವಿದ್ವಾಂಸ ಆಗಬೇಕು ಇವನು ಉದಯನಾಚಾರ್ಯನ ವಾದದಲ್ಲಿ ಗೆದ್ದು ಅಂತ ಹೇಳಿ ಚಿಂತಾಮಣಿ ಮಂತ್ರ ಅವಳಿಗೆ ಉಪದಿಷ್ಟವಾಗಿತ್ತು ಆ ಮಂತ್ರವನ್ನೇ ಅವನಿಗೆ ಉಪದೇಶ ಮಾಡಿದಳು ಅವಳು ಹೇಳಿದಳಂತೆ ಇದು ಎಲ್ಲಿಯೂ ಪುಸ್ತಕಗಳಲ್ಲಿ ಈ ಹರ್ಷನ ಬಗ್ಗೆ ಇರತಕ್ಕಂಥ ಆಧುನಿಕ ಕಾಲದ ವಿದ್ವಾಂಸರ ಪುಸ್ತಕಗಳಲ್ಲಿ ಸಿಗುವಂಥದ್ದಲ್ಲ ಹೀಗೆ ಕರ್ಣಾಕರ್ಣಿಕೆಯಾಗಿ ಬಂದದ್ದು ಕೆಲವರು ಆಂಧ್ರ ವಿದ್ವಾಂಸರು ಈ ಬಗೆಯ ಮಂತ್ರಸಿದ್ಧಿಯನ್ನ ಕುರಿತು ಆಲೋಚನೆ ಮಾಡಿದವರ ಬರವಣಿಗೆಗಳನ್ನು ನಾನು ನೋಡಿದ್ದಷ್ಟೇನೆ ಇವತ್ತು ಕುರ್ತಾಲ ಅಂತ ಒಂದು ಶಂಕರ ಪೀಠ ಇದೆ ಅದು ಆಂಧ್ರ ಪ್ರದೇಶ ತಮಿಳುನಾಡು ಬಾರ್ಡರಲ್ಲಿ ಅಲ್ಲಿ ಪ್ರಸಾದರಾಯ ಕುಲಪತಿ ಎನ್ನುವರೊಬ್ಬರು ಸನ್ಯಾಸಿಗಳಾಗಿದ್ದಾರೆ ಅವರ ಈಗ ಇದಾರೋ ಅಥವಾ ತೀರ್ಕೊಂಡ್ರೂ ಅದು ನಂಗೆ ಸರಿಯಾಗಿ ಗೊತ್ತಿಲ್ಲ ಅವರ ಒಂದು ಬರವಣಿಗೆಯಲ್ಲೂ ನೋಡಿದ್ದೆ ಅವರ ಮಾತಿನಲ್ಲೂ ಕೂಡ ಕೇಳಿದ್ದುಂಟು ಅಲ್ಲಿ ಯಾಕೆ ಮಗನಿಗೆ ಮಂತ್ರೋಪದೇಶವನ್ನು ಮಾಡಿ ತನ್ನ ಮಡಿಲಿನಲ್ಲಿ ಇಟ್ಟುಕೊಂಡು ನಾನು ಏಳು ತನ್ನೋವರೆಗೂ ನೀನು ಹೇಳದೆ ಜಪ ಮಾಡ್ತಾ ಇರಬೇಕು ಅಂತ ಚಿಕ್ಕ ಹುಡುಗ ಹೇಳಿ ತಾನು ವಿಷ ಕೊಡೋದು ಪ್ರಾಣ ಬಿಟ್ಲಂತೆ ಆಗ ಅವಳು ಶವವಾದಳಲ್ಲ ಈ ಶವದ ಮೇಲೆ ಕೂತು ಅವನು ಜಪ ಮಾಡಿದ್ರಿಂದ ಅವನಿಗೆ ದೇವಿ ಚಿಂತಾಮಣಿ ಮಂತ್ರದ ಸಾಕಾರ ಸ್ವರೂಪಣಿಯಾದ ವಿಧಿವಾಸಿನಿ ಪ್ರತ್ಯಕ್ಷಳಾಗಿ ನಿನಗೇನು ಬೇಕು ಅಂತ ಕೇಳಿದ್ರೆ ಅವನಿಗೆ ಎಲ್ಲ ಶಾಸ್ತ್ರಗಳನ್ನು ಕಲೆಗಳನ್ನು ಎಲ್ಲವನ್ನೂ ಕೂಡ ಕಲಿಸಿಕೊಟ್ಟಳು ಅಂತ ಅಂದರೆ ಅನುಗ್ರಹ ಮಾಡಿದಳು ಅಂತ ಇದೆಲ್ಲ ಒಂದು ಅಲೌಕಿಕ ಕಾಳಿದಾಸನ ಬಗ್ಗೆಗೂ ಹಾಗೆಯೇ ಉಂಟು ಜಗನ್ನಾಥ ಪಂಡಿತರಾಜನ ಬಗ್ಗೆ ಉಂಟು ಎಷ್ಟೆಷ್ಟೋ ಜನ ನಮ್ಮ ಕುಮಾರವ್ಯಾಸನ ಬಗ್ಗೆಗೂ ಹೇಳ್ತಾರೆ ವೀರನಾರಾಯಣನ ಅನುಗ್ರಹ ಒದ್ದೆ ಬಟ್ಟೆ ಉಟ್ಕೊಂಡಿದ್ದಾಗ ಆ ಬಟ್ಟೆ ಆರೋವರೆಗೂ ಅವನಿಗೆ ಕವಿತಾವೇಶ ಇತ್ತು ಹೀಗೆ ಎಲ್ಲ ಕಡೆಯಲ್ಲೂ ಹೇಳ್ತಾರೆ ಮೂಕ ಕವಿಯ ಬಗ್ಗೆ ಹೇಳುವುದುಂಟು ಯಾರು ದೊಡ್ಡವರು ಅಸಾಮಾನ್ಯವಾದ ಕೆಲಸ ಮಾಡೋರಿಗೂ ಹಿಂದೆ ಏನೋ ಒಂದು ಈ ರೀ ಈ ರೀತಿ ಕಥೆಗಳು ಇರುತ್ತವೆ ಅಂಥದ್ದನ್ನೇ ನಾವು ಕಾರಣ ಬಗ್ಗೆ ನೋಡ್ತೀವಿ ಆಮೇಲೆ ಅದರ ಜೊತೆಗೆ ಇನ್ನೂ ಬೇರೆ ಬೇರೆ ಕಥೆಗಳು ಕೂಡ ಬೆಳೆದಿವೆ ಹೀಗೆ ಅವನು ಮಹಾವಿದ್ವಾಂಸನಾದ ಅದು ಎಷ್ಟು ಮಟ್ಟಿಗೆ ವಿದ್ವತ್ತೆ ಬಂತು ಅಂದರೆ ಅವನು ಮಾತಾಡಿದ್ದು ಯಾರಿಗೂ ಅರ್ಥವಾಗದೆ ಹೋಯಿತು ಬರದದ್ದು ಯಾರಿಗೂ ತಿಳಿಯದೆ ಹೋಯಿತು ಎಂಥ ವಿದ್ವಾಂಸರಿಗೂ ಗೊತ್ತಾಗಲಿಲ್ಲ ಆಗ ಮತ್ತೆ ಅವನು ವಿಂಧ್ಯವಾಸಿನಿ ಹತ್ತಿರಕ್ಕೆ ಹೋಗಿ ಬೇಡಿಕೊಂಡಂತೆ ವಿಂಧ್ಯಾಚಲ ಅಂತ ಕಾಶಿಯ ಹತ್ತಿರದಲ್ಲೇ ಒಂದು ಜಾಗ ಇದೆ ಗಂಗಾ ತೀರದಲ್ಲಿಯೇ ಇದೆ ಅದು ಒಂದು ಶಕ್ತಿ ಪೀಠ ಅಲ್ಲಿ ವಿಂಧ್ಯವಾಸಿನಿ ದೇವಿ ಇದ್ದಾಳೆ ಆ ವಿಂಧ್ಯ ಪರ್ವತಗಳ ಒಂದು ಚಾಚು ಹತ್ತ ಕಡೆಗೂ ಬರುತ್ತದೆ ಅದಕ್ಕೆ ಅದನ್ನು ವಿಂಧ್ಯಾಚಲ ಅಂತ ಕರೀತಾರೆ ಅದು ಒಂದು ಜಾಗೃತವಾದ ಶಾಕ್ತ ಪೀಠ ಅಲ್ಲಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಏನಮ್ಮ ನಾನು ಮಹಾಕವಿ ಮಹಾವಿದ್ವಾಂಸ ಆಗಬೇಕು ಅಂತಿದ್ದರೆ ನನ್ನ ಮಾತೆ ಯಾರಿಗೂ ಅರ್ಥವಾಗದಂತೆ ಮಾಡಿಬಿಟ್ಟೆ ಇಷ್ಟು ಪ್ರೌಢಿಮೆ ಬಂತಲ್ಲ ಏನು ಮಾಡೋದು ಅಂದರೆ ನೀನು ಚಿಂತೆ ಮಾಡಬೇಡ ನಿನ್ನ ಬುದ್ಧಿಶಕ್ತಿಯನ್ನು ಕಡಿಮೆ ಮಾಡಿಕೊ ಅದಕ್ಕೆ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ನೀನು ತೊಂಡೆ ಹಣ್ಣಿನ ಅಂದರೆ ತೊಂಡೆ ಬಳ್ಳಿ ಸುತ್ತಿರತಕ್ಕಂಥ ಚಪ್ಪರದ ಕೆಳಗೆ ಕೂತು ದಿವಸ ಎಮ್ಮೆ ಮೊಸರಿಗೆ ಉದ್ದಿನ ಕಾಳನ್ನು ಹಾಕಿ ನೆನೆಸಿಕೊಂಡು ತಿನ್ನು ಆಗ ಎಮ್ಮೆ ಮೊಸರು ಮಾಂದ್ಯ ಉದ್ದಿನ ಕಾಳು ಮಾಂದ್ಯ ಅವೆರಡೂ ಸೇರಿ ಆ ಮಾಂದ್ಯದಿಂದ ನಿನ್ನ ಬುದ್ಧಿ ಮಾಂದ್ಯ ಉಂಟಾಗಿ ಆಮೇಲೆ ಆ ಬುದ್ಧಿನೈಶಿತ್ಯ ಕಡಿಮೆ ಆದಾಗ ನಿನ್ನ ಮಾತು ಎಲ್ರಿಗೂ ಅರ್ಥ ಆಗುತ್ತೆ ಅಂತ ಹೀಗೆ ಅವನು ಸೂಪರ್ಸಾನಿಕ್ ಜೆಟ್ ವೇಗದಲ್ಲಿ ಹೋಗುವ ಬುದ್ಧಿಯನ್ನು ಒಂದು ಮಟ್ಟಕ್ಕೆ ಎಕ್ಸ್ಪ್ರೆಸ್ ವೇಗಕ್ಕೆ ಇಳಿಸಿಕೊಂಡ ಅಂತ ಅದು ಅಳತೆಗೋಲಿ ಹೇಗೆ ಅಂತಲೂ ಅದು ಒಂದು ಕಥೆ ಇದೆ ಇದು ಎಲ್ಲೂ ಐತಿಹಾಸಿಕವಾದಂಥ ಮಾಹಿತಿ ಇಲ್ಲ ಮತ್ತೆ ಎಷ್ಟೋ ವ್ಯಕ್ತಿಗಳು ಬರತಕ್ಕಂಥವ್ರಿಗೆ ಆ ಕಾಲದ ಸಂವಾದವೂ ಇಲ್ಲದೇ ಇರಬಹುದು ದೇಶ ಸಂವಾದವೂ ಇಲ್ಲದೇ ಇರಬಹುದು ಮಮ್ಮಟ ಅಂತ ಮಹಾವಿದ್ವಾಂಸ ಅಲಂಕಾರಿಕ ಶಿಖಾಮಣಿಯವನು ವಾಗ್ದೇವತಾಪರ ಅವತಾರ ಅಂತಲೇ ಕರಿತಾ ಇದ್ದರು ಕಾಶ್ಮೀರದವನು ಇವನ ಸೋದರ ಮಾಬಾ ಅಂತ ಒಂದು ಕಥೆ ಇವನು ಕಾಶ್ಮೀರದವನು ನೊದಿಕೆ ಈ ಕಥೆ ಆ ಕಥೆಯಿಂದಾಗಿ ಈ ಮಮ್ಮಟ್ಟನ ಜೊತೆಗೆ ಇವನಿಗೆ ಸಂಬಂಧ ಇತ್ತು ಅಂತ ಅವನು ಒಮ್ಮೆ ಬಂದು ನೋಡದಂತೆ ಇದೇನಿದು ತೊಂಡೆ ಚಪ್ಪಡದ ಕೆಳಗಡೆ ಕೂತುಕೊಂಡು ಎಮ್ಮೆ ಮೊಸರನೋ ಮತ್ತೆ ಉದ್ದಿನ ಕಾಳು ಏನೋ ತಿಂತ ಇದ್ದಾನೆ ಯಾತಕ್ಕೆ ಅಂತ ಕೇಳದಂತೆ ಆಗ ಅವನು ಅಶೇಷ ಶೇಮುಷಿ ಮೋಶಂ ಮಾಷಾ ನಷ್ಟಾಮಿ ಮಾತುಲ ಬಿಂಬವಲ್ಲಿ ವಿಧಾನಾದ ಪಿಭಾಮಿ ದಧಿ ಮಾಹಿಷಂ ಅಂತ ಹೇಳದಂತೆ ಪೂರ್ವಾರ್ಧ ತುಂಬಾ ಪ್ರೌಢವಾಗಿದೆ ಅಶೇಷ ಶೇಮುಷಿ ಮೋಶಂ ಮಾಷಮ ಅಷ್ಟನಾಮಿ ಮಾತುಲ ಅಶೇ ಮಾಷಾನ್ ಅಶ್ನಾಮಿ ಅಶೇಷವಾದ ಶೇಮುಷಿ ಬುದ್ಧಿಯನ್ನ ಮೋಷಂ ಅಂದರೆ ಅಪಹರಣ ಮಾಡತಕ್ಕಂಥದ್ದು ಶೇಮುಷಿ ಮುಷ್ಣಾತಿತಿ ಶೇಮುಷಿ ಮುಷಂ ಮಾಷಂ ಅಶ್ನಾಮಿ ತಿಂತಿದ್ದೀನಿ ಮಾಷಾನ್ ಅಷ್ಟಾಮಿ ಉದ್ದಿನ ಕಾಳುಗಳನ್ನು ತಿಂತಾ ಇದ್ದೀನಿ ಹಾಗೆ ಬಿಂಬವಲ್ಲಿ ವೀತಾನಾದ ತೊಂಡೆಕಾಯಿ ಚಪ್ಪರದ ಕೆಳಗೆ ಕೂತು ದದಿ ಮಾಹಿಷಂ ಪಿಬಾಮಿ ಎಮ್ಮೆ ಮೊಸರನ್ನು ನಾನು ಇದ್ದೀನಿ ಅಂತ ಹೇಳಿದ್ರಂತೆ ಅವನು ಅಶೇಷ ಶೇಮುಷಿ ಮೋಶಮ್ ಅಂತ ಅನ್ನೋದನ್ನು ಸ್ವಲ್ಪ ತಲೆ ಕೆಡಿಸ್ಕೊಂಡು ಅರ್ಥ ಮಾಡ್ಕೊಂಡು ಆಹಾ ಅರ್ಥವಾಯಿತು ಅಂದಂತೆ ಮೊಮ್ಮಟನಂತ ಸ್ವಲ್ಪ ಯೋಚನೆ ಮಾಡಿ ಅರ್ಥ ಆಗುತ್ತೆ ಅಂದರೆ ಇನ್ನು ಪರವಾಗಿಲ್ಲ ನನ್ನ ಪಾಂಡ್ಯತೆ ಅವನ ನಮೂನೆ ಸ್ಟ್ರಾಂಗ್ ಆಗಿ ಫಿಲ್ಟರ್ ಆಗಿದೆ ಇನ್ನು ಅದನ್ನು ಬಳಸ್ಕೋಬಹುದು ಅಂತ ಮುಂದೆ ಅವನು ವಿದ್ವಲ್ಲೋಕಕ್ಕೆ ಪ್ರವೇಶ ಮಾಡಿದ ಅಂತ ಒಂದು ಕಥೆ ಉಂಟು ಅದೇ ಥರವೇ ಈ ನೈಷಧ ಕಾವ್ಯವನ್ನು ಬರದ ಮೇಲೆ ಸೋದರಮ್ಮ ಅವನಿಗೆ ಅಂತ ಯಾಕೆಂದರೆ ಅವನು ವಿಮರ್ಶಕ ವರೇಣ್ಯ ತಾನೆ ಕವಿ ವಿಮರ್ಶಕರ ಜೊತೆ ಅನುಕೂಲವಾಗಿ ನಡ್ಕೊಳ್ಬೇಕು ತಮ್ಮ ಕಾವ್ಯಕ್ಕೆ ಒಳ್ಳೆಯ ವಿಮರ್ಶೆ ಪತ್ರಿಕೆಯಲ್ಲೆಲ್ಲ ಬರೀಬೇಕು ಅಂತೆಲ್ಲ ಉಂಟಲ್ಲ ಆ ಥರ ಆ ಕಾಲದಲ್ಲಿ ತನ್ನ ಉದಾಹರಣೆಗಳನ್ನು ತೆಗೆದುಕೊಂಡು ಗ್ರಂಥದಲ್ಲಿ ಸೇರಿಸಿ ಅದರ ಗುಣದೋಷವನ್ನ ಕೊಂಡಾಡಬೇಕು ಈ ಥರದ್ದೆಲ್ಲ ಅದನ್ನು ನೋಡಿ ಅಯ್ಯೋ ನನಗೆ ಸ್ವಲ್ಪ ಕಾಲಕ್ಕೆ ಮುಂಚೆ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ ಹಲಬದನಂತೆ ಮೊಮ್ಮಟ ಇವ್ರಿಗೆ ತುಂಬ ಸಂತೋಷವಾಗಿ ಏನು ಮಾವ ಬಹಳ ಸಂತೋಷ ಆಯ್ತಾ ನಿನಗೆ ನೀನು ನಿನ್ನ ಕಾವ್ಯಪ್ರಕಾಶ ಬರೆಯೋದಿಕ್ಕಿದ್ರಿಂದ ತುಂಬ ಸಹಕಾರಿಯಾಗ್ತಾ ಇತ್ತ ಅಂತ ಹೌದಪ್ಪ ತುಂಬ ಆಗ್ತಾ ಇತ್ತು ಅಲ್ಲಿ ಏಳನೇ ಉಲ್ಲಾಸ ಏಳನೇ ಅಧ್ಯಾಯ ಇದೆ ಅದು ಪೂರ್ತಿ ದೋಷ ಪ್ರಕರಣ ಅಲ್ಲಿ ಉದಾಹರಣೆಗಳಿಗಾಗಿ ಎಷ್ಟೆಷ್ಟೋ ಕಾವ್ಯಗಳನ್ನು ಓದಿ ಒದ್ದಾಡಿ ಒದ್ದಾಡಿ ಸಂಗ್ರಹ ಮಾಡಿದೆ ಉದಾಹರಣೆ ಇದೊಂದು ಸಿಕ್ಕಿದ್ರೆ ಅಷ್ಟು ದೋಷಗಳಿಗೂ ಇದು ಉದಾಹರಣೆ ಆಗ್ತಾ ಇತ್ತಲ್ಲ ಅಂತ ಇವನಿಗೆ ರೇಗ್ ಬಿಡ್ತಂತೆ ಮೊಮ್ಮಟ್ಟನ ದೋಷ ಪ್ರಕರಣ ತುಂಬ ವಿಖ್ಯಾತ ರಾದರ್ ಕುಖ್ಯಾತ ಅಂತ ಅನ್ಬೇಕು ಕಾವ್ಯಪ್ರಕಾಶದ ಏಳನೇ ಉಲ್ಲಾಸವನ್ನು ನೋಡಿದ್ರೆ ಎಂಥ ಕವಿಗೂ ಉಲ್ಲಾಸ ಎಳೆದು ಹೋಗ್ಬಿಡುತ್ತೆ ಅದು ಮಾತ್ರವಲ್ಲ ಈ ಥರ ತಪ್ಪಿಲ್ಲದ ನಿರ್ದುಷ್ಟವಾದಂಥ ನಿರ್ದೋಷವಾದ ಕಾವ್ಯವನ್ನು ಬರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಅವನು ಅದಕ್ಕೆ ಭಾಮಹನಿಂದ ದಂಡಿಯಿಂದ ವಾಮನನಿಂದ ಮತ್ತು ಎಲ್ಲದಕ್ಕಿಂತ ಮಿಗಿಲಾಗಿ ಭಟ್ಟನಿಂದ ತುಂಬ ಸಾಮಗ್ರಿಯನ್ನು ಎರವಲು ತಗೊಂಡಿದ್ದಾನೆ ಜೊತೆಗೆ ಸ್ವಂತದ್ದು ಸಾಕಷ್ಟು ಸೇರಿಸಿದ್ದಾನೆ ಈ ಕಾರಣದಿಂದ ಬಹಳ ಬಂದೋಬಸ್ತಾಗಿದೆ ದೋಷ ಪ್ರಕರಣ ಅದಕ್ಕೆ ಇವನು ಕಾವ್ಯಪ್ರಕಾಶೋ ಯವನ ಕಾವ್ಯಾಲೀಚ ಕುಲಾಂಗನ ಅನೇನ ಪ್ರಸಭಾಕೃಷ್ಟ ಮೇಷಾಷ್ಣುತೆ ದಶಾಂ ಅಂತ ಒಂದು ಬೈದು ಪದ್ಯ ಹೇಳದಂತೆ ಈ ಕಾವ್ಯಪ್ರಕಾಶ ಅನ್ನೋದೇ ಒಬ್ಬ ಯವನ ಒಬ್ಬ ಪುಂಡು ಪೋಕರಿ ಅವನು ಮುಸಲ್ಮಾನ ಕಾವ್ಯ ಕಾವ್ಯವನಿತೆ ಪಾಪ ಬಡಪಾಯಿ ಸುಂದರಿ ಈ ಯವನ ಅವಳನ್ನ ಬಲಾತ್ಕಾರ ಮಾಡ್ತಾನೆ ದೌರ್ಜನ್ಯ ಮಾಡ್ತಾನೆ ಎಷ್ಟು ಒದ್ದಾಟ ಆಗಿದೆ ಈ ತರದು ಇವನ ಅತ್ಯಾಚಾರ ಕಾವ್ಯದ ಮೇಲೆ ನಡೆಸೋದು ಅಂತಂದಂತ ನೋಡಿದ್ರೆ ಏನು ಕಾವ್ಯವನ್ನು ಕಾವ್ಯವನ್ನ ದೋಷಗಳಿಗೆ ಆಕಾರ ಅಂತ ಯಾರು ಹೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ಕಷ್ಟವಾಗಿದೆ ದುರೂಹ್ಯವಾದ ಪದಗಳಿವೆ ವಿಚಿತ್ರವಾದ ಕಲ್ಪನೆಗಳಿವೆ ಕೆಲವು ಕಡೆ ಎಲ್ಲ ಅನ್ವಯದ ಕ್ಲೇಶ ಉಂಟು ಅತಿ ವಿಸ್ತಾರ ಇಲ್ಲಿ ಇರ್ತಕ್ಕಂತ ಒಂದು ದೊಡ್ಡ ಆಕ್ಷೇಪ ಸಣ್ಣದನ್ನು ತುಂಬಾ ವಿಸ್ತರಿಸಿ ವರ್ಣಿಸ್ತಾನೆ ಇಡೀ ಕಾವ್ಯದಲ್ಲಿ ಐದು ಕಡೆ ದಮಯಂತೆಯನ್ನು ವರ್ಣಿಸ್ತಾನೆ ಅದೇ ಒಂದು ಒಂದು ಎರಡು ಪದ್ಯ ಅಲ್ಲ ಮೂವತ್ತು ನಲವತ್ತು ಪದ್ಯಗಳ ಕಡಿಮೆ ಅಲ್ಲದೆ ವರ್ಣಿಸ್ತಾನೆ ಅದೇ ನಕಶಿಕಾಂತ ವರ್ಣನೆ ಶಿಖಾನಕಾಂತ ವರ್ಣನೆ ಮಾಡ್ತಾನೆ ಜೀವ ತೆಗಿತಾನೆ ಇನ್ನ ನಳವನ್ನು ಎಬ್ಬಿಸೋದಿಕ್ಕೆ ಒಂದು ಸರ್ಗ ಸೂರ್ಯೋದಯ ಅಂತ ಹೇಳೋದಿಕ್ಕೆ ಒಂದು ಸರ್ಗ ಚಂದ್ರೋದಯ ವಾಯ್ತು ಅಂತ ಹೇಳೋದಿಕ್ಕೆ ಒಂದು ಸರ್ಗ ಅವನು ಬೆಳಗ್ಗೆ ಸ್ನಾನ ಮಾಡಿ ರಾತ್ರಿವರೆಗೂ ಏನೆಲ್ಲ ಕೆಲಸ ಮಾಡ್ದ ಅಂತ ವರ್ಣಿಸೋದಿಕ್ಕೆ ಒಂದು ಸರ್ಗ ಈ ಥರ ಮದುವೆ ಯಾವಾಗಲೂ ಆಗೋಗ್ಬಿಡುತ್ತೆ ಹದಿನಾರನೇ ಸರ್ಗದಲ್ಲೇನೆ ಆದರೆ ಮದುವೆ ಆದಮೇಲೆ ಆಫ್ಟರ್ ಎಫೆಕ್ಟ್ಸ್ ಇದೆಯಲ್ಲ ಅದನ್ನೊಂದು ಐದು ಸರ್ಗ ವರ್ಣಿಸಿದ್ದಾನೆ ಅಂತಂದ್ರೆ ಇವನು ವಿಸ್ತೃತಿ ಯಾವ ಬಗ್ಗೆ ಆದದ್ದು ಅಂತ ಅಲ್ಲಿವರೆಗೂ ಸಂಸ್ಕೃತ ಕವಿಗಳು ಒಂದು ಸರ್ಗ ಕಾವ್ಯದಲ್ಲಿ ಒಂದು ಅಧ್ಯಾಯ ಅಂದರೆ ಒಂದು ಅರವತ್ತರಿಂದ ಐವತ್ತರವತ್ತರಿಂದ ಒಂದು ಎಪ್ಪತ್ತೆಂಬತ್ತು ಶ್ಲೋಕಗಳು ಸಾಮಾನ್ಯಕ್ಕಿತ್ತು ಕೆಲವರ ಅಪರೂಪಕ್ಕೆ ಒಂದೋ ಎರಡೋ ಸರ್ಗಗಳಲ್ಲಿ ನೂರು ಪದ್ಯ ಹಿಂಗಿರ್ತಿತ್ತು ಒಬ್ಬ ಹರವಿಜಯಕಾರ ಮಾತ್ರ ಒಂದು ಅಪವಾದ ಒಂದು ಸ್ರ್ಗದಲ್ಲಿ ಮುನ್ನೂರಕ್ಕೂ ಜಾಸ್ತಿ ಶ್ಲೋಕಗಳು ಬರೆದಿದ್ದಾನೆ ಅವನಿನ್ನೂ ದೈತ್ಯ ಐದು ಸಾವಿರಕ್ಕೂ ಜಾಸ್ತಿ ಶ್ಲೋಕಗಳಿರ್ತಕ್ಕಂಥ ಕಾವ್ಯ ಐವತ್ತು ಸರ್ಗದ ಬರೆದ ರತ್ನಾಕರ ಅದು ಬಿಟ್ಟರೆ ಇವನ ಕಾವ್ಯದಲ್ಲಿ ಏನೇ ಮಿನಿಮಮ್ ನೂರು ಶ್ಲೋಕ ನೂರು ನೂರ ಹತ್ತು ಕೆಲವು ಕಡೆ ನೂರೈವತ್ತು ನೂರ ಅರವತ್ತು ಇಷ್ಟು ಇದೆಲ್ಲ ಯಾರಿಗೂ ತಲೆ ತಿರುಗಿಸ್ತಕ್ಕಂಥದ್ದು ಅದನ್ನೆಲ್ಲ ನೋಡಿದ್ರೆ ಇದನ್ನು ದೋಷ ಅಂತ ಆದರೆ ಈ ಕಾಲದ ರುಚಿಗಲ್ಲ ಯಾವ ಕಾಲದ ರುಚಿಗೂ ಇದು ಕಷ್ಟವೇ ನೈಷಧೀಯ ಕಾವ್ಯವನ್ನು ಆ ಬಗೆಯ ಕಾವ್ಯವನ್ನು ನಾವು ಒಂದು ಪಲ್ಪ್ ಫಿಕ್ಷನ್ ಅಂತಾರಲ್ಲ ಈ ಕಾಲದಲ್ಲಿ ಆ ರೀತಿಯ ಒಂದು ಸುಲಭವಾದ ಓದಿಸ್ಕೊಂಡು ಪುಟ ತಿರುಗಿಸ್ಕೊಂಡು ಹೋಗಬಹುದಾದ ಪುಸ್ತಕದಂತೆ ಓದುವುದಕ್ಕಾಗೋಲ್ಲ ಒಂದೆರಡು ಪುಟ ಓದಬೇಕು ಅಂದರೆ ಸಾಮಾನ್ಯಕ್ಕೆ ಒಂದು ಅರ್ಧ ಗಂಟೆ ಬೇಕಾಗುತ್ತದೆ ಅದು ವ್ಯುತ್ಪನ್ನರಾಗಿದ್ದರೆ ಒಂದು ಆರೇಳು ಪುಟ ಓದ್ಬೋದು ಒಂದು ಗಂಟೆ ಅರ್ಧ ಗಂಟೆಯಲ್ಲಿ ಹಾಗೆ ಇಡೀ ಪುಸ್ತಕ ಓದಬೇಕು ಅಂದರೆ ಒಂದು ಎರಡು ತಿಂಗಳೇ ಬೇಕಾಗುತ್ತದೆ ಅದು ಏನು ತಾಳ್ಮೆಯಿಂದ ಓದಿದ್ರೆ ಮತ್ತೆ ಎಂಥ ವಿದ್ವಾಂಸನಿಗೂ ವ್ಯಾಖ್ಯಾನ ಇಲ್ಲದೆ ಅರ್ಥ ಮಾಡಿಕೊಳ್ಳೋದು ಕಷ್ಟ ಬಡಪೆಟ್ಟಿಗೆ ಅರ್ಥವಾಗೋಲ್ಲ ಅರ್ಥವಾದರೂ ಯಾವುದೋ ಒಂದು ಅರ್ಥ ಗೊತ್ತಾಗುತ್ತೆ ಅವನು ಸಾಮಾನ್ಯಕ್ಕೆ ಇನ್ನೊಂದು ಅರ್ಥವೋ ಮತ್ತೊಂದು ಚಮತ್ಕಾರವೋ ಇಟ್ಟಿರ್ತಾನೆ ಅದಂತ ಅದೇಕ ದೀಕ್ಷೆಯಿಂದ ಅಧ್ಯಯನ ಮಾಡಿ ವ್ಯಾಖ್ಯಾನ ಬರೆದ ಹಳೆ ವಿದ್ವಾಂಸರುಗಳು ತೋರ್ಪಡಿಸಿದ್ದಾರೆ ಗೊತ್ತಾಗುತ್ತದೆ ಕೆಲವು ಸತಿ ವಿಶೇಷವಾದ ಅರ್ಥಗಳಿವೆ ಅಂತ ಇಲ್ಲದ ಜಾಗದಲ್ಲೂ ತೋರ್ಪಡಿಸ್ತಾರೆ ಅದು ಬೇರೆ ಸಮಸ್ಯೆ ಆದರೆ ತಾಳ್ಮೆಯಿಂದ ನೋಡಬೇಕಾದದ್ದು ಅದರಿಂದ ಭಾರ ಅನ್ಸ್ಬಿಡುತ್ತದೆ ಡಾಕ್ಟರ್ ಕೆ ಕೃಷ್ಣಮೂರ್ತಿಗಳು ಹೇಳ್ತಾರೆ ಇದನ್ನೆಲ್ಲ ಆತರ ರಂತ್ರು ಆಗಿ ಓದೋದಕ್ಕೆ ಸಾಧ್ಯವೇ ಇಲ್ಲದೆ ಇರತಕ್ಕಂಥದ್ದು ಅಂತ ಇವೆಲ್ಲ ಇಲ್ಲಿಯ ಒಂದು ಆಕ್ಷೇಪಕ್ಕೆ ಕಾರಣವಾಗುವುದು ಅನ್ಬೋದು ಏನು ಮಾಡೋಣ ಎಂಟುನೂರು ವರ್ಷಗಳ ಹಿಂದೆ ಇದ್ದವನು ಅವನ ರುಚಿಯೇ ಬೇರೆ ಅವನು ಬರೆದಂಥ ಕಾಲ ಮಾತ್ರವಲ್ಲ ಅವನು ಯಾರಿಗಾಗಿ ಬರದ ಅನ್ನೋದು ಬೇರೆ ನಾವು ಈ ಹೊತ್ತಿನವರು ಬೇರೆಯ ಮನೋಧರ್ಮದವರು ಬೇರೆಯ ಸಂದರ್ಭದಲ್ಲಿರ್ತಕ್ಕಂಥವರು ಆದರೆ ಅಲ್ಲಿಯೂ ಕೂಡ ಒಂದಷ್ಟು ಸ್ವಾರಸ್ಯದ ಸಂಗತಿ ಇದೆ ಮತ್ತು ಎಲ್ಲದಕ್ಕಿಂತ ಸಂಸ್ಕೃತದಲ್ಲಿ ಈ ಬಗ್ಗೆ ಕಾವ್ಯಗಳನ್ನು ಓದಿ ವ್ಯುತ್ಪತ್ತಿ ಸಂಪಾದಿಸ್ಕೊಳ್ಬೇಕು ಅನ್ನೋರಿಗೆ ಈ ಭಾಷಣ ಮಾಲಿಕೆ ಒಂದು ಸ್ವಲ್ಪ ಪರಿಚಯಾತ್ಮಕವಾಗಿ ಐಸ್ ಬ್ರೇಕಿಂಗ್ ಸೆಷನ್ ನಂತರ ಆರಂಭದ ಕಷ್ಟವನ್ನು ಕಡಿಮೆ ಮಾಡಿಕೊಡುವುದಾಗಲಿ ಎನ್ನುವುದೇ ಇಲ್ಲಿರುವ ಮುಖ್ಯ ಉದ್ದೇಶ ಇವನು ಮತ್ತೆ ಎಲ್ಲಿ ಏನೇನು ಕೆಲಸ ಮಾಡ್ದ ಅನ್ನೋದಕ್ಕೂ ಕೂಡ ಸಾಕಷ್ಟು ಕಥೆಗಳು ಬೆಳಕೊಂಡು ಬಂದಿವೆ ಇವನು ದೊಡ್ಡ ವಿದ್ವಾಂಸ ಆದ ಆಮೇಲೆ ಇವನು ದರ್ಶನಶಾಸ್ತ್ರಗಳಲ್ಲಿ ಕೂಡ ಕೋವಿದನಾಗಿದ್ದ ಇದು ವಾಸ್ತವ ನಮ್ಮಲ್ಲಿ ಕಾಳಿದಾಸ ಭಾರವಿ ಮಾಘ ಇವರು ಮೂವರು ದೊಡ್ಡ ವಿದ್ವಾಂಸರು ಮಹಾಕವಿಗಳಲ್ಲದೆ ದೊಡ್ಡ ವಿದ್ವಾಂಸರು ಆದರೆ ಅವರ ವಿದ್ವತ್ತಿಯನ್ನು ಸಾಬೀತು ಮಾಡುವಂತೆ ಕಾವ್ಯದಲ್ಲಿ ಕಾಣುವ ಕೆಲವು ಅಂಶಗಳು ಬಿಟ್ಟರೆ ಹೊರಗಡೆ ಇನ್ಯಾವ ಪ್ರತ್ಯೇಕವಾದ ಶಾಸ್ತ್ರ ಗ್ರಂಥವನ್ನು ಬರೆದಂತೆ ತೋರದು ಆದರೆ ನೈಷಧಿಯ ಚರಿತ ಬರೆದ ಶ್ರೀಹರ್ಷ ಮಾತ್ರ ತಾನು ಮಹಾಪಂಡಿತ ಅನ್ನೋದನ್ನು ತೋರ್ಪಡಿಸುವಂತೆ ಬರೆದಂತ ಇನ್ನೊಂದು ಗ್ರಂಥ ಇದೆ ಇದಲ್ಲದೆ ಹಲವಾರು ಗ್ರಂಥ ಬರೆದಿದ್ದ ಆ ವಿವರವನ್ನು ನೋಡೋಣ ಆದರೆ ಅದು ಯಾವುದು ನಮಗೆ ಉಪಲಬ್ಧವಿಲ್ಲ ಒಂದೇ ಒಂದು ನೈಷಧ ಕಾವ್ಯವಲ್ಲದೇ ಇರುವಂಥದ್ದು ಅಂದರೆ ಖಂಡನ ಖಂಡ ಖಾದ್ಯ ಹೆಸರೇ ನೋಡಿದ್ರೆ ಭಯಾನಕವಾಗಿದೆ ಸಂಸ್ಕೃತದಲ್ಲಿ ಖಂಡ ಅನ್ನೋದಕ್ಕೆ ತುಂಡು ಅನ್ನೋ ಅರ್ಥ ಅಲ್ಲದೆ ಸಿಹಿ ತಿಂಡಿ ಅನ್ನೋ ಅರ್ಥನೂ ಇದೆ ಖಂಡನ ಅನ್ನುವ ಅಂದರೆ ಖಂಡನೆ ಮಾಡುವುದು ಅನ್ನುವ ಖಂಡ ಖಾದ್ಯ ಸಿಹಿ ತಿಂಡಿ ಅಂತ ಅಂದರೆ ಅವನಿಗೆ ಬೇರೆಯ ಶಾಸ್ತ್ರಕಾರರ ಅಭಿಪ್ರಾಯಗಳನ್ನು ಖಂಡಿಸ್ತಕ್ಕಂಥದ್ದು ಒಂದು ಸಿಹಿ ತಿಂಡಿ ತಿಂದಂತೆ ಅಂತ ಆ ಮಟ್ಟಕ್ಕೆ ಎಂಜಾಯ್ಮೆಂಟ್ ಅವನಿಗಿತ್ತು ಆ ಖಂಡನ ಖಂಡಕಾದ್ಯದಲ್ಲಿ ಅವನು ತಾರ್ಕಿಕರನ್ನು ವಿಶೇಷತಃ ಬೌದ್ಧ ತಾರ್ಕಿಕರನ್ನು ಕೂಡ ಎದುರಿಸ್ತಾನೆ ಎದುರಿಸಿ ವೇದಾಂತವನ್ನು ಸ್ಥಾಪನೆ ಮಾಡ್ತಾನೆ ತರ್ಕದ ದಾರಿಯೇ ಹಿಡಿದು ವೇದಾಂತ ಸ್ಥಾಪನೆ ಇವನು ಅದ್ವೈತ ವೇದಾಂತವನ್ನು ಸ್ಥಾಪನೆ ಮಾಡ್ತಾನೆ ಶಂಕರ ಪರಂಪರೆಯಲ್ಲಿ ಇವನ ಖಂಡನ ಖಂಡಕಾದ್ಯಕ್ಕೆ ದೊಡ್ಡ ಸ್ಥಾನ ಇದೆ ಆ ಖಂಡನ ಖಂಡಕಾದ್ಯಕ್ಕೆ ಹಲವಾರು ವ್ಯಾಖ್ಯಾನಗಳು ಬಂದಿವೆ ಈಚಿನ ಕಾಲದಲ್ಲೂ ಬಂದಿವೆ ನಮ್ಮ ಕರ್ನಾಟಕದವರೇ ಆಗಿದ್ದ ಕೆಲವು ವರ್ಷಗಳ ಹಿಂದೆ ಅಷ್ಟೇ ತೀರಿಕೊಂಡಂಥವರು ಕವಲಕ್ಕಿಯ ಸೂರಿ ರಾಮಚಂದ್ರಶಾಸ್ತ್ರಿ ಎನ್ನುವರು ಅವರು ಸೂರಿ ರಾಮಚಂದ್ರಶಾಸ್ತ್ರಿಗಳು ಖಂಡನಖಂಡ ಕಾದ್ಯಕ್ಕೆ ಒಂದು ವ್ಯಾಖ್ಯಾನ ಬರೆದಿದ್ರು ಇನ್ನೂ ಅನೇಕ ಜನ ಬರೆದಿದ್ರು ನಾರಾಯಣ ಭಟ್ರು ಅಂತ ಒಬ್ಬ ದೊಡ್ಡ ವಿದ್ವಾಂಸರಿದ್ದರು ಅವರು ಒಂದು ಖಂಡನ ಖಂಡ ವ್ಯಾಖ್ಯಾನವನ್ನು ಪರಿಷ್ಕಾರ ಮಾಡಿ ಪಬ್ಲಿಷ್ ಮಾಡಿದರು ಅವರು ಶೃಂಗೇರಿಯ ತೀರ್ಥ ಸ್ವಾಮಿಗಳಿಗೆ ತುಂಬ ಆಪ್ತರಾದ ವಿದ್ವಾಂಸರು ಬಹಳ ಸೌಜನ್ಯ ನಿಧಿ ಅವರು ಹೇಳೋರು ಖಂಡನ ಖಂಡ ಗ್ರಂಥವೇ ಕಷ್ಟ ಅಂದರೆ ವ್ಯಾಖ್ಯಾನಗಳು ಮತ್ತು ಕಷ್ಟ ಅಂತ ಅಲ್ಲಿ ಅವನ ತೀಕ್ಷ್ಣವಾದ ತರ್ಕಸರಣಿಯನ್ನು ನೋಡ್ತೀವಿ ಒಂದು ಬುದ್ಧಿ ಕಾರ್ಯ ಕಾವ್ಯ ಇವನ್ನೆರಡನ್ನೂ ಲೀಲಾಜಾಲವಾಗಿ ಮಾಡಬಲ್ಲವನು ತಾನು ಅಂತ ಅವನು ಹೇಳಿಕೊಂಡಿದ್ದ ಅವನು ಹೀಗೆಲ್ಲ ವಿದ್ವತ್ತಿಯನ್ನು ಪಡ್ಕೊಂಡ ಮೇಲೆ ಈ ಕೃತಿಗಳನ್ನ ಬರೆದ ಅದರಲ್ಲಿ ಯಾವುದು ಮೊದಲು ಯಾವುದು ಆಮೇಲೆ ಅಂತ ಕೂಡ ದೊಡ್ಡ ಚರ್ಚೆ ಇದೆ ಇವೆಲ್ಲ ಬಗೆಹರಿಯುವಂಥದ್ದಲ್ಲ ಅಂದಾಜುಗಳು ಮಾಡುವಂತದ್ದು ಇರುತ್ತದೆ ಅದರೊಳಗೆ ಒಂದು ನೈಷಧೀಯ ಚರಿತವನ್ನ ಬರೆಯೋಕ್ಕೆ ಮುನ್ನವೇ ಖಂಡನ ಕಂಡ ಖಾದ್ಯ ಬರದ ಅಂತ ಹಾಗೆ ಬರೆದವನು ಆ ಬಲದಿಂದ ಆ ವಿದ್ವತ್ತಿಯ ಬಲದಿಂದ ತಾರ್ಕಿಕ ವರೇಣ್ಯನಾದ ಉದಯನಾಚಾರ್ಯನ ಹತ್ರ ವಾದಕ್ಕೆ ಹೋದ ಅಂತ ಇಲ್ಲಿ ಒಂದು ಗಮನಿಸಬೇಕು ಉದಯನಾಚಾರ್ಯರು ಮತ್ತೊಬ್ಬರಿದ್ರು ಎಂಟು ಒಂಬತ್ತನೇ ಶತಮಾನದಲ್ಲಿ ಅವರು ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ ಅದು ನ್ಯಾಯ ಪ್ರಾಚೀನ ನ್ಯಾಯ ಪರಂಪರೆಯಲ್ಲಿ ತುಂಬ ಪ್ರಸಿದ್ಧವಾದಂಥ ಗ್ರಂಥಗಳು ನ್ಯಾಯ ಕುಸುಮಾಂಜಲಿ ಇರ್ಬೋದು ಆತ್ಮತತ್ವ ವಿವೇಕ ಇಂಥದ್ದೆಲ್ಲ ಬರೆದಿದ್ದಾರೆ ಆದರೆ ಅವರಲ್ಲ ಈತ ಬೇರೆ ಈ ಬಗೆಯ ಕಥೆಗಳನ್ನು ಕಟ್ಟೋರು ಕೆಲವೊಮ್ಮೆ ಅಥವಾ ಹಲವೊಮ್ಮೆ ಮಾಡುವುದೇನೆಂದರೆ ಯಾವ್ಯಾವುದೋ ಕಾಲದಲ್ಲಿದ್ದಂಥ ದೊಡ್ಡ ದೊಡ್ಡ ವಿದ್ವಾಂಸರ ಹೆಸರನ್ನು ಇನ್ಯಾವುದೋ ಕಾಲಕ್ಕೆ ತಂದು ಹಾಕಿಬಿಡ್ತಾರೆ ಪ್ರಾಯಶಃ ಅದು ಏನಂದರೆ ಉದಯನಾಚಾರ್ಯರಂಥ ಒಬ್ಬ ವಿದ್ವಾಂಸ ತಾರ್ಕಿಕ ಜಯಚಂದ್ರನ ಆಸ್ಥಾನದಲ್ಲಿ ಶ್ರೀಹರ್ಷ ಕವಿಯ ಸಮಕಾಲೀನನ್ನಾಗಿ ಇದ್ದ ಅಂತ ಹಿರಿಯ ಸಮಕಾಲೀನಾಗಿ ಇದ್ದ ಅಂತ ಅಂದುಕೋಬೇಕು ಆತನೇ ಅಲ್ಲ ಯಾಕೆಂದರೆ ಉದಯನಾಚಾರ್ಯ ಅನ್ನುವ ಆ ವರೆಣ್ಯ ಆತನು ಈತನು ಬೇರೆ ಬೇರೆಯವರು ಅಂತಷ್ಟು ಗೊತ್ತಾಗುತ್ತದೆ ಯಾಕೆಂದರೆ ಇಬ್ಬರ ಮಧ್ಯದಲ್ಲೂ ಒಂದು ಮುನ್ನೂರು ವರ್ಷಕ್ಕೂ ಹೆಚ್ಚಿನ ಅಂತರ ಇದೆ ಆ ಉದಯನ ಅಂದರೆ ಪ್ರಾಚೀನ ನ್ಯಾಯದ ಪ್ರಮುಖನಲ್ಲದ ಉದಯನ ಅವನ ಹತ್ತಿರ ಇವನು ವಾದಕ್ಕೆ ಹೋದನಂತೆ ರಾಜನ ಆಸ್ಥಾನಕ್ಕೆ ಹೋದ ಆಸ್ಥಾನಕ್ಕೆ ಹೋದಾಗ ಮೊದಲು ಪ್ರವೇಶ ಪಡೆದು ಒಡೆಯನನ್ನ ಸುಮುಖ ಮಾಡಿಕೊಡ್ಬೇಕಲ್ವ ಅದಕ್ಕಾಗಿ ಇವನೊಂದು ಪದ್ಯ ಹೇಳಿದರಂತೆ ಇವೆಲ್ಲ ತುಂಬ ಸ್ವಾರಸ್ಯಕಾರಿಯಾಗಿವೆ ಗೋವಿಂದ ನಂದನತಯಾಚ ವಪುಶ್ರಿಯಾಚ ಮಾಸ್ಮಿನ್ ರೂಪೇ ಕುರುತ ಕಾಮಧಿಯಂ ತರುಣ್ಯ ಅಸ್ತ್ರೀಕರೋತಿ ಜಗತಾಂ ವಿಷಯೇ ಸ್ಮರಸ್ತ್ರೀ ಅಸ್ತ್ರೀ ಜನ ಪುನರನೇನ ವಿಧೀಯತೆ ಸ್ತ್ರೀ ಅಂತ ಅಂದರೆ ಇವನು ಈ ಜಯಚಂದ್ರ ಮಹಾರಾಜ ದೊಡ್ಡವನು ಅಂತ ಕೊಂಡಾಡುವುದು ಕೇಳ್ತಾನೆ ಅವನು ಎಂಥವನು ವೀರ ಶೃಂಗಾರ ಎರಡರೊಳಗೂ ಕೂಡ ಕೋವಿದ ಸಾಮಾನ್ಯಕ್ಕೆ ಇವತ್ತಿನ ಸಿನಿಮಾಗಳಿಂದ ಮೊದಲುಗೊಂಡು ಎಲ್ಲೆಲ್ಲಿಯೂ ಕೂಡ ಶೃಂಗಾರ ವೀರಗಳೇ ಎದ್ದು ನಿಲ್ತಕ್ಕಂಥವು ಡೇಟ್ ಆಡೋವಾಗ ಶೃಂಗಾರ ಫೈಟ್ ಮಾಡೋವಾಗ ವೀರ ಅಂತ ನೋಡಿಕೊಂಡ್ರೆ ನಮ್ಗೆಲ್ಲ ಕಮರ್ಷಿಯಲ್ ಫಿಲ್ಮ್ಗಳಿಗೂ ಫಾರ್ಮುಲಾ ಸಿಕ್ಕಿಬಿಡುತ್ತೆ ಇವನು ಗೋವಿಂದನಂದ ಗೋವಿಂದ ಚಂದ್ರ ಅಂತ ಇವನ ತಂದೆ ಗೋವಿಂದನಂದನತೆಯ ಆಚ ಒಪ್ಪುಶ್ರೀ ಆಚ ಇವನ ದೇಹ ಸೌಂದರ್ಯ ಹೇಗಿದೆ ಅಂತಂದ್ರೆ ಮನ್ಮಥನನ್ನ ಸ್ಮರಣೆ ತರೋ ತರಹ ಇದೆ ಗೋವಿಂದನ ಮಗ ಮಹಾವಿಷ್ಣುವಿನ ಮಗ ಮನ್ಮಥ ಇನ್ನೊಂದು ಇವನು ಗೋವಿಂದನಂದ ಅಂತಂದ್ರೆ ಗೋವಿಂದ ಚಂದ್ರನ ಮಗ ವಪುಶ್ರೀ ಆಚ ದೇಹದಿಂದ ಚೆನ್ನಾಗಿದ್ದಾನೆ ವಪುಶ್ರೀ ಆಚ ಅಸ್ಮಿನ್ ರೂಪೆ ಕುರುತ ಕಾಮಧಿಯಂ ತರುಣ್ಯ ನಾಸ್ಮಿನ್ ರೂಪೆ ಕುರುತ ಕಾಮಧಿಯಂ ತರುಣ್ಯ ಹಾಗಂತ ಅಂದ್ಕೊಂಡು ಎಲೆ ತರುಣಿಯರೇ ಇವನು ಮನ್ಮಥನೇ ಸರಿ ಕಾಮದೇವನೇ ಸರಿ ಅಂತ ಇವನ ಮೇಲೆ ಮೋಹಗೊಳ್ಳಬೇಡಿಯೇ ಇವನು ಕಾಮ ಅಲ್ಲ ಇವನು ಬೇರೆಯವನು ಗೋವಿಂದ ನಂದನ ಉಪಶ್ರೀಯಾಚ ಮಾಸ್ಮಿನ್ ರೂಪೆ ಕುರುತ ಕಾಮಧಿಯಂ ತರುಣ್ಯ ಯಾಕೆ ಮನ್ಮಥನಿಗೂ ಇವನಿಗೂ ಒಂದು ವ್ಯತ್ಯಾಸ ಇದೆ ಇಲ್ಲಿ ಸಾಮ್ಯವನ್ನು ಹೇಳ್ದ ಆಮೇಲೆ ವೈಷಮ್ಯವನ್ನ ಹೇಳ್ತಾನೆ ಇದು ಕಾಂಟ್ರಾಸ್ಟ್ ತೋರಿಸ್ತಕ್ಕಂಥದ್ದು ಅಸ್ತ್ರೀಕರೋತಿ ಜಗತಾಂ ವಿಷಯೇ ಸ್ಮರ ಸ್ತ್ರೀ ಸ್ತ್ರೀಂ ಅಂದ್ರೆ ಮನ್ಮಥ ಜಗತ್ತಿನ ವಿಷಯದಲ್ಲಿ ಸ್ತ್ರೀಂ ಹೆಣ್ಣನ್ನು ಅಸ್ತ್ರೀಕರೋತಿ ಆಯುಧವನ್ನಾಗಿ ಮಾಡ್ಕೋತಾನೆ ಮನ್ಮಥ ಹೆಣ್ಣನ್ನು ಬಳಸಿಕೊಂಡು ಜಗತ್ತನ್ನು ಮರಳು ಮಾಡ್ತಾನೆ ಅಸ್ತ್ರೀ ಕರೋತಿ ಜಗತಾಂ ವಿಷಯೇ ಸ್ಮರಸ್ತ್ರೀಂ ಅಸ್ತ್ರೀ ಜನ ಪುನರನೇನ ವಿಧೀಯತೆ ಸ್ತ್ರೀ ಅಂದರೆ ಇವನು ಏನು ಮಾಡ್ತಾನೆ ಅಸ್ತ್ರೀ ಜನ ಅಸ್ತ್ರೀ ಅಂತಂದರೆ ಅಸ್ತ್ರವನ್ನು ಹೊಂದಿರತಕ್ಕಂಥವ್ರು ಅಸ್ತ್ರಮಸ್ಮಿನ್ ಇತಿ ಅಸ್ತ್ರೀ ಆಯುಧವನ್ನು ಹೊಂದಿರುವ ವೀರರನ್ನು ವೀರರನ್ನ ಅಂದರೆ ಶೂರರನ್ನ ಪರಾಕ್ರಮಿಗಳನ್ನು ಯುದ್ಧದಲ್ಲಿ ಓಡಿಸಿ ಹೇಡೆಗಳನ್ನಾಗಿ ಮಾಡಿ ಬಳೆ ತೊಟ್ಟುಕೊಳ್ಳುತ್ತಂತೆ ಮಾಡ್ತಾನೆ ವಿಧೀಯತೆ ಸ್ತ್ರೀ ಅವ್ರನ್ನ ಹೆಣ್ಣಾಗಿ ಮಾಡ್ತಾನೆ ಅಲ್ಲಿ ಅಸ್ತ್ರೀ ಜನ ಸ್ತ್ರೀ ಜನ ಆಗ್ತಾರೆ ಅಂತ ಒಂದು ವಿರೋಧ ಅಂದರೆ ಹೆಣ್ಣಲ್ಲದವ್ರು ಹೆಣ್ಣು ಆಗ್ತಾರೆ ಅಂತ ಒಂದು ಅರ್ಥ ಬರುತ್ತೆ ಆಯುಧ ಜೀವಿಗಳು ಹೇಡಿಗಳಾಗ್ತಾರೆ ಅಂತ ಇನ್ನೊಂದು ಅರ್ಥ ಮನ್ಮತ ಹೆಣ್ಣನ್ನು ಅಸ್ತ್ರ ಮಾಡಿಕೊಂಡ್ರೆ ಇವನು ಅಸ್ತ್ರವುಳ್ಳವ್ರನ್ನ ಹೆಣ್ಣಾಗಿ ಮಾಡ್ತಾನೆ ಅಂತ ಬಹಳ ಅದ್ಭುತವಾದ ಚಮತ್ಕಾರ ಇದನ್ನ ಸಭೆಯಲ್ಲಿ ಆಶವಾಗಿ ಹೇಳಿದ್ರೆ ಅವನಿಗೆ ತಲೆ ತಿರುಗದೇ ಇರ್ತ ಮಹಾರಾಜನಿಗೆ ಬಹಳ ಮೆಚ್ಚಿಕೊಳ್ತಾನೆ ಜೊತೆಗೆ ಇವನ ಹೊಗಳಿಕೆ ಬೇರೆ ಅದು ಏನು ಇವನು ಮನ್ಮಸ ಅಂತ ಅವನು ಹೇಗಿದ್ನೋ ನೋಡೋದಕ್ಕೆ ಭಗವಂತನಿಗೆ ಗೊತ್ತು ರಾಹುಲ್ ಸಾಂಕ್ರತ್ಯಾಯನ ಅಂತ ದೊಡ್ಡ ವಿದ್ವಾಂಸರು ಮಹಾಪಂಡಿತ ತ್ರಿಪುಟಕಾಚಾರ್ಯ ಅಂತ ಪ್ರಖ್ಯಾತರಾಗಿದ್ದವರು ಅವರು ಚಕ್ರಪಾಣಿ ಅಂತ ಒಂದು ಕಥೆ ಬರೀತಾರೆ ಓಲ್ಗಾಸೆ ಗಂಗಾ ಅನ್ನುವ ಅವರ ಕೃತಿಯಲ್ಲಿ ಅಲ್ಲಿ ಇವನು ಅಕರಾಳ ವಿಕರಾಳವಾಗಿದ್ದ ಅಂತ ಹೇಳ್ತಾರೆ ಜೈಚಂದ್ರ ಅವರು ದುರುದ್ದೇಶದಿಂದ ಹೇಳಿದ್ದಾರೆ ರಾಹುಲ್ ಸಾಂಕ್ರತ್ಯ ಬಯಾಸಗಳು ಸಿಕ್ಕಾಪಟ್ಟೆ ಜಾಸ್ತಿ ಹಿಮಾಲಯದಷ್ಟು ಅವರಿಗೆ ಸನಾತನ ಧರ್ಮವನ್ನು ಕಂಡ್ರೆ ಆಗೋದಿಲ್ಲ ಗೂಬೆ ಕುಡಿಸೋಕ್ಕೇನು ಒಡ್ತಾ ಇರ್ತಾರೆ ಆದರೆ ನಮ್ಮ ಕವಿಗಳು ಎಷ್ಟೋ ಬಾರಿ ಯಾರನ್ನು ಏನೂ ಹೇಗೂ ವರ್ಣಿಸ್ತಾರೆ ಅದಕ್ಕೇನೂ ಮಾಡೋಕ್ಕಾಗೋದಿಲ್ಲ ಕೃಷ್ಣದೇವರಾಯ ತುಂಬ ಎತ್ತರವಾಗಿರಲಿಲ್ಲ ತುಂಬ ಫೇರ್ ಪರ್ಸನಾಲಿಟಿ ಅಂತಾರಲ್ಲ ಆ ತರಹ ಒಳ್ಳೆ ತೆಳ್ಳಗೆ ಬೆಳ್ಳಿಗೆ ಇದ್ದವನಲ್ಲ ಶ್ಯಾಮಲ ವರ್ಣ ಮತ್ತು ಮುಖದಲ್ಲಿ ಸ್ವಲ್ಪ ಸಿಡುಬಿನ ಕಲೆ ಇತ್ತಂತೆ ಅರೆ ತುಂಬ ವಿಕಾರವಾಗುವಷ್ಟಿರಲಿಲ್ಲ ಲಕ್ಷಣ ಪುರುಷನಾಗಿದ್ದ ಅರೆ ಸ್ವಲ್ಪ ಡಾರ್ಕ್ ಕಾಂಪ್ಲೆಕ್ಷನ್ನು ತುಂಬ ಎತ್ತರದವನಲ್ಲ ಏನು ಪ್ರಾಯಶಃ ಒಂದು ಐದು 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 ಆರು ಆ ಥರ ಇದ್ದಿರಬಹುದು ಕ್ರಮೇಣ ಮನುಷ್ಯರ ಒಂದು ಬೆಳವಣಿಗೆಯಲ್ಲಿ ನೋಡಿದರೆ ಗೊತ್ತಾಗುತ್ತದೆ ಈಗ ಮನುಷ್ಯರು ಸ್ವಲ್ಪ ಎತ್ತರವಾಗ್ತಾ ಇದ್ದಾರೆ ಹೆಚ್ಚು ಇದನ್ನೆಲ್ಲ ದೇಶ ವಿದೇಶಗಳಲ್ಲಿ ಸಂಶೋಧನೆ ಮಾಡಿ ತೋರಿಸಿದ್ದಾರೆ ಈ ಭಕ್ತಿನ ಎತ್ತರಕ್ಕೆ ಹೋಲಿಸಿದ್ರೆ ಕುಳ್ಳು ಅಂತಲೇ ಹೇಳಬೇಕು ಕೃಷ್ಣದೇವರಾಯ ಅಲ್ಲಿ ಅದರ ಒಳ್ಳೆಯ ಕಟ್ಟುಮಸ್ತಾದಂಥ ವ್ಯಾಯಾಮ ಕರ್ಕಶವಾದ ಶರೀರ ಅಂತ ಇದನ್ನೆಲ್ಲ ವಾಸ್ತವವಾಗಿ ಕಂಡಂತಹ ಪ್ರಯಾಣಿಕರು ಟ್ರಾವೆಲರ್ಸ್ ಫ್ರಮ್ ಅದರ್ ಕಂಟ್ರೀಸ್ ಅವರೆಲ್ಲ ಬರೆದಿದ್ದಾರೆ ಆದರೆ ಇಲ್ಲಿ ನೀವು ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದಂಥ ಅಲ್ಲಸಾನಿ ಪೆದ್ದನನ್ನೋ ಅಥವಾ ನಂದಿ ತಿಮ್ಮನನ್ನು ಇಲ್ಲವೇ ಧೂರ್ಜಟಿಯನ್ನೋ ಅವರ ಕಾವ್ಯಗಳಲ್ಲಿ ಕೃಷ್ಣದೇವರಾಯನ ಪ್ರಸ್ತಾವ ಬರುವುದನ್ನು ನೋಡಿದ್ರೆ ಅವನು ಅತಿಲೋಕ ಮನ್ಮಥ ಅನ್ನುವಂತೆ ಬಳಸಿರ್ತಕ್ಕಂಥದ್ದು ಪ್ರತಿವರ್ಷ ವಸಂತೋತ್ಸವ ಕುತುಕಾಗತ ಸುಖ ಸುಖವಿ ನಿಖರ ಗುಂಪಿತ ಸೂಕ್ತಿ ಶ್ರುತಿರೋಮಂಚ ವಿಶಂಕಿತ ಚತುರಾಂತಪುರ ವಧು ಪ್ರಸಾದನ ರಸಿಕಾ ಅಂತೆಲ್ಲ ಕೊಂಡಾಡಿದಾಗ ಏನೆಲ್ಲ ರೀತಿಯಲ್ಲಿ ಹೆಣ್ಣುಗಳನ್ನು ಮರಳು ಮಾಡಬಲ್ಲವನಾಗಿದ್ದ ಓಲೈಸಬಲ್ಲವನಾಗಿದ್ದ ಇವನು ಆ ಥರದವನು ಅಪರ ಮನ್ಮತೊಡಗಾದೆ ಅಂತೆಲ್ಲ ಹೇಳ್ತಾನೆ ಅದು ಕವಿಗಳ ಅತ್ಯುಕ್ತಿ ಒಟ್ಟಿನಲ್ಲಿ ಜಯಂತ ಚಂದ್ರನಿಗೆ ತುಂಬ ಸಂತೋಷವಾಗುತ್ತದೆ ಏನು ಬೇಕು ಅಂದರೆ ಈ ನಿನ್ನ ಆಸ್ಥಾನದಲ್ಲಿರ್ತಕ್ಕಂಥ ಉದಯನಾಚಾರ್ಯನ ಜೊತೆಗೆ ನಾನು ವಾದ ಮಾಡಬೇಕು ಅಂತಂತಾನೆ ಆಯಿತು ನಿನಗೇನು ಕ್ವಾಲಿಫಿಕೇಶನ್ ಇದೆ ಒಳ್ಳೆ ಪದ್ಯ ಹೇಳ್ತೀಯಪ್ಪ ಕವಿ ಅಂತ ಗೌರವಿಸ್ಬೋದು ಶಾಸ್ತ್ರಜ್ಞ ನೀನು ಅವಯ ಕೇವಲ ಪಂಡಿತ ಕೇವಲ ಕವಯ ಕೇವಲ ಧೀರಾಸ್ತು ಕೇವಲ ಕೀರಾಹ ಕವಯೋ ವಿದ್ವತ್ ಕವಯ ಅಥವಾ ಕವಯಃ ಪಂಡಿತ ಕವಯ ತಾನವ ಮಂತಾಸ್ತು ಕೇವಲ ಗವಯ ಅಂತ ಒಂದು ಮಾತಿದೆ ಬರಿ ಕವಿಗಳು ಕುರಿ ಕವಿಗಳು ಗಿಳಿಪಾಠದವರು ವಿದ್ವತ್ ಕವಿಗಳೇ ಕವಿಗಳು ಬರೀ ಓದ್ಕೊಂಡಿರ್ತಕ್ಕಂಥವರು ಗಿಣಿಪಾಠದವರು ಕೇವಲ ಧೀರಾಹ ಕೇವಲಂ ಕೀರಾಹ ಸುಮ್ಮನೆ ಪಾಂಡಿತ್ಯ ಪಡ್ಕೊಂಡ್ರೆ ಗಿಣಿಪಾಠ ಬರೀ ಕವಿಗಳಾದರೆ ವಿದ್ಯೆ ವ್ಯಾಸಂಗ ಇಲ್ಲದೆ ಏನೋ ಒಂದು ಹಾಡ್ಕೋತಾರೆ ಅವರು ಕುರಿಗಳೇ ಆದರೆ ವಿದ್ವತ್ ಕವಿಗಳು ನಿಜವಾದ ಕವಿಗಳು ಅವರನ್ನು ಉಪೇಕ್ಷೆ ಮಾಡೋರು ದನಗಳು ಅಂತ ಒಂದು ಶ್ಲೋಕ ಉಂಟು ಹಾಗಾಗಿ ನಿನಗೆ ಪಾಂಡಿತ್ಯ ಏನಿದೆ ಅಂದ್ರೆ ಆಗಮನ ಹೇಳದಂತೆ ಸಾಹಿತ್ಯ ಸುಕುಮಾರ ವಸ್ತುನಿ ನ್ಯಾಯ ಗ್ರಹ ಗ್ರಂಥಿಲೇ ತರ್ಕೇವಾ ಮೈ ಸಂವಿಧಾ ಸಮಂ ಲೀಲಾಯತೆ ಭಾರತಿ ಭೂಮಿರ್ವ ಶಯ ಮೃದುತ್ತರ ಛದವತಿ ದರ್ಭಾಂಕುರೈರಸ್ತ್ರ ಭೂಮಿರ್ವ ಹೃದಯಂಗಮೋ ಎದೆ ಪಸಿಸ್ ಪಸಿಸ್ತುಲ್ಯ ರೀ ಯೋಷಿತಾ ಅಂತ ಒಂದು ಪದ್ಯ ಹೇಳ್ತಾನೆ ಒಳ್ಳೆಯ ಅದ್ಭುತವಾದಂಥ ದೃಷ್ಟ ಅಂತ ಅಲ್ಲಿದೆ ನಾನು ಸಾಹಿತ್ಯ ಸುಕುಮಾರ ವಸ್ತುನಿ ಕೋಮಲವಾದ ಸಾಹಿತ್ಯದಲ್ಲಿ ಅಥವಾ ಕಠಿಣವಾದಂಥ ಸಾಹಿತ್ಯ ಸುಕುಮಾರ ವಸ್ತುನಿ ದೃಢ ಸುಕುಮಾರ ವಸ್ತುನಿ ತಥಾ ದೃಢ ನ್ಯಾಯ ಗ್ರಹ ಗ್ರಂಥಿಲೇ ತರ್ಕೆ ದೃಢವಾದ ಗಟ್ಟಿಯಾದಂಥ ನ್ಯಾಯಗ್ರಹ ನ್ಯಾಯ ಅನ್ನುವಂಥದ್ದು ಒಂದು ಶಾಸ್ತ್ರ ನೀ ಅಯತೆ ಎನ್ನುವ ಒಂದು ಪ್ರಾಪಣೆ ಧಾತುವಿನಿಂದ ಬಂದದ್ದು ನಮ್ಮನ್ನು ಕೊಂಡೊಯ್ಯತಕ್ಕಂಥದ್ದು ಲಾಜಿಕ್ ಅದು ದೃಢ ನ್ಯಾಯ ಗ್ರಹ ಗ್ರಂಥಿಲೆ ನ್ಯಾಯದ ಬಿಕ್ಕಟ್ಟುಗಳು ಇದೆಯಲ್ಲ ಗ್ರಹ ಅಂದರೆ ಹಿಡಿತ ಅದರಿಂದ ಗ್ರಂಥಿಲೆ ಗಂಟು ಗಂಟಾಗಿರ್ತಕ್ಕಂಥ ತರ್ಕ ಇಲ್ಲಿ ಒಂದು ಸ್ವಾರಸ್ಯ ಇದೆ ನ್ಯಾಯ ಅನ್ನೋದಕ್ಕೆ ಮೀಮಾಂಸಾ ಅನ್ನುವ ಅರ್ಥವೂ ಇದೆ ಮೀಮಾಂಸಾ ನ್ಯಾಯಗಳಿಂದ ಮತ್ತಷ್ಟು ಜಟಿಲವಾದಂಥ ತರ್ಕ ಯಾವುದಿದೆ ಅದನ್ನು ಮಾಡೋದ್ರೊಳಗೂ ಕೂಡ ತರ್ಕಗ್ರಹ ನ್ಯಾಯಗ್ರಹ ಗ್ರಂಥಿಲೇ ತರ್ಕೇವ ಮೈ ಸಂವಿಧಾತರಿ ಸಮಂ ನಾನು ಬ್ರಹ್ಮನಂತೆ ಇದ್ದಾಗ ಈ ಸಂವಿಧಾತರಿ ಅನ್ನೋದಕ್ಕೆ ಒಂದು ವಿಭಾಗ ಮಾಡಿಕೊಂಡಿದ್ದಾಗ ಅನ್ನೋ ಅರ್ಥವಿದೆ ಎರಡೂ ಕಡೆಯೂ ನಾನು ಚೆನ್ನಾಗಿ ಮ್ಯಾನೇಜ್ ಮಾಡುವಾಗ ಅಂತ ಲೀಲಾಯತೆ ಭಾರತಿ ಎರಡೂ ಕಡೆನೂ ಸರಸ್ವತಿ ಆಟ ಆಡ್ತಾಳೆ ಯಾಕೆ ನಾನು ಬ್ರಹ್ಮನಂಗೆ ಅದಕ್ಕೆ ಸರಸ್ವತಿ ಬ್ರಹ್ಮನ ಹೆಂಡತಿ ಆದ್ದರಿಂದ ನಾನು ಬ್ರಹ್ಮನಂತೆ ಆಗಿದ್ದರಿಂದ ಓಲೈಸಬೇಕು ಅಂತ ಅದು ಹೇಗೆ ಪ್ರಿಯಪತಿ ಆಗಿದ್ದರೆ ಗಂಡ ಒಲಿದವನಾಗಿದ್ದರೆ ಆ ಹೆಣ್ಣು ಅವನ ಜೊತೆ ಹಾಸಿಗೆಯಲ್ಲಾದರೂ ಸುಪ್ಪತ್ತಿಗೆ ಮೇಲಾದರೂ ಹಾಯಾಗಿರ್ತಾಳೆ ನೆಲದ ಮೇಲಾದರೂ ಧೂಳಿದ ಮೇಲಾದರೂ ಹಾಯಾಗಿ ಮಲಗ್ತಾಳೆ ಗಂಡ ಒಲದವನಾಗಿರಬೇಕು ಅದಿಲ್ಲದೆ ಎಷ್ಟು ಕಷ್ಟ ಒಂದು ಪ್ರಾಚೀನ ಪದ್ಯ ಇದೆಯಲ್ಲ ಬಹಳ ತಮಾಷೆಯಾಗಿರ್ತಕ್ಕಂಥದ್ದು ಖಟ್ವಾ ನಿತಾಂತ ಲಘುಕ ಶಿಥಿಲ ಪ್ರತಾನ ದ್ವೇಷೋಪತಿ ಸಚ ನಿರಂತರ ಚಾಟುಗಾರಿ ತತ್ರಪಿ ದೈವಹತಿಕಾ ಖಲು ಮಾಘರಾತ್ಯ ಕಥನ್ನು ಸಹ ತಾಂ ವ್ಯಸನ ಪ್ರಪಂಚ ಅಂತ ಗಂಡ ನೋಡಿದ್ರೆ ಒಂದು ಸ್ವಲ್ಪನೂ ಇಷ್ಟವಿಲ್ಲ ಮಂಚ ನೋಡಿದ್ರೆ ಚಿತ್ತೀರ ಇಕ್ಕಟ್ಟಿಂದು ಮತ್ತೆ ಅದಕ್ಕೆ ಕಟ್ಟಿರೋ ಹಗ್ಗಗಳು ಬಹಳ ಶಿಥಿಲವಾಗಿದೆ ದುರ್ದೈವದಿಂದ ಮಾಘ ಮಾಸದ ರಾತ್ರಿಗಳು ದೀರ್ಘವಾದದ್ದು ಅವನೋ ಹರಟೆ ಮಲ್ಲ ಕೊರಿತಾ ಇದ್ದಾನೆ ನನ್ನ ಯಾವ ಥರ ಬಾಳು ಈ ಗಂಡನ ಜೊತೆಗೆ ಹರಟೆ ಜೊತೆಗೆ ಚಳಿಯಲ್ಲಿ ಈ ಇಕ್ಕಟ್ಟು ಮಂಚದಲ್ಲಿ ಹಾಗೆ ಹೀಗೆ ಹೊರಳಿದ್ರೆ ಕಿತ್ತೋಗ್ಬಿಡುತ್ತೆ ಅನ್ನೋ ಥರ ಇದೆ ಅಂತ ಹಾಗೆ ಇಷ್ಟವಿಲ್ಲದವರ ಜೊತೆ ಬಾಳೋದು ಬಹಳ ಕಷ್ಟ ಇಷ್ಟವಿದ್ದವರಾದರೆ ಹೇಗಿದ್ದರೂ ಪರವಾಗಿಲ್ಲ ಹ್ಞೂ ಶಯ್ಯಾವಸ್ತು ಮೃದುತ್ತರ ಛದವತಿ ಒಳ್ಳೆ ಫಸ್ಟ್ ಕ್ಲಾಸ್ ಆದಂಥ ಬೆಡ್ ಸ್ಪ್ರೆಡ್ ಮೃದು ಮೃದುತ್ತರ ಛದ ಒಂದಾದ ಮೇಲೆ ಒಂದು ಸಾಫ್ಟ್ ಆಗಿರ್ತಕ್ಕಂಥ ಬ್ಲ್ಯಾಂಕೆಟ್ಸು ಬ್ಲೆಡ್ ಸ್ಪ್ರೆಡ್ಸು ಹಾಕಿರೋದಾದರೂ ಅಥವಾ ಭೂಮಿರುವ ಯಾವುದೇ ಆಗಿದ್ದರೂ ತೃಣಾಂಕುರ ವತಿ ಯಾವುದಿದ್ದರೂ ಕೂಡ ಅದರೊಳಗೆ ನನಗೆ ಪತಿ ಒಲೆದವನಾಗಿದ್ದರೆ ಸೌಖ್ಯ ಇರುತ್ತದೆ ಆ ರೀತಿಯಲ್ಲಿ ನನ್ನ ನುಡಿ ಲೀಲಾಜಾಲವಾಗಿ ಕೋಮಲ ಕಾವ್ಯದಲ್ಲಿ ಶಾಸ್ತ್ರದಲ್ಲಿ ಆಟ ಆಡುತ್ತದೆ ಅಂತ ವೇದಾಂತ ದೇಶಿಕರ ಮಾತೊಂದಿದೆಯಲ್ಲ ಕಾವ್ಯೇಶು ಕೋಮಲಧಿಯೋ ವಯಮೇವ ನಾನ್ಯೆ ತರ್ಕೇಶು ಕರ್ಕಶಧಿಯೋ ವಯಮೇವ ನಾನ್ಯೆ ಎರಡರೊಳಗೂ ನಾವೇ ಇನ್ಯಾರೂ ಇಲ್ಲ ತುಂಬ ಜನ ಕವಿಗಳು ತಮ್ಮ ಪ್ರತಾಪವನ್ನು ಹೀಗೆ ಹೇಳ್ಕೋತಾರೆ ಇವನು ಹಾಗೆ ಹೇಳಿಕೊಂಡು ಅವರ ಜೊತೆಗೆ ವಾದ ಮಾಡಿ ವಾದದಲ್ಲಿ ಗೆದ್ದರಂತೆ ಉದಯನಾಚಾರ್ಯ ಸೋತು ಇವನ ಒಂದು ಪ್ರೌಢಿಮೆಯನ್ನು ಔನ್ನತ್ಯವನ್ನು ಒಪ್ಪಿಕೊಂಡ ಅಂತಕ್ಕಂಥದ್ದು ಉಂಟು ಹಾಗೆ ಆ ಸಂದರ್ಭದಲ್ಲಿ ಜಯಂತ ಚಂದ್ರ ನೋಡಪ್ಪ ನೀನು ಒಳ್ಳೆ ವಾದ ಸರಣಿಯಲ್ಲಿ ಗೆದ್ದೆ ಪದ್ಯವೂ ಹೇಳಿದೆ ಅರೆ ಒಂದು ಒಳ್ಳೆ ಕಾವ್ಯ ಬರೀ ಆಗ ಇನ್ನೂ ಹೆಸರು ಬರುತ್ತೆ ನೀನು ಸಾಹಿತ್ಯ ಸುಕುಮಾರ ವಸ್ತುನಿ ಎಂದಿದ್ದಕ್ಕೆ ಒಳ್ಳೆ ಪುರಾವೆ ಸಿಗುತ್ತದೆ ಎಂದಿದ್ದಕ್ಕೆ ನೈಷಧೀಯವನ್ನು ಬರದ ಅಂತ ಹೇಳ್ತಾರೆ ಮತ್ತು ಇವನು ಶಾಸ್ತ್ರ ಕಾವ್ಯ ಎರಡರೊಳಗೂ ನಿಷ್ಣಾತನಾಗಿದ್ದರಿಂದ ಇವನಿಗೆ ಎರಡು ತಾಂಬೂಲವನ್ನು ಎರಡು ಆಸನವನ್ನು ಕೊಡ್ತಾ ಇದ್ರಂತೆ ಹೇಗೆ ಕುತ್ಕೋತಾ ಇದ್ನೋ ಅದರೊಳಗೆ ತಾಂಬೂಲ ಎರಡಲ್ಲ ಇಪ್ಪತ್ತು ಕೊಟ್ಟರು ತಿನ್ನಬಹುದು ತಾಂಬೂಲದ್ವಯಂ ದ್ವಯಂ ಆಸನಂಚ ಲಭತೆ ಯಕಾಮ್ಯ ಕ ಯಾನ್ಯ ಬರ್ಕೋತಾನೆ ತಾಂಬೂಲದ್ವಯಂ ದ್ವಯಂ ಆಸನಂಚ ಆಸನಂ ದ್ವಯಂ ಅಂತ ಹಾಗೆ ಅಂತ ಅಂದುಕೊತಾರೆ ಅರೆ ಆ ಪದ್ಯದಲ್ಲಿ ಅಷ್ಟಿಲ್ಲ ವ್ಯಾಖ್ಯಾನಕಾರ ಹೇಳ್ತಾರೆ ಎರಡೆರಡು ಆಸನ ಅಂದರೆ ಶಾಸ್ತ್ರದ ಒಂದು ಪಕ್ಕ ಶಾಸ್ತ್ರ ವಿದ್ವಾಂಸರದು ಒಂದು ವಿಂಗ್ ಅಂತ ಇರುತ್ತಲ್ಲ ಅಲ್ಲಿ ಕೂಡ ಇವನು ಒಂದು ಆಸನ ಇತ್ತು ಈ ಕಡೆನೂ ಇತ್ತು ಅಂತ ಎಷ್ಟೋ ಬಾರಿ ಕೆಲವರು ಪ್ರೊಫೆಸರ್ಸ್ ಆಗಿದ್ರು ನನ್ನ ಗುರುಗಳ ಗುರುಗಳು ಎಸ್ ರಾಮಸ್ವಾಮಿಯವರ ಗುರುಗಳು ಶಾರ್ಕಿ ಅಂತ ಇದ್ದರು ಅವರು ಮೂರು ಡಿಪಾರ್ಟ್ಮೆಂಟಲ್ಲಿ ಏಕಕಾಲದಲ್ಲಿ ಕೆಲಸ ಮಾಡ್ತಾಯಿದ್ರಂತೆ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿನಲ್ಲಿ ಇಂಗ್ಲೀಷ್ ಡಿಪಾರ್ಟ್ಮೆಂಟಲ್ಲಿ ಮ್ಯೂಸಿಕ್ ಡಿಪಾರ್ಟ್ಮೆಂಟಲ್ಲಿ ಥಿಯೇಟ್ರ್ ಡಿಪಾರ್ಟ್ಮೆಂಟಲ್ಲಿ ಹಾಗೇ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ನಾನು ಕೆಲಸ ಇದ್ದಾಗ ಆ ಪ್ರೊಫೆಸರ್ ಪ್ರೊಫೆಸರ್ ಒಬ್ಬರಿದ್ದರು ಅವರು ರೋಹತ್ಗಿಂತ ಗಿಂತ ಕೆ ಪಿ ರೋಹತ್ ಗಿಂತ ಅವರು ಹಾಗೇ ಮೆಟ್ಟರ್ಜಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು ಮ್ಯಾನೇಜ್ಮೆಂಟು ಈ ಮೂರು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ರು ಅಂತ ಹೀಗೆ ಈ ಥರದ್ದು ಎಲ್ಲೆಲ್ಲೂ ಚೇರ್ಗಳಿರೋಕ್ಕೆ ಸಾಧ್ಯ ಇದೆ ಅಂತಂದರೆ ಶ್ರೀಹರ್ಷನಿಗೆ ಎರಡು ಚೇರ್ ಕೊಡೋದೇನೋ ದೊಡ್ಡದಲ್ಲ ಅಂತ ಅನಿಸುತ್ತದೆ ತಾಂಬೂಲ ಒಂದು ಗೌರವ ಆ ರೀತಿಯಾದಂಥ ಗೌರವವನ್ನು ಆ ಕಡೆಗೂ ಈ ಕಡೆಗೂ ಎರಡೂ ಕಡೆಗೂ ಕೊ ಕೊಡ್ತಾ ಇದ್ದಿದ್ದು ಅಂತ ಈ ಜೋಡಿದಾರರು ಅಂತಾರಲ್ಲ ಎರಡೆರಡು ಜೋಡಿ ಗ್ರಾಮಗಳಿರುತ್ತದೆ ಜೋಡಿ ಶಾಲುಗಳು ಅಂತ ಒಂಟಿ ಕೊಡಬಾರದು ಅಂತ ಈಗ ಏನೇನೋ ಸಂಪ್ರದಾಯದ ಪ್ರಕಾರ ಇದ್ದಿರಬಹುದು ಹಾಗಿದ್ದಾಗ ಅದು ಒಂದು ಕಥೆ ಇದೆ ಇವನು ನೈಷದ ಕಾವ್ಯವನ್ನು ಬರೆದ ಮೇಲೆ ಕಾಶ್ಮೀರಕ್ಕೆ ಹೋಗಿ ಶಾರದಾ ಪೀಠ ಅಲ್ಲಿದೆ ಆ ಶಾರದೆಯ ಅಪ್ರೂವಲ್ ತಗೊಂಡು ಬಾ ಅವಳ ಸಮ್ಮತಿಯನ್ನು ಸಂಪಾದಿಸಿಕೊಂಡು ಬರಬೇಕು ಅಂತ ಎಲ್ಲರೂ ಹೇಳ್ತಾರೆ ಆಗ ಅವನು ಹೋಗ್ತಾನೆ ಹಾಗೆ ಹೋದಾಗ ಅಲ್ಲಿ ಅವನಿಗೆ ಪ್ರವೇಶ ಸಿಗುವುದಿಲ್ಲ ರಾಜ ರಾಜ ಅನುಮತಿಯನ್ನು ಕೊಡಬೇಕು ಆಮೇಲೆ ಶಾರದಾ ಪೀಠಕ್ಕೆ ಹೋಗಬೇಕು ಅಂತ ಇದಕ್ಕೆ ಇನ್ನೂ ಬೇರೆ ಬೇರೆ ಪಾಠಾಂತರಗಳಿವೆ ಅವನಿಗೆ ಜಯಚಂದ್ರನ್ ನೋಡೋದಕ್ಕೆ ಆಗಿರಲಿಲ್ಲ ಆಗ ಈ ಥರ ಆಯಿತು ಅಂತ ಮತ್ತೆ ಈ ಕತೆ ಅನೇಕ ವಿದ್ವಾಂಸರ ಬಗ್ಗೆ ಇದೆ ಅದನ್ನು ನೋಡಿದ್ರೆ ಒಂದು ಸ್ಟ್ಯಾಂಡರ್ಡ್ ಟೆಂಪ್ಲೇಟ್ ಜಗನ್ನಾಥ ಪಂಡಿತ್ ರಾಜನ ಬಗ್ಗೆನೂ ಇದೆ ಅಷ್ಟೇ ಏಕೆ ಕಾಶಿ ಶೇಷಶಾಸ್ತ್ರಿಗಳು ಅಂತ ಮುಮ್ಮಡಿ ಕೃಷ್ಣಾಜ ಕಾಲದ ಒಬ್ಬರು ವಿದ್ವಾಂಸರಿದ್ದರು ಅವ್ರ ಬಗ್ಗೆನೂ ಈ ಕತೆ ಹೇಳ್ತಾರೆ ಕತೆ ಸ್ವಾರಸ್ಯವಾಗಿದೆ ಇವನು ಕಾಶ್ಮೀರಕ್ಕೆ ಹೋದಾಗ ಅಲ್ಲಿ ಯೋಚನೆ ಮಾಡ್ತಾ ಇದ್ದು ನದಿ ತೀರದಲ್ಲಿ ಇವನು ಕೂತ್ಕೊಂಡಿದ್ದ ಸಂಜೆ ಯಾಕೆಂದರೆ ಎಷ್ಟು ದಿವಸ ಆದರೂ ರಾಜ ಅನುಮತಿ ಕೊಟ್ಟಿಲ್ಲ ಇಂಟರ್ವ್ಯೂನೇ ಕೊಟ್ಟಿಲ್ಲ ಇನ್ನು ಹೇಗೆ ಬೇಗ ಹೋಗಬೇಕು ಜಯಚಂದ್ರನಿಗೆ ತೋರಿಸಬೇಕು ತನ್ನ ಕಾವ್ಯ ಸರಸ್ವತಿಯ ಸಮ್ಮಾನ ಪಡೆದಿದೆ ಅಂತ ಹಾಗಂದುಕೊಂಡು ಯೋಚನೆ ಮಾಡ್ತಾ ಕೂತಿದ್ದಾಗ ಅಲ್ಲಿ ಯಾರೋ ಇಬ್ಬರು ಕಾಶ್ಮೀರಿ ಮಹಿಳೆಯರು ನೀರಿಗಾಗಿ ಬಂದವರು ಜಗಳ ಆಡೋಕೆ ಆರಂಭ ಮಾಡಿದ್ರಂತೆ ಸಿಕ್ಕಾಪಟ್ಟೆ ಜಗಳ ಹೊಡೆದಾಟದವರೆಗೂ ಬಂತು ಆಗ ರಾಜಭಟ್ರು ಬಂದು ಅವ್ರನ್ನ ವಿಚಾರಣೆಗೆ ಅಂತ ತಿಳ್ಕೊಂಡು ಹೋಗುವಾಗ ನಿಮ್ಮಿಬ್ಬರು ಜಗಳ ಹೇಗೆ ಆರಂಭ ಆಯಿತು ಏನು ಅಂದ್ರೆ ಅವ್ರವರು ಅವರವ್ರ ನೇರೆ ಕೇಳ್ಕೊಂಡ್ರು ಸಾಕ್ಷಿ ಯಾರಾದರೂ ಇದ್ದಾರಲ್ಲ ಅಂದ್ರೆ ಒಬ್ಬ ಬ್ರಾಹ್ಮಣ ಕೂತಿದ್ದ ಅವನು ಅಂತ ಇವನಿಗೆ ಕಾಶ್ಮೀರಿ ಭಾಷೆ ಬರೋಲ್ಲ ಆದರೆ ಇವನು ಅಷ್ಟು ಜಗಳಗಳನ್ನು ಬೈಗಳನ್ನು ಗಿಣಿ ಮಾತಿನ ತರಹ ಪೋಣಿಸಿಬಿಟ್ಟು ಅಷ್ಟು ಧಾರಾಕಾರವಾಗಿ ಧಾರಣದಿಂದ ಹೇಳಿದ್ರಂತೆ ಆಗ ರಾಜರಿಗೆ ತುಂಬ ಸಂತೋಷವಾಗಿ ಬಂದ ಕೆಲಸ ತಿಳಿದು ಶಾರದಾ ಪೀಠಕ್ಕೆ ಕರ್ಕೊಂಡು ಹೋದ ಶಾರದಾ ಪೀಠದಲ್ಲಿ ಎಲ್ಲರೂ ಒಪ್ಪಿಕೊಂಡರು ಮಹಾಕಾವ್ಯ ಇದು ಅತ್ಯುತ್ತಮವಾಗಿದೆ ಅಂತ ಆಮೇಲೆ ಸರಸ್ವತಿ ವಿಗ್ರಹದಲ್ಲಿ ಇಟ್ಟು ಆಕೆಯ ಅನುಗ್ರಹ ಪಡೆಯಬೇಕು ಆಗ ಸರಸ್ವತಿ ಖಂಡಿತ ಸಾಧ್ಯ ಇಲ್ಲ ಅಂತ ಸಾಕಾರವಾಗಿ ಹೇಳದ್ರಂತೆ ಯಾಕೆ ಏನಾಯಿತು ನನ್ನ ಕಾವ್ಯದಲ್ಲಿ ಏನಿದೆ ದೋಷ ಅಂತ ಇವನು ಕೇಳದಂತೆ ಸಂಸ್ಕೃತ ಕವಿಗಳದ್ದು ಕೊಬ್ಬೇ ಕೊಬ್ಬ ಬೇರೆ ಭಕ್ತ ಕವಿಗಳಾದರೆ ತಾಯೇ ಸರಸ್ವತಿ ಅಂತ ಒಂದು ದಂಡಕ ಹೇಳೋಕೆ ಶುರು ಮಾಡಿಬಿಡ್ತಾರೆ ಇವರು ಹಾಗಲ್ಲ ಕೇಳ್ತಾರೆ ಯಾತಕ್ಕೆ ಏನು ತಪ್ಪಾಗಿದೆ ಅಂತ ನೀನು ನಿನ್ನ ಕಾವ್ಯದಲ್ಲಿ ನನ್ನನ್ನು ವಿಷ್ಣುವಿನ ಪತ್ನಿ ಅಂತ ಬರೆದು ಬಿಟ್ಟಿದ್ದೀಯಾ ಇದಕ್ಕಿಂತ ಅವಮಾನ ಬೇಕಾ ನಾನು ವಿಷ್ಣುವಿನ ಮಗ ಬ್ರಹ್ಮನೇ ಹೆಂಡತಿ ನನ್ನನ್ನು ಮಾವನಿಗೆ ಕೊಟ್ಟು ಮದುವೆ ಮಾಡಿಬಿಟ್ಟಿದ್ದೀಯಾ ಅಂತ ನಾನು ಏನು ಮಾಡಲಿ ವಿಷ್ಣುವಿನ ಮತ್ತೊಂದು ಅವತಾರವಾದ ವೇದವ್ಯಾಸ ಇಂಥ ಪುರಾಣದಲ್ಲಿ ಹೀಗೆ ಬರೆದಿದ್ದಾನೆ ಅಂತ ಕೊಟ್ ಮಾಡ್ದಂತೆ ಪಾಪ ಸರಸ್ವತಿ ಏನು ಮಾಡೋಕೆ ಸಾಧ್ಯ ಕೈ ಮುಗಿದು ಹೋಗ್ಬಾಪ ನೀನು ಅಪ್ರೂವಲ್ ಕೊಟ್ಟಿದ್ದೀನಿ ಇನ್ನೂ ಇಲ್ದರೆ ಯಾವ್ಯಾವ ಪುರಾಣದಲ್ಲಿ ಏನೇನಿದೆಯೋ ಆದರದ ಕಥೆಗಳು ಎಲ್ಲ ತೆಗೆದು ಬಿಡ್ತೀಯ ಅಂತ ಕಳಿಸಿಕೊಟ್ಟಳು ಅಂತ ಒಂದು ಚಮತ್ಕಾರದ ಕಥೆ ಉಂಟು ಹಾಗೆ ಅವನು ಬಂದ ಆ ಥರ ಬಂದ ಮೇಲೆ ನೋಡಿ ಇದೆಲ್ಲ ಅಲೌಕಿಕವಾಗಿವೆ ಲೌಕಿಕವಾದದ್ದು ಒಂದು ಕಥೆ ಬರ್ತದೆ ಅವನು ಗುಜರಾತ್ಗೂ ಹೋಗಿದ್ದ ಅಲ್ಲಿ ಅನಹಿಲ್ಲಪುರ ಅಂತ ಒಂದು ಊರಿತ್ತು ಆ ಒಂದು ಊರಿನ ರಾಜನನ್ನು ಅವನು ಒಲಿಸಿಕೊಂಡಿದ್ದ ಮಹಾರಾಜನು ಅಲ್ಲಿಗೆ ಹೋಗಿದ್ದ ಅಲ್ಲಿ ಒಬ್ಬಳು ದೇವಿ ಅಂತ ಒಬ್ಬ ವಿಧವೆ ಇದ್ದಳಂತೆ ಅವಳು ತುಂಬ ಸುಂದರಿ ಅವಳನ್ನು ನೋಡಿ ಮೆಚ್ಚಿಕೊಂಡು ಜಯಚಂದ್ರ ಮದುವೆ ಆಗಿಬಿಟ್ಟ ರಾಜ ಮೆಚ್ಚಿದವಳು ರಂಭೆ ಯಾರನ್ನಾದರೂ ಮದುವೆ ಮಾಡ್ಕೋಬೋದು ಅವನು ಕರ್ಕೊಂಡು ಬಂದ್ಬಿಟ್ಟ ಅವಳಿಗೆ ಅನೇಕ ಕಲೆಗಳಲ್ಲಿ ಕೌಶಲ ಇತ್ತು ಅದಕ್ಕೆ ಆ ಊರಿನಲ್ಲಿ ಕೂಡ ಅನಹಿಲ್ಲಪುರದಲ್ಲಿ ಕೂಡ ಅವಳನ್ನು ಕಲಾಭಾರತಿ ಅಂತ ಕರಿತಾ ಇದ್ರಂತೆ ಶ್ರೀಹರ್ಷನಿಗೆ ಜಯಚಂದ್ರ ಆಸ್ಥಾನದಲ್ಲಿ ಸನ್ಮಾನ ಮಾಡಿ ನರಭಾರತಿ ಅಂತ ಬೆರೆದುಕೊಟ್ಟಿದ್ದ ಇವಳಿಗೊಂಥರ ಹೊಟ್ಟೆ ಕಿಚ್ಚು ಒಂದು ಇವನು ದೊಡ್ಡ ವಿದ್ವಾಂಸ ಅಂತ ಬೆರೀತಾ ಇದ್ದಾನೆ ತನಗೂ ಸಾಕಷ್ಟು ವಿದ್ವತ್ತೆ ಇದೆ ತಾನು ಕಲಾಭಾರತಿ ಆದರೆ ಇವನು ನರಭಾರತಿ ಅಂತ ಎಲ್ಲ ತಿಳ್ಕೊಂಡಿದ್ದೀನಿ ಅಂತಿದ್ದಾನೆ ಇದೆಯಂಥದ್ದು ಮತ್ತು ಜಯಚಂದ್ರನಿಗೆ ಇವನ ಮೇಲೆ ಎಣೆ ಇಲ್ಲದ ಅಭಿಮಾನ ಯಾವತ್ತೂ ಅಷ್ಟೇ ಹೆಣ್ಣಿಗಾಗಲಿ ಗಂಡಿಗಾಗಲಿ ಮದುವೆ ಆದವರಿಗೆ ತಮ್ಮ ಪಾರ್ಟ್ನರ್ ಸ್ಪೌಸ್ ಇನ್ನೊಬ್ಬ ವ್ಯಕ್ತಿ ಮೇಲೆ ನಮಗಿಂತ ಹೆಚ್ಚು ಅಭಿಮಾನ ಇಟ್ಕೊಂಡಿದ್ದಾರೆ ಅಂದರೆ ಸಾಕು ಮಾತು ಸರಿಯೇ ಶುರುವಾಗುತ್ತೆ ಅದು ಸವತಿನೇ ಆಗಬೇಕು ಅಂತಿಲ್ಲ ಗಂಡನ ಗೆಳೆಯ ಆಗ್ಬೋದು ಹೆಂಡತಿ ಗೆಳತಿ ಆಗ್ಬೋದು ಯಾರು ಬೇಕಾದರೂ ಆಗ್ಬೋದು ನಮ್ಮ ಮೇಲೆ ಪೂರ್ಣ ಪ್ರಮಾಣದ ಪ್ರೀತಿ ಇರಬೇಕು ಇನ್ನೊಂದು ಕಡೆಗೆ ಹೋಯ್ತಲ್ಲ ಅದು ನಮಗಿಂತ ಹೆಚ್ಚಾಯ್ತಲ್ಲ ಅದು ತುಂಬ ಕಷ್ಟ ಇವಳಿಗೆ ಹಾಗಾಗಿದೆ ಆಗ ಇವನನ್ನು ಅವಮಾನ ಮಾಡಬೇಕು ಅಂತ ಹೇಳಿ ಅವಳು ನೀನು ನರಭಾರತಿ ಅಂತ ಹೇಳ್ತೀಯಲ್ಲ ನಿನಗೆಲ್ಲ ಗೊತ್ತಿದೆಯಾ ಎಲ್ಲ ಕಲೆಯೂ ಗೊತ್ತಿದೆಯಾ ಎಲ್ಲ ಕೌಶಲ್ವೂ ಗೊತ್ತಿದೆಯಾ ಅಂದರೆ ಗೊತ್ತಿದೆ ಅಂತ ಇವನು ಹೇಳಿದಾನೆ ಎಣೆ ಮೀರಿದ ಆತ್ಮವಿಶ್ವಾಸ ಹಾಗಿದ್ರೆ ನನಗೊಂದು ಜೊತೆ ಚಪ್ಪಲಿನ ಹೊಲ ಕೊಡು ಅಂತ ಕೇಳಿದ್ನಂತೆ ಗೊತ್ತಿಲ್ಲ ಅಂತಂದರೆ ನಿನಗೆ ಆ ಪಾದರಕ್ಷಾ ನಿರ್ಮಾಣ ಕಲೆ ಗೊತ್ತಿಲ್ಲ ಅದರಿಂದ ಆ ಬಿರದನ್ನು ನೀನು ನನ್ನ ಪಾದಕ್ಕೆ ಸಮರ್ಪಣೆ ಮಾಡಬೇಕು ಇನ್ನು ಗೊತ್ತಿದೆ ಅಂತ ಚಪ್ಪಲಿ ಹೊಲಿದರೆ ಬ್ರಾಹ್ಮಣ ತೊಗಲನ್ನು ಮುಟ್ಟಿ ಚಪ್ಪಲಿನ ಹೊಲಿಬಾರದು ಅಂತ ಇದ್ದ ಕಾಲ ನಿನಗೆ ವರ್ಣಭ್ರಷ್ಟತ್ವ ಬಂತು ಆಗ ನೀನು ಆಸ್ಥಾನದಲ್ಲಿರುವಂತಿಲ್ಲವೂ ಆಚೆ ಮೋಚಿ ಯಾಗಿ ಬದುಕಬೇಕು ಅಂತ ಈ ಥರ ಒಳ್ಳೆ ಇಬ್ಬಾಯಿ ಕತ್ತಿ ಇದ್ದಂತೆ ಹಾಗೆ ಮಾಡಿದಳು ಇವನು ತುಂಬ ಜಾಣ ಅವನು ರೇಷ್ಮೆ ಬಟ್ಟೆ ನಾರು ತೊಗಟೆ ಈ ಥರ ವಸ್ತುಗಳನ್ನು ತೆಗೆದುಕೊಂಡು ತನ್ನ ಬ್ರಾಹ್ಮಣ್ಯಕ್ಕೆ ಮೈಲಿಗೆ ಆಗದಂತೆ ಒಂದು ಜೊತೆ ಚಪ್ಪಲಿ ಮಾಡಿ ತೋರಿಸ್ಬಿಟ್ಟು ಇದನ್ನು ನಾನು ಭಗವತಿಗೆ ವಿಂಧ್ಯವಾಸಿನಿಗೆ ಅರ್ಪಣೆ ಮಾಡ್ತೀನಿ ಇನ್ನು ಈ ಆಸ್ಥಾನದಲ್ಲಿ ಇರೋಲ್ಲ ಅಂತ ಬಿಟ್ಟು ಬಂದ ಅಂತ ಹೇಳ್ಬಿಟ್ಟು ಅವನಿಗೆ ಆಗ ವೈರಾಗ್ಯ ಬಂತು ಅವನು ಸನ್ಯಾಸವನ್ನು ಸ್ವೀಕಾರ ಮಾಡ್ದ ಆಗ ಖಂಡನ ಖಂಡ ಖಾದ್ಯ ಬರದ ಅಂತಲೂ ಕೆಲವರು ಹೇಳ್ತಾರೆ ಇಲ್ಲ ಅವನ ಆಮೇಲಿಂದ ವೇದಾಂತ ಗ್ರಂಥಗಳನ್ನು ಬರೆದ ನಮಗೆ ಸಿಕ್ಕಿಲ್ಲ ಅಂತ ಹೇಳ್ತಾರೆ ಏನೇ ಇರಬಹುದು ಕಥೆಯಂತೂ ಒಟ್ಟಲ್ಲಿ ಮಾರ್ಮಿಕವಾಗಿದೆ ಗಂಗಾ ತೀರದಲ್ಲಿ ಅಂದರೆ ವಿಂಧ್ಯವಾಸಿನಿ ದೇವಸ್ಥಾನ ಇರುವಂಥ ವಿಂಧ್ಯಾಚಲದಲ್ಲಿ ಸನ್ಯಾಸ ಸ್ವೀಕಾರ ಮಾಡ್ದ ಅಂತ ಮತ್ತೆ ಇನ್ನೂ ಏನೇನೋ ಆಕ್ಷೇಪಗಳು ಬೇಕಾದಂತೆ ಎಲ್ಲ ಇವನ ಮೇಲೆ ಬಂದಿವೆ ಸಣ್ಣ ಪುಟ್ಟ ಲೋಪ ದೋಷಗಳನ್ನು ಕೂಡ ಎಲ್ಲ ತೋರಿಸಿಕೊಂಡು ಕೋಲಾಹಲ ಮಾಡ್ತಾರೆ ಆದರೆ ಇವನು ವ್ಯಕ್ತಿ ಅವನು ಎಂಥವ್ನು ಅನ್ನೋದು ಕೃತಿಯಿಂದ ನೋಡಿದಾಗ ಗೊತ್ತಾಗುತ್ತದೆ ತುಂಬ ಆತ್ಮವಿಶ್ವಾಸ ಇರತಕ್ಕಂಥವನು ಜೀವನದ ಸ್ವಾರಸ್ಯ ಸೌಂದರ್ಯ ಭೋಗ ಇವನ್ನೆಲ್ಲ ಅನುಭವಿಸ್ತವನು ತೀವ್ರ ಸ್ವಭಾವದವನು ರಾಗದ್ವೇಷಗಳ ತೀವ್ರತೆ ಇರತಕ್ಕಂಥವನು ಮತ್ತು ವೈರಾಗ್ಯಶಾಲಿಯೂ ಆಗಿರ್ತಾನೆ ಯಾತಕ್ಕೆ ಅಂದರೆ ತೀವ್ರ ಸ್ವಭಾವ ಯಾರಿಗಿರುತ್ತೆ ಅವರಿಗೆ ವೈರಾಗ್ಯವೂ ಕೆಲವೊಮ್ಮೆ ತೀವ್ರವಾಗಿ ಬಂದುಬಿಡುತ್ತೆ ವೇಮನನ ಮಾತು ಜ್ಞಾಪಕಕ್ಕೆ ಬರುತ್ತೆ ರಾಗಿ ಕಾನಿವಾಡು ಕಾಮಿ ಕಾನಿವಾಡು ಕಾಮಿ ಕಾಡು ಅಂತ ಆತ್ಮಗಾಮಿ ಕಾಡು ಅಂತೂ ಇದೆ ಪಾಠ ಅಂದರೆ ಕಾಮಿಯಲ್ಲದೇ ಇರೋನು ಆತ್ಮಗಾಮಿ ಆಗೋದಿಲ್ಲ ಅಂತ ಈ ಎಲ್ಲ ದೃಷ್ಟಿಯಿಂದ ನೋಡಿದಾಗ ಇವನದು ಘನ ರಾಜಸ ವ್ಯಕ್ತಿತ್ವ ಕಡೆಗೆ ಸತ್ವಮಯವಾಯಿತು ಅಂತ ಗೊತ್ತಾಗುತ್ತದೆ ಇವನಿಗೆ ಕೇವಲಾದ್ವೈತಿ ಆಗಿದ್ದರಿಂದ ಶಿವಕೇಶವ ಭೇದ ಇಲ್ಲ ಎಲ್ಲ ದೇವತಾ ಸ್ವರೂಪಗಳಲ್ಲಿ ವಿಶ್ವಾಸ ಗೌರವ ಉಂಟು ಇದೆಲ್ಲ ಗೊತ್ತಾಗುತ್ತದೆ ವ್ಯಾಕರಣದಲ್ಲಿ ತರ್ಕದಲ್ಲಿ ವೇದಾಂತದಲ್ಲಿ ಮೀಮಾಂಸೆಯಲ್ಲಿ ಬೇರೆ ಬೇರೆ ದರ್ಶನಗಳಲ್ಲಿ ಎಲ್ಲದರೊಳಗೂ ಪಾಂಡಿತ್ಯ ಇತ್ತು ಅಂತೂ ಗೊತ್ತಾಗುತ್ತದೆ ಹದಿನೇಳನೇ ಸರ್ಗದಲ್ಲಿ ಇವನ ದರ್ಶನಶಾಸ್ತ್ರದ ಪಾಂಡಿತ್ಯ ಇಂಥದ್ದು ಅಂತ ಗೊತ್ತಾಗುತ್ತದೆ ಅಲ್ಲಿ ಕಲಿಪುರುಷ ಬಂದು ಚಾರ್ವಾಕ ಅನ್ನುವ ತನ್ನ ಬಂಟನ ಜೊತೆಗೆ ಬರ್ತಾನೆ ಹಾಗೆ ಎಲ್ಲ ಶಾಸ್ತ್ರಗಳನ್ನು ಗೇಲಿ ಮಾಡಿಸ್ತಾನೆ ಅವರ ಬಾಯಿನಲ್ಲಿ ಆಗ ಒಂದೊಂದು ಶಾಸ್ತ್ರದ ವೀಕ್ ಪಾಯಿಂಟ್ಸ್ ಏನಿವೆ ಅವನಷ್ಟನ್ನು ಎನ್ಯುಮರೇಟ್ ಮಾಡ್ತಾನೆ ಅದನ್ನು ನೋಡಿದ್ರೆ ಗೊತ್ತಾಗುತ್ತದೆ ಮತ್ತೆ ಖಂಡನ ಖಂಡಕಾದ್ಯವಂತೂ ಇದ್ದೇ ಇದೆ ಅಲ್ಲಿ ಇವನ ನಿಶ್ಚಿತತೆ ಎಂಥದ್ದು ಅಂತ ಗೊತ್ತಾಗುತ್ತದೆ ಆಮೇಲೆ ಇವನಿಗೆ ಅರಮನೆಯ ಆಸ್ಥಾನದ ರಾಜವಂಶದ ರೀತಿ ರಿವಾಜುಗಳು ಇವೆಲ್ಲ ಗೊತ್ತಿತ್ತು ಆ ಸೂಕ್ಷ್ಮಗಳೆಲ್ಲ ಚೆನ್ನಾಗಿ ಗೊತ್ತಿತ್ತು ಸಂಸ್ಕೃತದ ಮೇಲೆ ಎಣೆಯಿಲ್ಲದ ಪ್ರೀತಿ ಇತ್ತು ದಮಯಂತಿಯ ಮದುವೆ ಕಾಲದಲ್ಲಿ ಬೇರೆ ಬೇರೆ ಪ್ರಾಂತಗಳಿಂದ ಮಾತ್ರವಲ್ಲ ಬೇರೆ ಬೇರೆ ದ್ವೀಪಗಳಿಂದಲೂ ಬಂದಿದ್ರು ಅಂತ ಸಪ್ತದ್ವೀಪ ವಸುಂಧರ ಅಂತ ಹೇಳ್ತೀವಿ ಹದಿನೆಂಟು ದ್ವೀಪಗಳಂತೂ ಕೂಡ ಪುರಾಣಗಳಲ್ಲಿಂಟು ಎಲ್ಲ ದ್ವೀಪಗಳಿಂದಲೂ ರಾಜರುಗಳು ಬಂದಿದ್ರು ಅಂದರೆ ಸ್ವಯಂವರ ಆಕಾಂಕ್ಷಿಗಳು ಬಂದಿದ್ರು ಅವರೆಲ್ಲರೂ ಬೇರೆ ಬೇರೆ ಭಾಷೆಗಳಲ್ಲಿ ಮಾತಾಡಿಕೊಂಡ್ರೆ ಅರ್ಥವಾಗೋಲ್ಲ ಅಂತ ಎಲ್ಲರೂ ಸಂಸ್ಕೃತದಲ್ಲಿ ಮಾತಾಡೋಕೆ ಆರಂಭ ಮಾಡಿದ್ರು ಅಂತ ಈ ಥರದ ಒಂದು ಸಂಸ್ಕೃತದ ಹಿರಿಮೆಯನ್ನು ಹೇಳ್ತಾನೆ ಇವನು ಅಲ್ಲಿ ಒಂದು ಕಡೆ ಆ ಸ್ವಯಂವರಕ್ಕೆ ಬಂದ ರಾಜರುಗಳನ್ನು ಪರಿಚಯ ಮಾಡಿಕೊಡೋ ಕೆಲಸ ಮನುಷ್ಯರ ಮಾತ್ರಿಂದ ಆಗೋದಿಲ್ಲ ಅಂತ ಸರಸ್ವತಿಯನ್ನೇ ಕರೆಸ್ತಾನೆ ಹುಂಡಿನಪುರಾಧೀಶ್ವರ ಭೀಮ ಮಹಾರಾಜ ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿದಾಗ ಸರಸ್ವತಿ ಬಂದು ಎಲ್ಲರೂ ಪರಿಚಯ ಮಾಡಿಕೊಡ್ತಾಳೆ ಅಂತ ಆಗ ಸರಸ್ವತಿಯ ಸ್ತೋತ್ರ ಬರುತ್ತದೆ ಒಂದು ಏಳೆಂಟು ಪದ್ಯ ಇದೆ ತುಂಬ ಅದ್ಭುತವಾದದ್ದು ಇಡೀ ಸಂಸ್ಕೃತ ಸಾಹಿತ್ಯದಲ್ಲಿ ಆ ಬಗೆಯ ಸರಸ್ವತಿಯ ಸ್ತೋತ್ರವನ್ನು ಯಾರೂ ಮಾಡಿಲ್ಲ ಒಂದು ರೀತಿಯಲ್ಲಿ ಅದರ ಸ್ವಾರಸ್ಯವನ್ನು ಇನ್ನೂ ಚೆನ್ನಾಗಿ ಮಾಡಿಕೊಟ್ಟವನು ತೆಲುಗಿನಲ್ಲಿ ಶ್ರೀನಾಥ ಕವಿ ಶೃಂಗಾರ ನೈಷಧ ಕಾವ್ಯದಲ್ಲಿ ಅದನ್ನು ಒಂದು ಒಳ್ಳೆ ದಂಡಕ ಮಾಡಿದ್ದಾನೆ ಅದೇ ರೀತಿಯಲ್ಲಿ ದಂಡಕವನ್ನು ಆ ಪಾಂಡಿತ್ಯದ ಆ ನೋಟಗಳು ಇಲ್ಲದೆ ಬಹಳ ಒಳ್ಳೆಯ ಇಂಪಾದ ಪದಪದ್ಧತಿಯಿಂದ ಬಸೋಪ್ಪ ಶಾಸ್ತ್ರಿಗಳು ದಮಯಂತಿ ಸ್ವಯಂವರ ಕಾವ್ಯದಲ್ಲಿ ಬರೆದಿದ್ದಾರೆ ಅವರು ಚಾಮರಾಜ ಒಡೆಯರ ಆಸ್ಥಾನದಲ್ಲಿದ್ದವರು ಬಸೋಪ್ಪ ಶಾಸ್ತ್ರಿಗಳು ತುಂಬ ಸೊಗಸಾದ ಕಾವ್ಯ ದಮಯಂತಿ ಸ್ವಾಮಿವರ ಇದೇ ಕಾವ್ಯದ ಪ್ರೇರಣೆಯಿಂದ ಬಂದದ್ದು ಇದರ ಎಷ್ಟೋ ಪದ್ಯಗಳನ್ನು ಹಾಗೆ ಅನುವಾದ ಮಾಡಿಕೊಂಡಿದ್ದಾರೆ ಅದರ ಪರಿಚಯವನ್ನು ಇಲ್ಲಿ ಮಾಡಿಕೊಟ್ಟಿದ್ದೆ ನಾನು ಮತ್ತೆ ನಮ್ಮಲ್ಲಿ ನಳನ ಸಂಕೀರ್ತನೆ ಉತ್ತಮವಾದದ್ದು ಪುಣ್ಯ ಶ್ಲೋಕೋ ನಲಹ ಅಂತ ಹೇಳ್ತಾರೆ ಆ ಕಾರಣದಿಂದಲೂ ಈ ಕಾವ್ಯಕ್ಕೆ ಬೆಲೆ ಇದೆ ಅಂತ ಹೇಳ್ತಾರೆ ಅದೇನೇ ಇದ್ದರೂ ವಿದ್ವತ್ತೆಗೆ ಇದು ಬಹಳ ಎತ್ತಿದ ಕೈಯಾಗಿದೆ ಈ ನೈಷದೀಯ ಚರಿತಕ್ಕೆ ಅನೇಕ ವ್ಯಾಖ್ಯಾನಗಳಿವೆ ಸುಮಾರು ಹತ್ತೊಂಬತ್ತು ಇಪ್ಪತ್ತು ವ್ಯಾಖ್ಯಾನಗಳನ್ನು ಪಟ್ಟಿ ಮಾಡ್ತಾರೆ ವಿದ್ವಾಂಸರು ನಾನು ಮಲ್ಲಿನಾಥನನ್ನ ಮತ್ತೆ ನಾರಾಯಣ ಇಬ್ಬರದನ್ನು ಮಾತ್ರ ನಾನು ನೋಡಿದ್ದೀನಿ ಚೆಂಡು ಪಂಡಿತ ಅಂತ ಒಬ್ಬ ಸಾಕಷ್ಟು ಕಥೆಗಳನ್ನೆಲ್ಲ ಕೊಟ್ಟು ವ್ಯಾಖ್ಯಾನವನ್ನು ಬರೆದಿದ್ದಾನೆ ಈ ಕಾವ್ಯಕ್ಕೆ ವ್ಯಾಖ್ಯಾನ ಬರೆಯೋದು ಕೂಡ ಒಂದು ದೊಡ್ಡ ಸಾಧನೆ ಅಂತ ಆಗಿತ್ತು ಹೀಗೆ ಈ ಕೃತಿಯ ಬಗ್ಗೆ ಬೇಕಾದಷ್ಟು ಪ್ರಶಂಸನೀಯವಾದ ವಿವರಗಳಿವೆ ಇನ್ನು ಇವನು ಬರೆದಂಥ ಕೃತಿಗಳು ಎಷ್ಟು ನಮಗೆ ಪೂರ್ಣವಾಗಿ ಸಿಕ್ಕಿಲ್ಲ ಆದರೆ ವ್ಯಾಖ್ಯಾನಕಾರರು ಹೇಳಿರುವುದು ಮತ್ತು ಇವನೇ ಕಾವ್ಯದ ಕೊನೆಯಲ್ಲಿ ಹೇಳೋದು ಮತ್ತು ಬೇರೊಂದು ರೀತಿಯಲ್ಲಿ ಊಹೆ ಮಾಡೋದು ಹೀಗೆ ಮೂರು ರೀತಿಯಲ್ಲಿ ಮಾಡಿದ್ದಾರೆ ಆ ಪ್ರಕಾರವಾಗಿ ಖ ಖಂಡನ ಖಂಡಕಾದ್ಯ ನೈಷಧೀಯ ಎರಡು ಉಳಿದಿರೋದಲ್ಲದೆ ಕಳಕೊಂಡಿರೋದು ನಾವು ಅರ್ಣವ ವರ್ಣನ ಅಂತ ಒಂದು ಕಾವ್ಯ ಈ ಅರ್ಣವ ವರ್ಣನ ಅನ್ನೋದು ಸಮುದ್ರದ ವರ್ಣನೆ ಅರ್ಣ ಅಥವಾ ಅರ್ಣವ ಅಂತಂದರೆ ಸಮುದ್ರ ಅದರ ವರ್ಣನೆ ಅಂತ ಹಾಗಲ್ಲ ಅರ್ಣೋ ರಾಜ ಅಂತ ಒಬ್ಬ ಮಹಾರಾಜ ಇದ್ದ ಅವನನ್ನು ಕುರಿತು ಮಾಡಿರ್ತಕ್ಕಂಥದ್ದು ಸಂಭಾರ್ ಪ್ರದೇಶವನ್ನು ಆಳ್ತಾ ಇದ್ದ ಅಂತ ಹಾಗೂ ಹೇಳ್ತಾರೆ ಅದು ವರ್ಣನಾ ಅಂತಂದ್ರೆ ಚರಿತ್ರೆ ಅಂತ ಅನ್ನುವ ಅರ್ಥದಲ್ಲಿ ಅವನ ಜೀವನ ಕಥೆಯನ್ನೇ ಇವನು ಬರೆದಿದ್ದಾನೆ ಅಂತ ಇನ್ನೊಂದು ಛಿಂದ ಪ್ರಶಸ್ತಿ ಅಂತ ಛಿಂದ ಅಂತಕ್ಕಂಥವನು ಒಬ್ಬ ರಾಜ ಗಯಾ ಪ್ರಾಂತವನ್ನು ಆಳ್ತಾ ಇದ್ದ ಅವನನ್ನು ಕುರಿತಾದ ಪ್ರಶಸ್ತಿ ಕಾವ್ಯ ಇದು ಅಂತ ಮತ್ತೆ ಗೌಡೋರ್ವೀಶ ಕುಲ ಪ್ರಶಸ್ತಿ ಅಂತ ಒಂದು ಕಾವ್ಯ ಇದು ಗೌಡ ದೇಶ ಅಂದ್ರೆ ಬಂಗಾಳ ಗುಡ ಬೆಲ್ಲ ಬೆಲ್ಲವನ್ನ ನಿರ್ಮಾಣ ಮಾಡತಕ್ಕಂಥದ್ದು ಬೆಲ್ಲವನ್ನು ಉತ್ಪಾದನೆ ಮಾಡುವ ಪ್ರಾಂತ ಉಡಸಿ ಇದಂ ಗೌಡಂ ಅಂತ ಆ ಗೌಡ ಪ್ರಾಂತ ಅಲ್ಲಿಯ ಮಹಾರಾಜನ ಚರಿತ್ರ ಇದು ಪ್ರಶಸ್ತಿ ಕಾವ್ಯ ಪ್ರಶಂಸೆ ಕಾವ್ಯ ಅಂತ ಅದು ನಮಗೆ ಸಿಕ್ಕಿಲ್ಲ ಈ ಕಾವ್ಯವನ್ನು ಇಟ್ಕೊಂಡು ಹೇಳ್ತಾರೆ ಇವನು ಬಂಗಾಳದವನಾಗಿರಬೇಕು ಮೊದಲು ಈ ಆಶ್ರಿತ ರಾಜ ಒಬ್ಬ ಇದ್ದ ಅವನ ಮೇಲೆ ಕಾವ್ಯ ಬರೆದ ಅಂತ ಮತ್ತು ಅಂತ ಒಂದು ಕೃತಿ ಆ ಕೃತಿಯಲ್ಲಿ ಪರಮಾತ್ಮನ ಅನುಗ್ರಹ ಹೇಗೆ ಆಗುತ್ತದೆ ಪರಮಾತ್ಮನ ಅನುಗ್ರಹದಿಂದ ಮೋಕ್ಷಸಿದ್ಧಿ ಅಂತನ್ನೋದನ್ನು ಕುರಿತು ಬರೆದಿರಬೇಕು ಅಂತ ಒಂದು ಊಹೆ ಇದು ಖಂಡನ ಕಾಂಡಕಾದ್ಯದಲ್ಲಿ ಉಲ್ಲೇಖ ಮಾಡ್ತಾನೆ ಅದನ್ನೂ ಇದನ್ನು ಒಟ್ಟಿಗೆ ಬರದ ಅಂತಲೂ ಹೇಳ್ತಾರೆ ಮತ್ತಂತೂ ಖಂಡನ ಖಂಡ ವಿಸ್ತೃತವಾಗಿ ವ್ಯಾಪಕವಾಗಿ ವಲಯದಲ್ಲಿ ಪರಿಚಿತವಾದಂಥ ಕಾವ್ಯ ಶಾಸ್ತ್ರ ಗ್ರಂಥ ಮತ್ತೆ ಅದು ಗದ್ಯ ಪದ್ಯ ಎರಡೂ ಸೇರಿಸಿಕೊಂಡು ಬರೆದಿದ್ದಾನೆ ಅಲ್ಲಲ್ಲಲ್ಲಿ ಒಳ್ಳೆ ಮೊನಚಾದ ಪದ್ಯಗಳನ್ನು ಬರೀತಾನೆ ಮತ್ತೆ ನವಸಾ ಸಂಕ ಚರಿತ ಅಂತ ಒಂದು ಗ್ರಂಥ ಇದು ಒಬ್ಬ ರಾಜನ ಪ್ರಶಸ್ತಿ ಇಲ್ಲಿ ಸಾಹಸಾಂಕ ಅನ್ನುವ ಹೆಸರು ಪಡೆದವನು ಮುಂಜರಾಜ ಧಾರಾನಗರವನ್ನು ಆಳ್ತಾ ಇದ್ದ ಅವನನ್ನು ಕುರಿತು ಬರೆದದ್ದು ಅಂತ ಸ್ವಲ್ಪ ಕಾಲದ ವ್ಯತ್ಯಾಸ ಇದೆ ಅಂತ ಕೂಡ ಹೇಳ್ತಾರೆ ಇವೆಲ್ಲ ಬಿರುದುಗಳನ್ನು ಎಷ್ಟೋ ಜನ ಇಟ್ಕೊಂಡಿರ್ತಾರೆ ವಿಕ್ರಮಾದಿತ್ಯ ಅನ್ನೋ ಬಿರುದನ್ನು ಇಟ್ಕೊಂಡಂಥವ್ರು ಸುಮಾರು ಒಂದು ಹದಿನೇಳು ಹದಿನೆಂಟು ಜನ ಸಿಗ್ತಾರೆ ಭಾರತದ ಇತಿಹಾಸದಲ್ಲಿ ಹೀಗಾಗಿ ನಾವು ಇದನ್ನು ಮುಂಜರಾಜನ ಬಗ್ಗೆನೇ ಇದ್ದಂಥದ್ದು ಭೋಜರಾಜನ ದೊಡ್ಡಪ್ಪ ಅವನ ಬಗ್ಗೆ ಅಂತ ನಾವೇನು ಹೇಳೋಕ್ಕಾಗೋಲ್ಲ ಆದರೆ ಇದರಿಂದ ಗೊತ್ತಾಗೋದೇನೆಂದರೆ ಇವನು ಎಷ್ಟು ಜನ ಚಿಂದ ಪ್ರಶಸ್ತಿ ಇರ್ಬೋದು ಅರ್ಣವರಾಜನ ವರ್ಣನೆ ಅಂತ ಆಗೋರು ಅರ್ಣವ ವರ್ಣನೆ ಆಗಿದ್ದಲ್ಲಿ ಅದೊಂದು ಇರ್ಬೋದು ವಿಷ ಕುಲ ಪ್ರಶಸ್ತಿ ಇರಬಹುದು ಹೀಗೆ ಮೂರ್ನಾಲ್ಕು ಜನ ರಾಜರುಗಳ ಹತ್ರ ಹೋಗಿ ಅವರನ್ನೆಲ್ಲ ಮೆಚ್ಚಿಸಿ ಒಲಿಸಿ ಅವರ ಆಸ್ಥಾನದಲ್ಲಿದ್ದು ಅವರ ಬಗ್ಗೆ ಒಂದು ಕಾವ್ಯ ಬರೆದು ಇವನು ಸಮ್ಮಾನ ಎಲ್ಲ ಪಡ್ಕೊಂಡಿದ್ದ ಅಂತಂದರೆ ಒಳ್ಳೆಯ ಪ್ರೊಫೆಷನಲ್ ರೈಟರ್ ಇವನು ಅನಿಸುತ್ತೆ ತೆಲುಗಿನ ಶ್ರೀನಾಥನನ್ನು ನೋಡಿದ್ರೆ ಜ್ಞಾಪಕ ಬರುತ್ತೆ ಅವನು ಹಾಗೇನೆ ಇವನಿಗೆ ಶ್ರೀನಾಥನಿಗೆ ಈ ಶ್ರೀಹರ್ಷ ಕವಿಯೇ ಮಾಡಲ್ಲು ಅವನು ಒಂದೊಂದು ಆಸ್ಥಾನಕ್ಕೂ ಹೋಗಿ ಅಲ್ಲಿ ರಾಜರುಗಳಿಗೆ ಒಂದೊಂದು ಕಾವ್ಯ ಬರೆದು ಅರ್ಪಣೆ ಮಾಡಿ ಸನ್ಮಾನ ಮಾಡಿಸಿಕೊಂಡು ಹೀಗೆಲ್ಲ ಬರ್ತಾ ಇದ್ದ ಆ ಥರದ್ದಾಗಿತ್ತು ಇನ್ನೊಂದು ಶಿವಶಕ್ತಿ ಸಿದ್ಧಿ ಅಂತ ಒಂದು ಇದು ತಂತ್ರಶಾಸ್ತ್ರ ಗ್ರಂಥ ಅಂತ ಹೇಳ್ತಾರೆ ಮತ್ತು ಸ್ಥೈರ್ಯ ವಿಚಾರಣಾ ಪ್ರಕರಣ ಅಂತ ಒಂದು ಇದು ದತ್ತಶಾಸ್ತ್ರಕ್ಕೆ ದರ್ಶನಶಾಸ್ತ್ರಕ್ಕೆ ಸಂಬಂಧಪಟ್ಟಂಥದ್ದು ಇದು ಬೌದ್ಧರ ಕ್ಷಣಭಂಗುರವಾದ ಯಾವುದಿದೆ ಆ ಕ್ಷಣಭಂಗವಾದ ಕ್ಷಣಿಕವಾದ ಅದಕ್ಕೆ ಪ್ರತಿರೋಧಿಯಾಗಿ ಬಂದದ್ದು ಅಂತ ಹೇಳ್ತಾರೆ ಅಂದ್ರೆ ಎಲ್ಲವೂ ಕ್ಷಣಿಕ ಎಲ್ಲವೂ ಬೇಗ ಅಳೆದು ಹೋಗುತ್ತೆ ಅಂದರೆ ಇಲ್ಲ ಗಟ್ಟಿಯಾಗಿ ನಿಲ್ಲುತ್ತೆ ಸ್ಥಿರವಾಗಿ ನಿಲ್ಲುತ್ತೆ ಅನ್ನೋದಕ್ಕೆ ಸ್ಥೈರ್ಯ ವಿಚಾರಣಾ ಪ್ರಕರಣ ಅಂತ ಬರದ ಅಂತ ಇನ್ನೊಂದು ವಿಜಯ ಪ್ರಶಸ್ತಿ ಅಂತ ಅದಕ್ಕೆ ಶ್ರೀ ವಿಜಯ ಪ್ರಶಸ್ತಿ ಅಂತಲೂ ಹೇಳ್ತಾರೆ ಅದು ವಿಜಯಚಂದ್ರ ಅಂತ ಜಯಚಂದ್ರನ ತಂದೆ ಅವನನ್ನು ಕುರಿತು ಬರೆದದ್ದು ಅಂತ ಹೀಗೆ ಹಲವು ತರ ಕೃತಿಗಳನ್ನ ಇವನು ಬರೆದಿದ್ದ ಅಂತ ಇನ್ನೂ ಕೆಲವನ್ನ ಹೇಳ್ತಾರೆ ನಮ್ಮಂತ ಅಮರಕೋಶವನ್ನು ಬರೆದ ಅಮರ ಸಿಂಹನನ್ನು ಖಂಡನೆ ಮಾಡೋಕ್ಕೆ ಬರೆದದ್ದು ಅಂತ ಆದರೆ ಇದು ಇವನ್ನೆಲ್ಲ ಬರೆದಿದ್ದು ಬೇರೆ ಶ್ರೀಹರ್ಷ ಅಂತ ಗೊತ್ತಾಗುತ್ತದೆ ದ್ವಿರೂಪಕೋಶ ಅಂತ ಒಂದು ಆ ದ್ವಿರೂಪಕೋಶ ಲೋಕದಲ್ಲಿ ಪ್ರಚುರವಾಗಿರ್ತಕ್ಕಂಥದ್ದು ಅಂದರೆ ಒಂದು ಪದಕ್ಕೆ ಎರಡು ರೂಪ ಇರುತ್ತದೆ ಅಂತ ನಾರಿಕೇಳ ನಾಲಿಕೇರ ಕವಾಟ ಕಪಾಟ ಈ ಥರ ಬೇರೆ ಬೇರೆ ರೀತಿಯಲ್ಲಿ ಒಂದೇ ಪದ ಅದು ಸ್ಪೆಲ್ಲಿಂಗ್ ಬೇರೆ ಇರುತ್ತಲ್ಲ ಆ ಬಗೆಯಾದಂಥದ್ದು ಅದೊಂದು ಕೋಶ ಚಿಕ್ಕದಾದಂಥ ಕೋಶ ಅದೊಂದು ಬರೆದಿದ್ದಾನೆ ಅಂತ ಮತ್ತೆ ಜಾನಕಿ ಗೀತ ಅಂತ ಒಂದು ಭಕ್ತಿ ಕಾವ್ಯವನ್ನು ಬರೆದಿದ್ದ ಅಂತ ಆಮೇಲೆ ಪಂಚನಳೀಯ ಕಾವ್ಯ ಬರೆದಿದ್ದ ಅಂತ ವಸ್ತುತಃ ಅದು ನೈಷಧದಲ್ಲೇ ಒಂದು ಭಾಗವಾಗಿ ಬರುತ್ತದೆ ಅದು ಬೇರೆ ಏನು ಅಲ್ಲ ಮತ್ತೆ ಶಬ್ದಭೇದ ನಿರ್ದೇಶ ಅಂತ ಒಂದು ಅದು ದ್ವಿರೂಪ ಕೋಶವೇ ಇನ್ಯಾವುದು ಅಲ್ಲ ಆಮೇಲೆ ಶ್ಲೇಷಾರ್ಥ ಪದ ಸಂಗ್ರಹ ಅಂತ ಒಂದು ಇದು ಕೋಶ ರೂಪದ್ದೇನೆ ನಾನಾ ವಿಧವಾದ ಅರ್ಥಗಳನ್ನು ಕೊಡ್ತಕ್ಕಂಥ ಪದಗಳು ಹೇಗೆ ಅಂತ ಇದನ್ನೂ ಅವನದಲ್ಲ ಅಂತಂತಾರೆ ಮತ್ತು ಸುಪ್ರಭಾತ ಸ್ತೋತ್ರ ಅಂತ ಅದು ಬುದ್ಧನ ಪ್ರಶಂಸಾತ್ಮಕವಾಗಿ ಬರೆದಂಥ ಸುಪ್ರಭಾತ ಅದು ಅಲ್ಲ ಇವನದು ಅಂತ ಹೇಳ್ತಾರೆ ಮತ್ತು ವಾಣಿ ವಿಲಾಸ ಅಂತ ಒಂದು ಇದು ಸರಸ್ವತಿ ಸ್ತೋತ್ರ ಅಂತ ಇದನ್ನೂ ಇವನದಲ್ಲ ಅಂತ ಹೀಗೆ ಡೌಟ್ಫುಲ್ ಆಗಿರೋದು ಒಂದಷ್ಟು ಅಂತ ಈ ರೀತಿಯಾಗೆಲ್ಲ ಹೇಳ್ಕೊಂಡು ಹೋಗಿದ್ದಾರೆ ಮತ್ತು ಇವನ ದೇಶವನ್ನು ಕುರಿತು ಬಗೆ ಬಗೆಯಲ್ಲಿ ಚರ್ಚೆ ಮಾಡಿದ್ದಾರೆ ಅಂತ ಹೇಳಿದೆ ಅದರೊಳಗೂ ತುಂಬಾ ವಿಸ್ತೃತವಾಗಿ ಹೇಳ್ತಾರೆ ಬಂಗಾಳದ ಎಷ್ಟೆಷ್ಟೋ ಲಕ್ಷಣಗಳು ಕಾಣಿಸುತ್ತವೆ ಎಲ್ಲಿವರೆಗೆ ಇವರು ಹೋಗ್ತಾರೆ ವಿದ್ವಾಂಸರು ಅಂದ್ರೆ ಸ್ವಯಂವರದಲ್ಲಿ ವಿವಾಹ ಪದ್ಧತಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ ಬಂಗಾಳಿಗಳಲ್ಲಿ ಮದುವೆ ಗಂಡಿಗೆ ಹೆಣ್ಣಿಗೆ ಮುತ್ತರಿ ಅಂತ ಕರಿತಾರೆ ಚುಕ್ಕೆಗಳನ್ನು ನೀಡುತ್ತಾರೆ ಮಕರೇಕಾ ಪತ್ರಭಂಗ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ ಹುಬ್ಬಿನ ಮೇಲಿಂದ ಕಿವಿಯವರೆಗೂ ಬರುವಂತೆ ಬಿಳಿ ಕೆಂಪು ಬಣ್ಣದ ಚುಕ್ಕೆಗಳನ್ನೆಲ್ಲ ಇಟ್ಟು ಅಲಂಕಾರ ಮಾಡೋದು ಒಂದು ಗೋಪುರಾಕೃತಿಯ ಶಿರೋವೇಷ್ಟನವನ್ನು ಓದುವರರ್ಗ ಮಾಡೋದು ಈ ತರಹ ಈ ರೀತಿಯಾದ ವರ್ಣನೆಯನ್ನು ಮಾಡ್ತಾನೆ ಅದರಿಂದ ಇವನು ಬಂಗಾಳದವನು ಅಂತ ಮತ್ತೆ ಉಲೂಲುಲೂಲು ಅಂತ ಅಂತ ಹೇಳ್ತಕ್ಕಂಥ ಒಂದು ಫಲ್ಲು ಬರ್ತದೆ ಅದು ಬಂಗಾಳಿಗಳೇ ಹೇಳುವಂಥದ್ದು ಏನೇನೇನೇನೋ ಮಾಡಿದ್ದಾರೆ ಎಲ್ಲಿವರೆಗೆ ಹೋಗಿದ್ದಾರೆ ಅಂದರೆ ಮಾಮಲ್ಲ ದೇವಿ ಅಂತವನ್ನ ತಾಯಿ ಹೆಸರು ದೇವಿ ಅನ್ನೋದು ಬಂಗಾಳಿಗಳೇ ಇಟ್ಕೊಳ್ತಾ ಇದ್ದಿದ್ದು ಅಂತೆಲ್ಲ ಅದು ಎಷ್ಟು ನಿಜವೋ ಎಷ್ಟು ಸುಳ್ಳೋ ನಮಗೆ ಗೊತ್ತಾಗೋದಿಲ್ಲ ಇದನ್ನೆಲ್ಲ ಹೇಳೋದಕ್ಕೆ ಅವನಂತೂ ಎಲ್ಲೂ ಏನು ಹೇಳೋದಿಲ್ಲ ಒಟ್ಟಲ್ಲಿ ಇವನು ನಮ್ಮ ಭಾರತೀಯ ಕವಿ ಸಂಸ್ಕೃತ ಕವಿ ಅಷ್ಟನ್ನು ನಾವು ನೋಡಿ ಇನ್ನ ಈ ಒಂದು ವಿಸ್ತೃತವಾದ ಪರಿಚಯವನ್ನು ಮುಗಿಸಿ ನೇರವಾಗಿ ಕೃತಿಗೆ ಬರಬಹುದು ಇವನು ತನ್ನ ಪೂರ್ವ ಕವಿಗಳ ಎಷ್ಟೋ ದಾರಿಯನ್ನು ಬಿಟ್ಟಿದ್ದಾನೆ ಕವಿಕುಲಾದೃಷ್ಟವಾಧ್ವ ಪಂಥ ಅಂತ ಕವಿಕುಲ ಕಾಣದೇ ಇರತಕ್ಕಂಥ ಅದೃಷ್ಟ ಅಧ್ವ ಅದರ ಪಾಂಥ ತಾನು ಕವಿಕುಲ ಅದೃಷ್ಟ ಅಧ್ವದ ಪಂಥ ಪಾಂಥ ನಾನು ಅಂತಂತಾನೆ ಅಂದರೆ ಇದುವರೆಗೂ ಪೂರ್ವ ಕವಿಗಳು ಅನುಸರಿಸದೇ ಇರತಕ್ಕಂಥ ದಾರಿ ಅಂತ ಹೊಸ ದಾರಿಯನ್ನು ತಾನು ಆಗ ಏನಾಗಿತ್ತು ಮಹಾಕಾವ್ಯ ಅಂತ ಬರೆದ್ರೆ ಬಗೆ ಬಗೆಯ ಛಂದಸ್ಸುಗಳಲ್ಲಿ ಇರಬೇಕು ಒಂದು ಸರ್ಗದಲ್ಲಂತೂ ಮಿನಿಮಮ್ ಒಂದು ಸರ್ಗದಲ್ಲಿ ಚಿತ್ರಕಾವ್ಯ ಇರಬೇಕು ಏಕಾಕ್ಷರ ಅಧ್ಯಕ್ಷರ ಗೋಮೂತ್ರಿಕ ಖಡ್ಗಬಂಧ ಮುರಜಬಂಧ ಈ ಥರದ್ದೆಲ್ಲ ಇರಬೇಕು ಮತ್ತೆ ಅದು ಯುದ್ಧದ ವರ್ಣನೆಯನ್ನ ಆಗಿರಬೇಕು ಸೇನೆಯ ಪ್ರಯಾಣ ಸಂಧಿ ದೂತನನ್ನು ಕಳಿಸೋದು ಮಂತ್ರಾಲೋಚನೆ ಯುದ್ಧ ಈ ಥರದ್ದನ್ನೆಲ್ಲ ಒಳಗೊಂಡಿರಬೇಕು ಅನ್ನುವಂಥ ಇವೆಲ್ಲ ಒಂದು ಸ್ಟ್ಯಾಂಡರ್ಡ್ ಟೆಂಪ್ಲೇಟ್ ಇತ್ತು ಅದಕ್ಕಿಂತ ಭಿನ್ನವಾಗಿ ಬರೀಬೇಕು ಅಂತ ಇವನು ಹೊರಟ ಹಾಗಾಗಿ ಇಲ್ಲಿ ಯಾವುದೇ ಒಂದು ಯುದ್ಧ ವರ್ಣನೆ ಇಲ್ಲ ಸೇನಾ ಪ್ರಯಾಣದ ವರ್ಣನೆ ಇಲ್ಲ ಮಂತ್ರಾಲೋಚನೆಯ ವರ್ಣನೆ ಇಲ್ಲ ಈ ಥರದ್ದು ಯಾವುದೂ ಇಲ್ಲ ಮತ್ತೆ ಚಿತ್ರಕಾವ್ಯ ಅನ್ನುವುದು ಈ ಅರ್ಥದಲ್ಲಿ ಇಲ್ಲವೇ ಇಲ್ಲ ಆದರೆ ಇವನು ಒಂದೊಂದು ಪದ್ಯವೂ ಚಿತ್ರಕಾವ್ಯದಂತೆಯೇ ಬಿಗಿಯಾಗಿರ್ತಕ್ಕಂಥದ್ದು ತಲೆ ಕೆರೆ ಕೆಡಿಸ್ಕೋಬೇಕು ಆ ಥರದ್ದು ಆದರೆ ತುಂಬ ಛಂದಸ್ಸುಗಳು ಬಳಸಿಲ್ಲ ಇಡೀ ಕಾವ್ಯ ನೋಡಿದ್ರೆ ಲೆಕ್ಕ ಹಾಕಿದ್ರೆ ಹತ್ತೊಂಬತ್ತು ಛಂದಸ್ಸು ಅದೇ ಶಿವಸ್ವಾಮಿ ಇರಬಹುದು ಮಾಘ ಇರಬಹುದು ಅವರೆಲ್ಲ ಇದಕ್ಕಿಂತ ಎರಡು ಪಟ್ಟು ಮೂರು ಪಟ್ಟು ಬಳಕೆ ಮಾಡಿದ್ದಾರೆ ಆದರೆ ಇವನು ಹೊಸ ಹೊಸ ಕಲ್ಪನೆ ಮಾಡ್ತಾನೆ ಹೊಸ ಹೊಸ ಅಲಂಕಾರಗಳನ್ನು ಬಳಸ್ತಾನೆ ದಿಕ್ಕೆಡಿಸ್ತಾನೆ ಇಂಥದ್ದು ಇವನು ಶಕ್ತಿ ಅಂದರೆ ಅವರದಲ್ಲದ ದಾರಿಯಲ್ಲಿ ಇವನು ಹೋಗಿದ್ದಾನೆ ಅದಕ್ಕೆ ತುಂಬ ವಿಪುಲವಾದ ಉದಾಹರಣೆಗಳು ಸಿಗುತ್ತವೆ ಈಗ ನೇರ ಕಾವ್ಯಕ್ಕೆ ಬರೋಣ ಮೊದಲನೇ ಸರ್ಗ ನಳ ವರ್ಣನೆ ಅವನ ರಾಜ್ಯಭಾರ ಮತ್ತು ದಮಯಂತಿ ವಿಷಯ ಅವನಿಗೆ ತಿಳಿದು ಬಂದು ಕೇಳಿಯೇ ಅವನಿಗೆ ಪ್ರೀತಿ ಉಂಟಾಗುತ್ತದೆ ಮತ್ತು ಅವನು ಉದ್ಯಾನಕ್ಕೆ ಹೋಗ್ತಾನೆ ಆ ವಿರಹದಲ್ಲಿ ಬೇಸರದಲ್ಲಿ ಅಲ್ಲಿ ಆ ಉದ್ಯಾನದ ಹೂಗಳ ಗಿಡಗಳ ವರ್ಣನೆ ಅದಾದ ಮೇಲೆ ಅಲ್ಲೊಂದು ಹಂಸವನ್ನು ಕಂಡು ಅದನ್ನು ಸೆರೆ ಹಿಡಿಯುತ್ತಾನೆ ಅಲ್ಲಿವರೆಗೂ ಬರುತ್ತದೆ ಅದಷ್ಟಕ್ಕೆ ನೂರೈವತ್ತಕ್ಕೂ ಜಾಸ್ತಿ ಪದ್ಯಗಳಿವೆ ನಿಪೀಯ ಎಸ್ ಯ ಕ್ಷಿತಿರಕ್ಷಣ ಕಥಾ ತಥಾದ್ರಿಯಂತೆ ನಬುಧಾ ಸುಧಾಮಿ ನಲಸಿತ ಕೀರ್ತಿ ಮಂಡಲ ಸರಾಶಿ ಆಸಿನ್ ಮಹಸಾಂ ಮಹೋಜ್ಜ್ವಲ ಯಾವ ಮಹಾರಾಜನ ಕೀರ್ತಿಯನ್ನ ಕಿವಿಗಳ ಮೂಲಕ ಹೀರಿ ಹೀರಿ ದೇವತೆಗಳು ಅಮೃತವನ್ನೂ ಕೂಡ ಬೇಡ ಅಂತಿದ್ರೋ ಅಂಥವನು ತನ್ನ ಬೆಳಗೊಡೆಯ ಮೂಲಕವಾಗಿ ಇಡೀ ರಾಜಮಂಡಲವನ್ನು ಆವರಿಸಿಕೊಂಡಿರ್ತಕ್ಕಂಥ ಸಿತಛತ್ರಿತ ಸಿತಚ್ಛತ್ರಿತಕೀರ್ತಿ ಮಂಡಲ ನಲಹ ಮಂಡಲ ಅವನು ಸ ರಾಶಿರಾಶಿಯನ್ ಮಹಸಾ ಮಹೋಜ್ವಲ ಒಂದು ಬೆಳಕಿನ ರಾಶಿಯಾಗಿ ಕೀರ್ತಿಯ ರಾಶಿಯಾಗಿ ಇದ್ದ ಅಂತ ಹೇಳಿಬಿಟ್ಟಿದ್ವಿ ಅವನ ಯಶೋಮಂಡಲವೇ ಅವನಿಗೊಂದು ಛತ್ರವಾಗಿತ್ತು ಅಂತ ಕೂಡ ವ್ಯಾಖ್ಯಾನಕಾರರು ಅರ್ಥವನ್ನು ಹೇಳ್ತಾರೆ ಈ ಥರ ಇದ್ದಂತ ನಳ ಅವನು ಎಷ್ಟೆಷ್ಟು ವಿಷಯದಲ್ಲಿ ತಿಳುವಳಿಕೆ ಹೊಂದಿದ್ದ ಅನ್ನೋದನ್ನು ಹೇಳ್ತಾನೆ ಅಧೀತಿ ಬೋಧಾಚರಣ ಪ್ರಚಾರಣೈ ದಶಾಶ್ವ ದಶಾಶ್ಚತಸ್ರ ಪ್ರಣಯನ್ಉಪಾಧಿಭಿ ಚತುರ್ದಶತ್ವ ಕೃತವಾನ್ ಕುತಸ್ವಯಂ ನವೇದ್ಮೆ ವಿದ್ಯಾಸು ಚತುರ್ದಶ ಸ್ವಯಂ ಇಲ್ಲಿಂದ ಬಿಕ್ಕಟ್ಟಾದ ಪದ್ಯ ಅಧೀತಿ ಬೋಧ ಆಚರಣ ಪ್ರಚಾರಣ ಅಂತಕ್ಕಂಥದ್ದು ಇದು ನಾಲ್ಕು ವಿದ್ಯೆಗಿರತಕ್ಕಂಥ ನಾಲ್ಕು ಮಜಲು ಅಂತ ಅಂದರೆ ಮೊದಲು ವಿದ್ಯೆಗಳನ್ನು ಓದಿಕೊಳ್ತಕ್ಕಂಥದ್ದು ಗ್ರಂಥಗಳನ್ನು ಶಾಸ್ತ್ರಗಳನ್ನು ಓದುವುದು ಆಮೇಲೆ ತಿಳ್ಕೊಳ್ಳುವಂಥದ್ದು ಅಧೀತಿ ಬೋಧ ಆಮೇಲೆ ಆಚರಣ ಅದರಂತೆ ಬಾಳುವುದು ಆಮೇಲೆ ಅದರ ಪ್ರಸಾರವನ್ನು ಮಾಡತಕ್ಕಂಥದ್ದು ಆಚಾರ್ಯ ಅನ್ನುವ ಪದಕ್ಕೆ ಧರ್ಮಸೂತ್ರಗಳು ವಿವರಣೆಯನ್ನು ಕೊಡುತ್ತವೆ ಆಚಿನೋತಿ ಚ ಶಾಸ್ತ್ರಾರ್ಥಾನ್ ಆಚಾರೇ ಸ್ಥಾಪಯತ್ಯಪಿ ಸ್ವಯಂ ಆಚರತಿತ್ಯಂ ತೇನಚ ಆಚಾರ್ಯ ಉಚ್ಯತೆ ಅಂತ ತಾನು ಎಲ್ಲ ಕಡೆ ವಿಷಯ ಸಂಗ್ರಹ ಮಾಡಬೇಕು ತನ್ನ ಆಚಾರದಲ್ಲಿ ಅದನ್ನು ಸ್ಥಾಪಿಸಿಕೊಳ್ಳಬೇಕು ಮತ್ತು ಬೇರೆಯವ್ರಿಗೂ ಅದನ್ನು ಮಾಡುವಂತೆ ಪ್ರಚಾರ ಮಾಡಬೇಕು ಅಂತ ಈ ರೀತಿಯಾದದ್ದು ಇಲ್ಲೂ ಇತ್ತು ಅಂತ ಅಧೀತಿ ಅಧ್ಯಯನಂ ಬೋಧ ಅರ್ಥಜ್ಞಾನಂ ಆಚರಣಂ ಕರ್ಮಾನುಷ್ಠಾನಂ ಪ್ರಚಾರಣಂ ಅಧ್ಯಾಪನಂ ಏತೈ ಚತುರ್ಭಿ ಉಪಾಧಿಭಿ ಪ್ರಕಾರೈ ಚತಸ್ರೋ ದಶ ಅವಸ್ ಚತ ಚತಸ್ರೋ ದಶಾ ಅವಸ್ಥಾ ಪ್ರಣಯನ್ ಕುರುವನ್ನಂತ ಈ ರೀತಿಯಾಗಿರ್ತಕ್ಕಂಥದ್ದನ್ನು ಅವನು ಮಾಡ್ತಾ ಇದ್ದ ಹಾಗೆ ಮಾಡ್ತಾ ಇದ್ದರಿಂದ ಹದಿನಾಲ್ಕು ವಿದ್ಯೆಗಳು ತಿನ್ವೆ ಅವನು ಹತ್ತು ಬಗೆಯಲ್ಲಿ ಮಾಡ್ತಾ ಇದ್ದ ದಶ ಅದು ದಶಾ ಅನ್ನೋದಕ್ಕೆ ಹತ್ತು ಅನ್ನೋ ಒಂದು ಅರ್ಥ ಅಂತ ಆದರೆ ವಸ್ತುತಃ ಸ್ಥಿತಿ ಸ್ಟೇಟ್ ಅಂತ ಅಂದರೆ ನಾಲ್ಕು ಹಂತಗಳು ಅಂತ ಒಂದರ್ಥ ದಶಾ ಸ್ಟೇಟ್ ಅಂತ ಇನ್ನೊಂದು ಹತ್ತು ಅಂತ ಹದಿನಾಲ್ಕು ವಿದ್ಯೆಗಳಿರೋದು ಅಂತ ಪ್ರಸಿದ್ಧಿ ನಾಲ್ಕು ವೇದಗಳು ಆರು ವೇದಾಂಗಗಳು ಇತಿಹಾಸ ಪುರಾಣ ನ್ಯಾಯ ನ್ಯಾಯವಿಸ್ತಾರ ಈ ಥರ ನಾಲ್ಕು ಅಂತ ಹೇಳ್ತಾರೆ ಒಟ್ಟು ನಾಲ್ಕು ಪ್ಲಸ್ ಆರು ಪ್ಲಸ್ ನಾಲ್ಕು ಹದಿನಾಲ್ಕು ಅಂತ ಈ ಹದಿನಾಲ್ಕು ವಿದ್ಯೆಗಳನ್ನು ಇವನು ಅಭ್ಯಾಸ ಮಾಡಿದ್ದ ಚತುರ್ದಶತ್ವಂ ಕೃತವಾನ್ ಕುತಸ್ವಯಂ ಸ್ವಯಂ ವಿದ್ಯಾಸು ಚತುರ್ದಶ ಸ್ವಯಂ ಈ ಹದಿನಾಲ್ಕು ವಿದ್ಯೆಗಳು ಇದ್ದದ್ದು ಇವನು ಇಷ್ಟು ಈ ರೀತಿಯಾಗಿ ಮಾಡ್ಕೊಂಡಿದ್ದ ಪ್ರತಿಯೊಂದು ವಿದ್ಯೆಗೂ ಅಂತ ಅವನು ಹೇಳ್ತಾ ಇದ್ದಾನೆ ಅಂದ್ರೆ ಇದರಿಂದ ನಮಗೆ ಗೊತ್ತಾಗುತ್ತೆ ಅವನು ಪ್ರತಿಯೊಂದು ವಿದ್ಯೆಯಲ್ಲಿಯೂ ಈ ಬಗೆಯ ನಾಲ್ಕು ಸ್ಥಿತಿಗಳನ್ನು ಹೊಂದಿದ್ದ ಅಂತ ಅದರಿಂದ ವಿದ್ಯೆಗಳನ್ನು ಹದಿನಾಲ್ಕು ಅನ್ನೋದು ಹೇಗೆ ಅಂತ ಇಷ್ಟು ಬಗೆಯಲ್ಲಿ ಅವನು ವಿಸ್ತಾರ ಮಾಡಿಕೊಂಡಿದ್ದ ವಸ್ತುತಾನು ನೋಡಿದ್ರೆ ಹದಿನಾಲ್ಕು ನಾಲ್ಕಲಿಂತ ಲೆಕ್ಕ ಹಾಕಬೇಕಾಗುತ್ತೆ ಆ ಬಗೆಯಲ್ಲಿ ಇವನಿಗೆ ವಿದ್ವತ್ತೆ ಇತ್ತು ಅನ್ನೋದು ಕವಿಯೇ ಇಂಗಿತ ಆಗುತ್ತದೆ ಅಮುಷ್ಯ ವಿದ್ಯಾ ರಸನಾಗ್ರ ನರ್ತಕಿ ತ್ರಯೀವ ನೀಂಗಗುಣೇನ ವಿಸ್ತರಂ ಅಗಾಹತಾ ದಶತಾಂ ಜಿಗ್ಗೀಶಯ್ಯ ನವದ್ವಯದ್ವೇ ಪೃಥಕ್ ಜಿ ಇವನ ನಾಲಿಗೆ ಮೇಲೆ ರಸನಾಗ್ರ ನರ್ತಕೀ ವಿದ್ಯಾ ವಿದ್ಯೆ ನಾಲಿಗೆ ತುದಿಯಲ್ಲಿ ನರ್ತಕಿಯಂತೆ ಕುಣಿತಾ ಇದ್ದಳು ಅವಳು ತ್ರಯೀವ ನೀತ ಅಂಗಗುಣೇನ ವಿಸ್ತರಂ ಈ ರಾಜನೀತಿ ಷಡ್ಗುಣ್ಯ ಅಂತ ಹೇಳ್ತಾರೆ ಆರು ಮತ್ತು ಅದು ಮೂರು ವೇದಗಳ ಜೊತೆಗೆ ಸೇರಿಕೊಂಡು ಆರು ಮೂರಲ್ಲಿ ಹದಿನೆಂಟು ಅಂತ ಆಗಿ ಹದಿನೆಂಟು ದ್ವೀಪಗಳನ್ನು ಗೆಲ್ಲಬೇಕು ಅನ್ನುವ ರೀತಿಯಲ್ಲಿ ಹೊರಟಿತ್ತು ಅಂತ ತ್ರಯೀವ ನೀತ ಅಂಗ ಗುಡಿಯನ್ನು ಇಲ್ಲಿ ಮತ್ತೆ ವೇದಗಳು ವೇದಾಂಗಗಳು ಆರು ಅಂತ ಇವೆಯಲ್ಲ ಅವನ್ನು ಇಟ್ಟುಕೊಂಡ್ರೂ ಗೊತ್ತಾಗುತ್ತದೆ ಅಂದರೆ ರಾಜನೀತಿಯಲ್ಲಿ ಮೂರು ಬರುತ್ತೆ ಮಂತ್ರಶಕ್ತಿ ಪ್ರಭುಶಕ್ತಿ ಉತ್ಸಾಹ ಶಕ್ತಿ ಅಂತ ವೇದಕ್ಕೆ ಮೂರು ರಕ್ಕು ಯಜಸ್ಸು ಸಾಮ ಅಂತ ವೇದಗಳ ಅಂಗ ಈ ಶಿಕ್ಷಾ ವ್ಯಾಕರಣ ಛಂದಸ್ಸು ನಿರುಕ್ತ ಜ್ಯೋತಿಷ ಕಲ್ಪ ಅಂತ ಈಗಲೂ ಲೆಕ್ಕ ಇಟ್ಕೊಂಡ್ರೆ ಇದನ್ನು ರಾಜನೀತಿಯ ಪ್ರಕಾರ ಹೇಳಿದ್ರೆ ಹೆಚ್ಚಿನ ಅನುಕೂಲತೆ ಉಂಟು ಅಂತ ನನಗನ್ನಿಸುತ್ತೆ ಯಾಕೆಂತಂದರೆ ಜಿಗೀಶಯ ನವದ್ವಯ ದ್ವೀಪ ಪೃಥಕ್ ಜಯಶ್ವರ್ಯಂ ಅಂತ ಬರಬೇಕಾದ್ರೆ ಇದನ್ನು ಷಾಡ್ಗುಣ್ಯವನ್ನು ಮತ್ತು ಪ್ರಭುಶಕ್ತಿ ಉತ್ಸಾಹಶಕ್ತಿ ಮಂತ್ರಶಕ್ತಿ ಅಂತನ್ನುವುದು ಅಂದರೆ ರಾಜನಿಗೆ ಮೊದಲು ಅಥಾರಿಟಿ ಇರಬೇಕು ಪ್ರಭು ಅದು ಪ್ರಭುಶಕ್ತಿ ಮತ್ತು ಅವನಿಗೆ ಆಲೋಚನೆ ಪ್ಲಾನ್ ಇರಬೇಕು ಅದು ಮಂತ್ರಶಕ್ತಿ ಅದಾದ ಮೇಲೆ ಅವನ್ನೆಲ್ಲ ನಿರ್ವಾಹ ಮಾಡತಕ್ಕಂತ ಒಂದು ಎಕ್ಸಿಕ್ಯೂಟಿವ್ ಪವರ್ ಅಂತೀವಲ್ಲ ಎಂಥೂಸಾಸಮ್ ಅದು ಉತ್ಸಾಹ ಶಕ್ತಿ ಇವು ಮೂರು ಇರಬೇಕು ಅಂತ ಗೊತ್ತಾಗುತ್ತದೆ ಮತ್ತೆ ಅಲ್ಲಿ ರಸನಾಂಗ ನರ್ತಕಿ ಅಂತ ರಸನಾಗ್ರ ನರ್ತಕಿ ಅಂತ ಬರೋದ್ರಿಂದ ನಾಟ್ಯದಲ್ಲಿ ಏನು ಬರುತ್ತವೆ ಅಂಗ ಪ್ರತ್ಯಂಗ ಉಪಾಂಗ ಅಂತ ಮೂರು ಬಗೆಯಲ್ಲಿ ನಾಟ್ಯಶಾಸ್ತ್ರಕಾರರು ಅಂದರೆ ಭರತ ಅಲ್ಲ ಭರತನ ಮುಂದಿನವರು ಸಂಗೀತ ರತ್ನಾಕರಕಾರ ಇವರೆಲ್ಲ ವಿಭಾಗ ಮಾಡ್ತಾರೆ ಈಗ ದೇಹ ಅಂಗವಾದರೆ ತಲೆ ಉಪಾಂಗ ಕಣ್ಣು ಪ್ರತ್ಯಂಗ ತಲೆ ಅಂಗವಾದರೆ ಕಣ್ಣು ಉಪಾಂಗ ಕಣ್ರೆಪ್ಪೆ ಪ್ರತ್ಯಂಗ ಹೀಗೆ ಒಂದೊಂದು ಅಂಗ ಅಂಗಗಳು ಆರು ಉಪಾಂಗಗಳು ಆರು ಅದಕ್ಕೆ ಒಂದೊಂದು ಅಂಗಕ್ಕೂ ಆರಾರು ಉಪಾಂಗಗಳು ಒಂದೊಂದು ಉಪಾಂಗಕ್ಕೂ ಆರಾರು ಪ್ರತ್ಯಂಗಗಳು ಹೀಗೆಲ್ಲ ಇದ್ದು ಒಟ್ಟು ಆರು ಮೂರಲಿ ಹದಿನೆಂಟು ಆಗುತ್ತೆ ನರ್ತಕಿ ಹೇಗೆ ಹದಿನೆಂಟು ಅಂಗಗಳಿಂದಲೂ ಶೋಭಿಸ್ತಾಳೆ ಎಲ್ಲ ರೀತಿಯಲ್ಲೂ ಗೆಲ್ತಾಳೆ ಹದಿನೆಂಟು ದ್ವೀಪಗಳನ್ನು ಗೆಲ್ತಾಳೆ ಹಾಗೆ ಅವನು ವಿದ್ಯೆಯಿಂದ ಗೆಲ್ತಿದ್ದಂತೆ ಅಂದರೆ ನೋಡಿ ಒಂದು ಕಡೆ ರಾಜನೀತಿ ಇನ್ನೊಂದು ಕಡೆ ವೇದನೀತಿ ಮತ್ತೊಂದು ಕಡೆ ನಾಟ್ಯ ಕೌ ಕೌಶಲ ಹೀಗೆ ಇಷ್ಟು ಸೇರಿಕೊಳ್ಳೋ ಅರ್ಥ ಬರೋ ಥರ ಬದ್ದಿಗಳು ಬರೀತಾನೆ ಇದನ್ನು ವ್ಯಾಖ್ಯಾನಕಾರರು ಬಿಡಿಸಿ ಹೇಳದೇ ಇದ್ದರೆ ಮತ್ತು ನಾವುಗಳು ನಮ್ಮ ಸ್ವಂತ ಬುದ್ಧಿಯಿಂದ ಎಷ್ಟನ್ನು ಕೂಡಿಸ್ಕೊಳ್ಳದೇ ಇದ್ದರೆ ಪೂರ್ತಿ ಗೊತ್ತಾಗುವಂಥದ್ದೇ ಅಲ್ಲ ಹೀಗೆ ರಸನಾಗ್ರ ನರ್ತಕಿ ಅಂತನ್ನುವ ಒಂದು ಹೋಲಿಕೆಗೆ ಆ ರೂಪಕ ಮಾಡಿದ್ದಾನಲ್ಲ ಅದಕ್ಕೆ ಸಾರ್ಥಕ್ಯ ಬರಬೇಕು ಅಂದ್ರೆ ಹೀಗೆ ಮಾಡಬೇಕು ಅಂತ ನಾರಾಯಣ ಪಂಡಿತ ಆ ವಿವರಣೆ ಕೊಡ್ತಾನೆ ಅಂಗ ಪ್ರತ್ಯಂಗ ಉಪಾಂಗಗಳದು ದಿಗೀಶ ವೃಂದಾಂಶ ವಿಭೂತಿರೀಶಿತ ದಿಶಾಂಸ ಕಾಮ ಪ್ರಸರಾವರೋಧಿನೀಂ ಬಭಾರ ಶಸ್ತ್ರಾಣಿ ದೃಶಂ ದ್ವಯಾಧಿಕಾಂ ನೇತ್ರಾವತರತ್ ಪ್ರಬೋಧಿಕಾಂ ದಿಗೀಶ ವೃಂದಾಂಶ ವಿಭೂತಿ ವಿಭೂತಿರೀಶಿತ ಇವನು ಎಲ್ಲ ದಿಕ್ಪಾಲಕರ ಅಂಶದಿಂದ ಕೂಡಿರ್ತಕ್ಕಂಥವನು ಆ ವಿಭೂತಿ ಎಲ್ಲ ಇತ್ತು ಇವನಿಗೆ ದಿಶಾಂಸ ಕಾಮಪ್ರಸರಾವರೋಧಿನಿ ಅವನು ಎಲ್ಲಿಯೂ ಕೂಡ ನಿರ್ನಿಬಂಧವಾಗಿ ಪ್ರಯಾಣ ಮಾಡ್ತಾ ಇತ್ತು ಅವನ ವಿದ್ವತ್ತೆ ಬಭಾರ ಶಾಸ್ತ್ರಾಣಿ ದೃಶಂ ದ್ವಯಾಧಿಕಂ ನಿಜ ತ್ರಿನೇತ್ರಾತ್ ತ್ರಿನೇತ್ರಾವತರ ಪ್ರಬೋಧಿಕಾಂ ಅವನು ಅದರಿಂದಾಗಿ ಶಿವ ಮೂರು ಕಣ್ಣಿಂದ ಮಾಡಬಲ್ಲಂಥದ್ದು ಯಾವುದಿದೆ ಅದನ್ನು ಇವನು ನಿಜ ತ್ರಿನೇತ್ರಾವತರ ಪ್ರಬೋಧಿಕ ಮೂರನೇ ಕಣ್ಣಿನ ಪ್ರಬೋಧ ನೇತ್ರದಿಂದ ಏನು ಮಾಡಬಲ್ಲವನಾಗಿದ್ದ ಅದನ್ನು ಎರಡು ಕಣ್ಣಿನಿಂದಲೇ ಮಾಡ್ತಾ ಇದ್ದ ಎರಡೇ ಕಣ್ಣಿಂದ ಇವನು ಪ್ರಜ್ಞಾ ನೇತ್ರದ ಕೆಲಸವನ್ನು ಕೂಡ ಮಾಡ್ತಾ ಇದ್ದ ಯಾತಕ್ಕೆ ಅಂದರೆ ಇವನು ದಿಕ್ಪಾಲಕರ ಎಲ್ಲರ ಅಂಶದಿಂದ ಕೂಡಿದ್ದವು ದಿಕ್ಪಾಲಕರ ಅಂಶದಲ್ಲಿ ಈಶಾನ ಒಬ್ಬ ಮಿಕ್ಕ ಎಲ್ಲ ದಿಕ್ಪಾಲಕರಿಗೂ ಎರಡೆರಡೇ ಕಣ್ಣು ಆದರೆ ಇವನಿಗೆ ಈಶಾ ನನಗೆ ಮೂರು ಕಣ್ಣು ಅಂತ ವಸ್ತುತ ಅಗ್ನಿಗೆ ಎರಡು ಮುಖ ಇದೆ ಹಾಗಾಗಿ ಒಂದು ನಾಲ್ಕು ಕಣ್ಣು ಆಗಬೇಕಾಗತ್ತೆ ಅದಿಲ್ಲಿ ಲೆಕ್ಕಕ್ಕೆ ತಗೊಂಡಿದ್ದಿಲ್ಲ ಒಟ್ಟಲ್ಲಿ ಇವನು ಎರಡು ಕಣ್ಣಿನಿಂದಲೇ ಕೂಡ ಮೂರು ಕಣ್ಣುಗಳ ಕೆಲಸವನ್ನು ಮಾಡಿಬಿಡ್ತಾ ಇದ್ದ ಇವನು ಶಿವಾವತಾರವಾಗಿ ತೋರ್ತಾ ಇದ್ದ ಮತ್ತು ಇಲ್ಲಿ ವಿಭೂತಿ ಅನ್ನೋದಕ್ಕೆ ಆ ಅಂಶವನ್ನು ಹೇಳ್ತಾನೆ ಅವನು ವಿಭೂತಿ ರೀಶಿತಾ ಅಂತ ಆ ವಿಭೂತಿ ಅನ್ನೋದಕ್ಕೆ ಗ್ಲೋರಿ ವೈಭವ ಅರ್ಥ ಅಲ್ಲದೆ ಭಸ್ಮ ಅನ್ನೋದು ಕೂಡ ಅರ್ಥ ಉಂಟು ಮತ್ತು ಈಶ್ವರನಿಗೆ ಸಂಬಂಧಪಟ್ಟ ಐಶ್ವರ್ಯ ಅನ್ನೋ ಭಾವ ಕೂಡ ಉಂಟು ಅಂತ ಪದೈಶ್ಚತು ನತಃಿರೇ ಭುವಂ ಯಾಂಘ್ರಿಕ ಸ್ಪೃಶನ್ ದಾವಧರ್ಮೋ ಕೃಷಸ್ತಪಸ್ವಿತಾಂ ಇವನು ಬಹಳ ವಿಚಿತ್ರವಾಗಿ ವರ್ಣನೆ ಮಾಡ್ತಾನೆ ಇವನದು ಕೃತಿಯುಗದಂತೆ ಇದ್ದದ್ದು ಧರ್ಮ ಚೆನ್ನಾಗಿದ್ದದ್ದು ಇವನ ಕಾಲದಲ್ಲಿ ತ್ರೇತಾಯುಗದವನು ತ್ರೇತಾಯುಗದಲ್ಲಿ ಒಂಟಿ ಕಾಲಲ್ಲಿ ಆ ಧರ್ಮ ಇತ್ತು ಮೂರು ಕಾಲದಲ್ಲಿ ಧರ್ಮ ಇತ್ತು ಇವನು ಪದೈಶ ಸುಕೃತೆ ಸುಕೃತೇ ಸ್ಥಿರೀಕೃತೆ ಕೃತೆ ಅಮುನಾ ಕೃತೆ ಕೃತಿಯುಗದಲ್ಲಿ ನಾಲ್ಕು ಪಾದಗಳಿಂದ ಧರ್ಮ ಸ್ಥಾಪಿತವಾಗಿತ್ತು ಕೆ ನ ತಪ ಪ್ರಪೇದಿರೆ ಇವರ ಕಾಲದಲ್ಲಿ ಯಾರು ತಾನೇ ತಪಸ್ಸು ಮಾಡಲಿಲ್ಲ ಪ್ರತಿಯೊಬ್ಬರು ಕೃತಿಯುಗದಲ್ಲಿ ತಪಸ್ ಮಾಡ್ತಾ ನಮ್ಮಲ್ಲಿ ಭಗವತ್ ಸಾಕ್ಷಾತ್ಕಾರಕ್ಕೆ ಯುಗಧರ್ಮದ ಪ್ರಕಾರ ಕೆಲವೊಂದು ಉಂಟು ಕೃತಿಯುಗದಲ್ಲಿ ತುಂಬ ಭಯಂಕರವಾದ ದೀರ್ಘವಾದ ತಪಸ್ಸು ಮಾಡಿದ್ರೇ ಭಗವತ್ ಸಾಕ್ಷಾತ್ಕಾರ ತ್ರೇತಾಯುಗದಲ್ಲಿ ವಿಸ್ತೃತವಾದ ಯಾಗಗಳು ಮಾಡಿದ್ರೇ ಭಗವತ್ ಸಾಕ್ಷಾತ್ಕಾರ ದ್ವಾಪರ ಯುಗದಲ್ಲಿ ಸೊಗಸಾದ ಪೂಜೆ ಅರ್ಚನೆ ಮಾಡಿದ್ರೆ ಆದರೆ ಕಲಿಯುಗದಲ್ಲಿ ರಾಮಸ್ಮರಣೆ ಮಾಡಿದ್ರೆ ಅಂತ ಪದ್ಮಪುರಾಣದಲ್ಲಿ ಬರುತ್ತೆ ಇವನು ಕೃತಿಯುಗದ ಸ್ಥಾಪನೆಯನ್ನು ಮಾಡಿಬಿಟ್ಟ ತ್ರೇತಾಯುಗದವನಾಗಿದ್ರು ಮಹಾರಾಜ ಕೃತಿಯುಗದಂತೆ ಮಾಡಿಬಿಟ್ಟ ರಾಜ್ಯವನ್ನ ಎಲ್ಲಾ ಕಡೆ ಧರ್ಮ ನಾಲ್ಕು ಪಾದಗಳಲ್ಲಿ ನಿಂತುಕೊಳ್ಳಂತೆ ಆಯಿತು ಭುವಂ ಯದೇಕಾಂಗ್ರಿಕ ನಿಷ್ಠಯ ಸ್ಪೃಶನ್ ತದಾವ ಅಧರ್ಮೋ ಅಪಿ ಕೃಷಸ್ ಆಗ ನೋಡಿ ಅಧರ್ಮ ಒಂದೇ ಕಾಲಲ್ಲಿ ನಿಂತಿದ್ದು ಅದು ಒಂಟಿ ಕಾಲಲ್ಲಿ ತಪಸ್ ಮಾಡೋ ತರಹ ಆಯಿತು ಅಧರ್ಮವನ್ನು ತಪಸ್ ಮಾಡೋ ತರ ಅಂತ ತುಂಬಾ ಚಮತ್ಕಾರ ಇದೆ ಅಧರ್ಮ ತಪಸ್ಸಿಗೆ ವಿರೋಧಿ ಅರೆ ಅದು ಕೂಡ ತನಗೆ ನಾಲ್ಕು ಕಾಲಲ್ಲಿ ನಿಂತುಕೊಳ್ಳುವಂತ ಶಕ್ತಿ ಬರಲಿ ಅಂತ ತಪಸ್ ಮಾಡೋ ತರ ಆಯಿತು ಅಂತಾನೆ ತುಂಬಾ ಸೊಗಸಾದ ಪದ್ಯ ಈ ತರದ ಚಮತ್ಕಾರಗಳು ಇವ್ನಲ್ಲಿ ಹೆಚ್ಚು ಯದಸ್ಯ ಯಾತ್ರ ಸುಬಲೋದ್ಧ್ರಜಃ ಸ್ಫುರತ್ ಪ್ರತಾಪ ನಲ ತದೇವ ಗತ್ವಾ ಪತಿತಂ ಪತಿ ದದಾತಿ ಸುಧಾಂಬುಧು ದಿಂಕಿ ಭವದಂಕಾಧ ಇದನ್ನು ನೋಡಿ ಇವನು ಬುದ್ಧಿಶಕ್ತಿನ ಮೆಚ್ಚಬೇಕಾ ನಳಮಹಾರಾಜನ ಕೀರ್ತಿ ಇದು ಅವನ ವೈಭವ ವಿದ್ಯೆ ಜ್ಞಾನ ಶಕ್ತಿ ಅಂತ ಅದನ್ನ ನೋಡ್ಬೇಕಾ ಹೆಜ್ಜೆಜ್ಜೆಗೂ ನೈಷದ ಕಾರನೇ ಎದುರಿಗೆ ಗಹಗಹಸ್ತಾ ನಗ್ತಿರ್ತಾನೆ ನೋಡಿದ್ಯಾ ಹೆಂಗೆ ಪದ್ಯ ಬರ್ತಿದ್ದೀನಿ ಅಂತ ಕಾಣಿಸ್ತಾ ಇರ್ತಾನೆ ಯದಸ್ಯ ಯಾತ್ರಾಸು ಬಲೋದ್ಧತಂ ರಜ ಇವನು ಯುದ್ಧಕ್ಕೆ ಹೋದಾಗ ಸೇನೆಯನ್ನು ಸಾಗಿಸ್ಕೊಂಡು ಹೋದಾಗ ಧೂಳು ಹೇಳ್ತಾ ಇತ್ತಲ್ಲ ಅದು ಸ್ಫುರತ್ ಪ್ರತಾಪ ಅನಿಲ ಧೂಮ ವಂಜಿಮ ವಸ್ತಾ ಅದು ಪಾದ ಧೂಳಿಯಲ್ಲ ಸೇನೆಯ ಧೂಳಿಯಲ್ಲ ಇವರ ಪ್ರತಾಪಾಗ್ನಿಯ ಹೊಗೆ ಅದೇ ಆ ಪ್ರತಾಪಾಗ್ನಿಯ ಹೊಗೆ ಈ ಧೂಳು ಅಂತ ಏನಿದೆ ಅದೇ ಹೋಗಿ ಸುಧಾಸಾಗರದಲ್ಲಿ ಸೇರ್ಕೊಳ್ತು ದೇವಲೋಕದಲ್ಲಿರೋ ಸುಧಾ ಸಮುದ್ರ ಅಲ್ಲಿ ಹೋಗಿ ಬಿದ್ದು ಅದು ಮುಂದೆ ಅಲ್ಲಿಂದ ಮಥನ ಕಾಲದಲ್ಲಿ ಹುಟ್ಟಿದ್ನೆಲ್ಲ ಚಂದ್ರ ಅವನ ಮಧ್ಯದ ಕಳಂಕವಾಗಿ ಸೇರ್ಕೊಳ್ತು ಅಂತ ತದಾತಿ ಪಂಕಿ ಭವದ ಅಂಗತಾಂ ಅಂಕತಾಂ ವಿಧವು ಸ್ಫುರದ್ಧನುರ್ನಿಸ್ವನ ತದ್ ತದ್ಘನಾಶುಘ ಪ್ರಗಲ್ಭ ವೃಷ್ಟ ವೃಷ್ಟಿ ನಿಜಸ್ಯ ಸಂಗರೆ ಪರಶ್ಯತಾಹ ವಿತೇನೂರ್ ವಿತೇನುರ್ ಇಂಗಾಲಂ ಇವ ಯಶಃಪರೆ ಇಂಗಾಲ ಅಂತಕ್ಕಂಥ ಒಂದು ಪದ ಇದು ಅಂಗಾರ ಅನ್ನೋದರ ತದ್ಭವ ಕನ್ನಡದಲ್ಲಿ ಇಂಗಾಲ ಇಂಗಾಲ ಡೈಆಕ್ಸೈಡ್ ಅಂತೆಲ್ಲ ಬಳಸ್ತೀವಲ್ಲ ಅಲ್ಲ ಅದನ್ನು ಇವನು ಬಳಸಿದ್ದಾನೆ ಇವ ಪರಶ್ಯತಾಹ ಅಂತಂದ್ರೆ ಚಿಕ್ಕಾಪಟ್ಟೆ ಸಂಖ್ಯೆ ಅಂತ ಒಂದು ವೈರಿಗಳ ಸಮೂಹ ಅಂತ ಸ್ಫುರದ್ ಧನುರ್ನಿಸ್ವನ ತತ್ ಘನಾಶುಗ ಅವನ ಒಂದು ಹೆದೆ ಏರಿಸಿ ಮೀಟಿದ ಹೆದೆ ಶಬ್ದ ಮಾಡೋದೊಂದು ಅದರಿಂದ ಹೊರ ಹೊಮ್ಮತಕ್ಕಂಥ ಆಶುಗ ಬಾಣಗಳು ಅದರ ಬಾಣದ ಮಳೆಯಿಂದ ವೃಷ್ಟಿವ್ಯಯಿತಸ್ಯ ಸಂಗರೆ ತೇಜಸ್ಸಿಕಿನಃ ಪರಶ್ಯತಃ ವಿತೇನು ಇಂಗಾಲಮಿವ ಅಯಶಃ ಪರೆ ಇವನು ಬಾಣವನ್ನು ಹಾಗೆ ಬಿಡ್ತಾ ಇದ್ರೆ ಮಳೆಯ ತರಹ ಇವನ ಪ್ರತಾಪದ ತೇಜಸ್ಸಿನಲ್ಲಿ ಶತ್ರುಗಳೆಲ್ಲ ಇದ್ದಿಲ್ಲ ಆಗ್ಬಿಡ್ತಾ ಇದ್ರು ಅಂತ ನಿಜಸ್ಯ ತೇಜಶ್ಶಿಖಿನ ಪರಶತಾಹ ವಿತ್ ಪರೆ ಪರಶ್ಯತಾಹ ಪರೆ ಪರೆ ಅಂದರೆ ಶತ್ರುಗಳು ಅವು ಅವರು ಅಯಶಃ ವಿತೇನು ಇಂಗಾಲಂ ಇವ ಅಪಕೀರ್ತಿಯನ್ನ ಇದ್ದಲಿನ ತರ ಮಾಡಿದ್ರು ಬೆಂಕಿ ಉರದ ಮೇಲೆ ಇದ್ದಿಲಿರಬೇಕಲ್ಲ ಇವನು ಪ್ರತಾಪ ಅಗ್ನಿ ಉರದ ಮೇಲೆ ಇದ್ದಲೇನಿತ್ತು ವೈರಿಗಳ ಅಪಕೀರ್ತಿ ಕೀರ್ತಿ ಬೆಳ್ಳಗಿರುತ್ತೆ ಅಪಕೀರ್ತಿ ಕಪ್ಪುಗಿರುತ್ತೆ ಅಂತ ಆ ರೀತಿಯಲ್ಲಿ ಇವನು ಮಾಡ್ತಾನೆ ಇಲ್ಲಿ ಆಶುಗ ಅನ್ನೋದಕ್ಕೆ ಬಾಣ ಅಂತ ಅರ್ಥ ಅಲ್ಲದೆ ಗಾಳಿ ಅಂತ ಬೇರೆ ಸಮೀರ ಮಾರುತ ಮಾರುತ ಜಗತ್ ಪ್ರಾಣ ಸಮೀರಣ ಅಂತೆಲ್ಲ ಅಮೃತೋಶ ಹೇಳುವಾಗ ಆಶುಗ ಆಶು ಗಚ್ಚತಿ ಇತಿ ಆಶುಗ ಇಲ್ಲಿ ಬಾಣ ಹೋಯಿತು ಅಂತ ಒಂದು ಅರ್ಥ ಅಲ್ಲದೆ ಗಾಳಿ ಬಾಣದ ಮಳೆ ಅಂತಲ್ಲದೆ ಗಾಳಿ ಮಳೆ ಇವನು ಗಾಳಿ ಮಳೆಯಲ್ಲಿ ಸಿಡಿಲು ಹೊಡೆದಂತೆ ಇವನು ಪ್ರತಾಪ ಇದ್ದಿದ್ದು ತೇಜಶಿಖಿ ಹಾಗಾದಾಗ ಅವರು ಇದ್ದಲಾಗ್ತಾ ಇದ್ರು ಅಂತ ಯಾಕೆಂದರೆ ನೀರು ಬಿದ್ದ ಮೇಲೆ ಬೆಂಕಿಗೆ ಇದ್ದಲೇ ತಾನೇ ಉಳಿಯೋದು ಈ ಥರದ್ದು ಹೆಂಗೆ ಯೋಚನೆ ಮಾಡಿದಷ್ಟು ಪದ್ಯಗಳು ಆ ಸೊಫಿಸ್ಟಿಕೇಟೆಡ್ ಮೀನಿಂಗನ್ನು ಕೊಡ್ತಾ ಹೋಗುತ್ತದೆ ನಿವಾರಿತ ಆಸ್ತೆ ನಮಹಿ ತಲೆ ಕಿಲೆ ನಿರೀತಿ ಭಾವಂ ಗಮಿತೇತಿ ವೃಷ್ಟಯ ನತತ್ಯ ಜುರ್ನೂನ ಅನನ್ಯ ವಿಶ್ರಮಾ ಪ್ರತೀಪ ಭೂಪಾಲ ಮೃಗಿ ದೃಶಾಂ ದಶಃ ಇಲ್ಲಿ ನೋಡಿ ನಾನು ಹಿಂದೆ ಹೇಳಿದ್ದ ಕಲ್ಪನೆಯನ್ನು ವಿಸ್ತರಿಸ್ತಾನೆ ನಿವಾರಿತಾ ತೇನ ಮಹಿ ಅಖಿಲೆ ಎಲ್ಲ ರೀತಿಯಿಂದ ಶತ್ರುಗಳನ್ನು ನಿವಾರಣೆ ಮಾಡಿದಾಗ ನಿರೀತಿ ಭಾವಂ ಗಮಿತೆ ಅತಿವೃಷ್ಟಯ ಅತಿವೃಷ್ಟಿ ಅನಾವೃಷ್ಟಿ ಮತ್ತು ಅಗ್ನಿ ಪ್ರಮಾದ ಚೋರರ ಪ್ರಮಾದ ಅದಾದ ಮೇಲೆ ಶುಕ ಮತ್ತೆ ಇವುಗಳು ಕಾಗೆ ಹದ್ದು ಈ ರೀತಿಯಾದ ಪಕ್ಷಿಗಳದು ಶಲಭ ಮಿಡತೆ ಈ ಥರದ್ದೆಲ್ಲ ಇವುಗಳೆಲ್ಲ ಒಟ್ಟು ಸೇರಿ ಆರು ಬಗೆಯವು ಈತಿ ಬಾಧೆ ನಮ್ಮಲ್ಲಿ ಲೋಕಲ್ಲಾಗಿ ತುಂಬ ಈತಿ ಬಾಧೆ ಹೆಚ್ಚಾಗಿವೆ ಅಂತೀವಿ ಈತಿ ಬಾಧೆ ಷಡೀತಯ ಅಂತ ಆರು ಬಗೆಯಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಪ್ರಮಾದ ಚೋರ ಭಯ ಪಕ್ಷಿ ಭಯ ಅಂದರೆ ಹಕ್ಕಿಗಳು ಬಂದು ಎಲ್ಲ ಧಾನ್ಯ ದವಸ ಕಿತ್ತು ತಿಂದು ಬಿಟ್ಟರೆ ಅದು ಒಂದು ಮತ್ತೆ ಶಲಭಾದಿಗಳ ಭಯ ಮಿಡತೆ ಮೊದಲಾದ ಪೆಸ್ಟ್ಸ್ ಅಂತಾರಲ್ಲ ಅವು ಬಂದರೆ ಅಂತ ಇಲ್ಲ ನಿರೀತಿ ಭಾವಂ ಗಮಿತೆ ಅತಿವೃಷ್ಟಯ ಇವೆಲ್ಲ ನಿರೀತಿ ಭಾವ ಬಂದಿದ್ದಾಗ ಇಲ್ಲಿ ಮಳೆ ಏನಿತ್ತು ಅಂದರೆ ಪ್ರತೀಪ ಭೂಪಾಲ ತೃಷಾಂ ದೃಶಃ ತತ್ಯಜುಹೋ ನೂನಂ ಅನನ್ಯ ವಿಶ್ರಮಃ ಇನ್ನು ಉಳಿದದ್ದು ಅತಿವೃಷ್ಟಿ ಎಲ್ಲಿತ್ತು ಅತಿವೃಷ್ಟಿ ಇರಲೇಬೇಕಲ್ಲ ಎಲ್ಲಾದರೂ ಇವನ ಶತ್ರು ಸ್ತ್ರೀಯರ ಕಣ್ಣೀರೇ ಅತಿವೃಷ್ಟಿಯಾಗಿತ್ತು ಹಾಗಾಗಿ ಅದನ್ನು ಮಾತ್ರ ನಾವು ನೋಡ್ತೀವಿ ಇನ್ಯಾವುದು ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟಂತಾನೆ ಸೀತಾಂಶ ವರ್ಣೈರ್ ವಯ ವರ್ಣೈರ್ ಸ್ಮ ತದ್ಗುಣೈ ಮಹಾಸಿ ವ್ಯಮ್ನ ಸಹಕೃತ್ವರಿ ಬಹು ದಿಗಂಗನಾಂಗ ದಿಗಂಗ ದಿಗಂಗನಾಂಗ ವರಣಂ ರಣಾಂಗಣೆ ಯಶಪಟಂ ತದ್ಭಟ ಚಾತುರಿ ತುರಿ ಶಬ್ದಾಲಂಕಾರವನ್ನು ಅಷ್ಟು ಚೆನ್ನಾಗಿ ಚಾತುರಿ ತುರಿ ಅಂತ ತುರಿ ಅಂತಂದರೆ ಈ ನೇಯ್ಗೆ ಬಳಸ್ತಕ್ಕಂಥ ಒಂದು ಪರಿಕರ ದಂಡ ಅದು ಆ ಬಟ್ಟೆನ ಒಂದು ತಾನಾಗಿ ಮಾಡಿ ಸುತ್ತಾರಲ್ಲ ಅದಕ್ಕೆ ಈ ಮಗ್ಗವನ್ನು ನೋಡಿದವರು ಗೊತ್ತಾಗುತ್ತೆ ಮಗ್ಗದ ಒಂದು ಕಡೆಯಿಂದ ನೂಲನ್ನು ಹಾಸಿರ್ತಾರೆ ಹತ್ತು ಕಡೆಗೆ ಸುತ್ತಕೊಳ್ಳುತ್ತೆ ಬಟ್ಟೆಯಾಗಿ ಸುತ್ತಕೊಳ್ಳುತ್ತೆ ಆ ಹಾಸು ಹೊಕ್ಕು ಅಂತ ಹೇಳ್ತಾರಲ್ಲ ಓತ ಪ್ರೋತ ಅಂತ ಕರೀತಾರೆ ಆ ಓತ ಪ್ರೋತಗಳ ಆ ತುದಿಯಲ್ಲಿ ಬಟ್ಟೆ ನೇಯ್ದಂತೆ ಅದನ್ನು ರೋಲ್ ಮಾಡ್ಕೋತಾರೆ ಅದನ್ನು ಹಾಗೇನೆ ತಗೊಂಡು ಅಂಗಡಿನಲ್ಲಿ ಇಡ್ತಾನೆ ಗಂಜಿ ಹಾಕುದ್ರೆ ಗಂಜಿ ಹಾಕಿಡ್ತಾರೆ ಬಣ್ಣ ಹಾಕಿದ್ರೆ ಬಣ್ಣ ಹಾಕ್ತಾರೆ ಇಲ್ಲದೇ ಅದನ್ನ ಹಾಗೆ ಸುತ್ತಿ ಟೈಟ್ ಆಗಿ ಸುತ್ತಿ ಇಟ್ಟಿರ್ತಾರೆ ಅದಕ್ಕೆ ತುರಿ ಅಂತ ಕರೀತಾರೆ ಇದೊಂದು ರೂಪಕಾಲಂಕಾರ ಮಾಡ್ತಾನೆ ಸಿತಾಂಶ ವರ್ಣೈರ್ ವಯತಿ ವಯತಿ ಅಂತಂದ್ರೆ ನೇಯ್ತಾನೆ ಅಂತ ಬಿಟ್ಟು ವಯನ ನೇಯ್ಗೆ ತದ್ಗುಣಿ ಗುಣ ಅನ್ನೋದಕ್ಕೆ ಗುಣಗಳು ಅಂತ ಒಂದು ಅರ್ಥ ಅಲ್ಲದೆ ನೂಲು ಅಂತ ಇದೆ ಮಹಾಸಿ ವೇಮ್ನಃ ವೇಮ ಅಂತಂದ್ರೆ ನೇಯ್ಗೆ ಅವನು ಅಂತ ಅರ್ಥ ಅವನ ಖಡ್ಗ ಅಂತಕ್ಕಂಥ ಒಂದು ತಂತುವಾಯ ಯಾವನಿದ್ದಾನೆ ಅವನು ಸಹಕೃತ್ವರಿ ಬಹುಂ ದಿಗಂಗನಾಂಗಾವರಣಂ ಯಶಪಟಮ್ ವಯತೀಸ್ಮ ಅಂತ ಅಂದರೆ ಅವನ ಪರಾಕ್ರಮ ಯಾವುದಿದೆ ಅದು ಕೀರ್ತಿ ಅನ್ನುವ ಬೆಳ್ಳಗಿರತಕ್ಕಂಥ ಬಟ್ಟೆಯನ್ನು ಹುಟ್ಟಿಸಿ ಇವೆಲ್ಲ ಪರಿಕರಗಳನ್ನೆಲ್ಲ ಇಟ್ಟುಕೊಂಡು ಸಹಕೃತ್ವರಿಯಿಂದ ಸಹಕಾರಿಣಿ ಅಂತ ಈ ಎಲ್ಲ ಎಕ್ವಿಪ್ಮೆಂಟ್ಸು ಅದಕ್ಕೆ ಮಗ್ಗ ಬೇಕಾಗುತ್ತದೆ ಮಗ್ಗಕ್ಕೆ ಆ ದಂಡ ಬೇಕು ನೇಯ್ಗೆಯವನು ಬೇಕು ಇವರೆಲ್ಲನ್ನೂ ಇಟ್ಟುಕೊಂಡು ಸಾರಿ ವೇಮ ಅಂತ ಅನ್ನೋದಕ್ಕೆ ಮಗ್ಗ ಅಂತರ್ಥ ಇವನು ಪರಾಕ್ರಮ ಅನ್ನುವ ನೇಯ್ಗೆ ಅವನು ಖಡ್ಗ ಅಂತಕ್ಕಂಥ ಮಗ್ಗವನ್ನು ಇಟ್ಟುಕೊಂಡು ಮತ್ತು ಇಲ್ಲಿ ತದ್ ಭಟಚಾತುರಿ ತನ್ನ ಭಟರ ಚಾತುರ್ಯ ಅಂತಕ್ಕಂಥ ದಂಡವನ್ನು ಇಡ್ಕೊಂಡು ಅವನು ಕೀರ್ತಿ ಎನ್ನುವ ಬೆಳ್ಳಗಿರುವ ಬಟ್ಟೆಯನ್ನು ನೆಯ್ತಾ ಇದ್ದ ಆ ಬಟ್ಟೆ ದಿಕ್ಕುಗಳೆನ್ನುವ ಸುಂದರಿಯರಿಗೆ ವಸ್ತ್ರವಾಗ್ತಾ ಇತ್ತು ಅಂದರೆ ಇವನ ಕೀರ್ತಿ ಹತ್ತು ದಿಕ್ಕಲ್ಲಿ ಹೋಗಿತ್ತು ಅನ್ನೋದನ್ನು ಈ ಥರ ಹೇಳ್ತಾನೆ ಅದೊಂದು ರೂಪಕ ಆ ರೂಪಕವನ್ನು ಇಷ್ಟು ವಿಸ್ತಾರವಾಗಿ ಮಾಡ್ತಾನೆ ಮತ್ತೆ ಅದರೊಳಗೆ ಈ ನೋಡಿ ಸೀತಾಂಶವರ್ಣೈರ್ವಯತಿಸ್ಮ ತದ್ಗುಣೈೈರ್ ಮಹಾಶೇ ವ್ಯಮ್ನ ಸಹ ತ್ವರಿ ಬಹುಂ ಅಂಗಾವರಣಂ ರಣಾಂಗಣೆ ವರ್ಣಂ ರಣಾಂಗಣೆ ಯಶಃಪಟಂ ತದ್ಭಟ ಪಟಂ ಭಟ ಅಲ್ಲಿ ಅನುಪ್ರಾಸ ಬಂತು ಚಾತುರಿ ತುರಿ ಅನ್ನುವಲ್ಲಿ ಅನುಪ್ರಾಸ ಬಂತು ಹೀಗೆಲ್ಲ ಒಂದು ರೂಪಕದಂಥ ಒಂದು ಅರ್ಥಾಲಂಕಾರ ಮಾಡುವಾಗ ಇನ್ನೆಷ್ಟೋ ಶಬ್ದಾಲಂಕಾರಗಳನ್ನು ಮಾಡ್ತಾನೆ ಪ್ರತೀಪ ಭೂಪೈರ್ವ ಕಿಂ ವಿರುದ್ಧ ಧರ್ಮೈರಪಿ ಭೇತೃಣೋ ಭೇತೃತೋಜ್ಜಿತ ಅಮಿತ್ರ ಜಿ ಅಮಿತ್ರ ಜಿನ್ ಮಿತ್ರ ಜಿದೋ ಜಸ ಸ ಜಿದೋ ಜಸ ಸಯ್ಯದ್ ವಿಚಾರದೃಕ್ ಚಾರದೃಗ್ ಅಪ್ಯವರ್ತ ಇವನು ವಿಚಾರ ದೃಕ್ ಆಗಿದ್ರು ಚಾರದೃಕ್ ಆಗಿದ್ದ ಅಂತ ಇಲ್ಲಿ ವಿರೋಧ ಭಾಸ ಪ್ರತಿಪ ಭೂಪೈರಿವ ಕಿಂ ತಥೋಭಿಯ ವಿರುದ್ಧ ಧರ್ಮೈರಪಿ ಭೇತ್ರತ ಉಜ್ಜಿತ ಇವನು ವೈರ್ಯ ರಾಜರುಗಳಿರಲಿ ವಿರುದ್ಧ ಗುಣಗಳು ಕೂಡ ಇವನನ್ನು ಏನು ತೊಂದರೆ ಮಾಡೋಕ್ಕಾಗಲಿಲ್ಲ ವಿರುದ್ಧ ಗುಣಗಳು ಲೋಕದಲ್ಲಿ ಸದಾ ಇರುತ್ತೆ ವ್ಯಕ್ತಿ ನಿರಪೇಕ್ಷವಾಗಿ ಇರುತ್ತವೆ ಎಷ್ಟೋ ಕಡೆ ಶತ್ರುರಾಜರಂತೂ ಇರುತ್ತಾರೆ ಅದೇನು ಶತ್ರುರಾಜರು ಮಾತ್ರ ಇರಲಿದ್ದ ಅನ್ನೋದಲ್ಲ ವಿರೋಧ ಗುಣಗಳು ಇವನಿಗೆ ಶತ್ರುತ್ವವನ್ನು ಕೊಡ್ತಾ ಇರಲಿಲ್ಲ ಅದು ಹೇಗೆ ಅಂದರೆ ಅವನು ವಿಚಾರ ಚಾರದೃಕ್ಕಾಗಿದ್ದ ಆಗಿದ್ರು ಚಾರ ಅಂದರೆ ಆಗಿದ್ದ ಅಂತ ಚಾರ ದೃಕ್ ಅಂದ್ರೆ ಅಂತಿವಲ್ಲ ಚಾರರನ್ನ ಗೂಢಚಾರರನ್ನೇ ತಮ್ಮ ಕಣ್ಣುಗಳಾಗಿ ಉಳ್ಳವರು ಚಾರ ರಾಜಾನಹ ಅಂತೆಲ್ಲ ಹೇಳ್ತಾರೆ ಎಲ್ಲಾ ಬೇಹುಗಾರನ್ನ ಇಟ್ಕೊಂಡು ನೋಡಬೇಕು ಅಂತ ವಿಚಾರ ದೃಕ್ ಅಂದ್ರೆ ವಿಗತ ಚಾರ ದೃಕ್ ವಿಗತ ಚಾರ ಓಡಾಡಬಲ್ಲ ನೋಟ ಅಂದ್ರೆ ಕಣ್ಣನ್ನು ಹಾಗೆ ಹೀಗೆ ಹೊರಳಿಸ್ತೀವಲ್ಲ ಆತರ ಹೊರಳಿಸಿ ನೋಡುವಂತ ಕಣ್ಣಿನ ದೃಷ್ಟಿಯೇ ಇಲ್ಲ ಅಂತ ಕುರುಡ ಅಂತ ಇವನು ಚಾರದೃಕ್ ಆಗಿದ್ರು ವಿಚಾರ ದೃಕ್ ಆಗಿದ್ದ ಅಂತಂದ್ರೆ ಕಣ್ಣಿಲ್ದವನಾಗಿದ್ದ ಅಂತ ಇನ್ನೊಂದರ್ಥ ವಿಚಾರವಂತಿಕೆಯ ನೋಟ ಇವನಿಗಿತ್ತು ಪ್ರಜ್ಞಾವಂತಿಕೆಯ ನೋಟ ಇತ್ತು ಅಂತ ಈ ಥರದ್ದೆಲ್ಲ ಹೆಚ್ಚೆಜ್ಜೆಗೂ ಮಾಡ್ತಾನೆ ಅದಕ್ಕೆ ಒಂದೊಂದು ಗೇಣುದ್ದ ವ್ಯಾಖ್ಯಾನ ಇರುತ್ತೆ ಸ್ಥಿತಿ ವಿಮೋ ವೃಥೇತಿ ಚಿತ್ತೆ ಕುರುತೆ ಯದ ಯದ ತನೋತಿ ಭಾನೋ ಪರಿವೇಶ ಕೈತವಾತ್ ತದಾ ಕುಂಡಲ ತಾಂ ವಿಧೋರಪಿ ಈ ಸೂರ್ಯನ ಸುತ್ತಲೂ ಪರಿವೇಶ ಅಂತ ಒಂದು ಬೆಳಕಿನ ವರ್ತುಲ ಇರುತ್ತೆ ಇದನ್ನ ನೀವು ಖಗ್ರಾಸ ಸೂರ್ಯಗ್ರಹಣ ಅಥವಾ ಪೂರ್ಣ ಸೂರ್ಯಗ್ರಹಣ ಅದೊಳಗೆಲ್ಲ ನೋಡಬಹುದು ಒಂದು ವಲಯ ಬೆಳಕಿನ ವಲಯ ಇರುತ್ತದೆ ಸೂರ್ಯನ ಸುತ್ತಲೂ ಅದು ಇಟ್ಸ್ ಎ ಫ್ಯಾಕ್ಟ್ ಅಸ್ಟ್ರಾನಮಿಕಲ್ ಫ್ಯಾಕ್ಟ್ ಅದು ಖಗೋಲಶಾಸ್ತ್ರೀಯವಾದ ಸತ್ಯ ನಮಗೆ ಕಾಣಸಿಗುತ್ತೆ ಕೂಡ ಇದು ಬರಿಗಣ್ಣಲ್ಲಿ ಬರೀ ದಿವಸಗಳಲ್ಲಿ ನೋಡಿದ್ರೆ ಗೊತ್ತಾಗೋದಿಲ್ಲ ಸೂರ್ಯನ ಪ್ರಭೆ ಸ್ವಲ್ಪ ಕಡಿಮೆ ಆದರೆ ಗೊತ್ತಾಗುತ್ತೆ ಒಂದು ಸುತ್ತಲೂ ಒಂದು ವರ್ತುಲ ಇರುತ್ತದೆ ಅಂತ ಅದನ್ನೇ ಇಟ್ಕೊಂಡು ಇವನು ಕಲ್ಪನೆ ಮಾಡ್ತಾನೆ ತದ್ ಓಜ ಸಹ ಯಶ ಸಹ ಅವನ ಕೀರ್ತಿ ಮತ್ತು ಅವನ ಪರಾಕ್ರಮ ಚಂದ್ರನಿಗೂ ಹಾಗೆ ಇರುತ್ತದೆ ಒಂದು ವಲಯ ಇರುತ್ತದೆ ಅಂತ ಚಂದ್ರ ಪ್ರಭಾವಲಯ ಸಾಮಾನ್ಯವಾಗಿ ನಮಗೆ ಕಾಣಿಸುತ್ತೆ ಅದು ವಸ್ತುತ ಏನಂದರೆ ಅದಿದೆ ಇಟ್ ಈಸ್ ಎ ಫ್ಯಾಕ್ಟ್ ಆದರೆ ಅದು ಯಾತಕ್ಕಿದೆ ಅದು ಬ್ರಹ್ಮ ಹಾಕಿದ್ದಾನೆ ವಿಧಿ ಪರಿವೇಶ ಕೈತವಾ ತದ ಏನು ಮಾಡಿದ್ದ ಒಂದು ಸರ್ಕಲ್ ಹಾಕ್ಬಿಟ್ಟ ಇವನ ಪರಾಕ್ರಮ ಎಲ್ಲ ಕಡೆಗೂ ವ್ಯಾಪಿಸಿ ಸೂರ್ಯನ ಪರಾಕ್ರಮವನ್ನು ಸೂರ್ಯನ ಪ್ರತಾಪವನ್ನು ಪ್ರತಾಪ ಅನ್ನೋದಕ್ಕೆ ಆ ಸುಡುವಂತ ಕಾಂತಿ ಅಂತ ಒಂದು ಅರ್ಥ ಇನ್ನೊಂದು ಪರಾಕ್ರಮ ಶೌರ್ಯ ಅಂತ ಉಂಟು ಆ ಇವನ ಪ್ರತಾಪ ಸೂರ್ಯನನ್ನು ವ್ಯಾಪಿಸಿ ಅಂತ ಹೇಳ್ಬಿಟ್ಟು ಸೂರ್ಯನ ರಕ್ಷಣೆ ಮಾಡಬೇಕು ಅಂತ ಒಂದು ಸರ್ಕಲ್ ಹಾಕಿಟ್ಬಿಟ್ಟಿದ್ದ ಇದರ ಆಚೆಗೆ ಬರಬಾರದು ಅಂತ ಹಾಗೆ ಚಂದ್ರನ ಇವನು ಇವನ ಕೀರ್ತಿ ಬೆಳ್ಳಗಿರೋ ಕೀರ್ತಿ ನುಂಗ್ ಬಿಡುತ್ತೆ ಅಂತ ಚಂದ್ರನಗೂ ಒಂದು ಸರ್ಕಲ್ ಹಾಕ್ಬಿಟ್ಟಿದ್ವೇ ಕುಂಡಲಿತಾಂ ವಿಧೋರಪಿ ವಿಧಿಹಿ ವಿಭಾವ ಭಾನೋಹೋ ಅಪಿ ತನೋತಿ ಅಂದ್ರೆ ಸೂರ್ಯನಿಗೂ ಚಂದ್ರನಿಗೂ ಇವನ ಪ್ರತಾಪ ಮತ್ತು ಕೀರ್ತಿಗಳಿಂದ ರಕ್ಷಣೆ ಬೇಕು ಅವ್ರು ಮುಚ್ಚೋಗ್ಬಿಡ್ತಾರ ಇಲ್ಲದೆ ಇದ್ರ ಅಂತ ಹಾಗೆ ಮಾಡಿದ್ದಂತ ನಮ್ಮ ಕವಿಗಳು ಕೀರ್ತಿಯನ್ನ ಎಲ್ಲ ಬೆಳ್ಳಗಿದೆ ಅಂತ ಏನೆಲ್ಲ ವರ್ಣಿಸ್ತಾರೆ ಭೋಜಪ್ರಬಂಧದಲ್ಲಿ ಬರುತ್ತೆ ಕಾಳಿದಾಸನ ಬಾಯಿನಲ್ಲಿ ಹಾಕ್ಬಿಟ್ಟಿದ್ದಾರೆ ಶ್ಲೋಕ ತಾತ್ಪರ್ಯ ಹೇಳ್ತೀನಿ ಶ್ಲೋಕ ನನಗೆ ನೆನಪಿಲ್ಲ ರಾಜ ನಿನ್ನ ಕೀರ್ತಿಯಿಂದ ಎಲ್ಲಾ ಬೆಳ್ಳಗಾಗ್ಬಿಟ್ಟಾಗ ಬ್ರಹ್ಮನಿಗೆ ತನ್ನ ಹಂಸ ಎಲ್ಲಿದೆ ಅಂತಲೇ ಗೊತ್ತಾಗ್ಲಿಲ್ಲ ಅದಕ್ಕೋಸ್ಕರವಾಗಿ ಕೈನಲ್ಲಿ ನೀರು ಬೆರೆತಿರೋ ಇಟ್ಕೊಂಡು ಎಲ್ಲಾ ಪಕ್ಷಿಗಳು ಕಂಡು ಕಂಡು ಪಕ್ಷಿಗಳು ಎಲ್ಲ ಬೆಳಗ್ಗಾಗಬಿಟ್ಟು ಕಾಗೆ ಗೋಬಿ ಮೊದಲುಕೊಂಡು ಬೆಳಗಾಗಿದ್ದು ಎಲ್ಲದರ ಮುಂದೆ ಇಡೋದು ಯಾವ ಪಕ್ಷಿ ನೀರಕ್ಷೀರ ವಿಭಾಗ ಮಾಡುತ್ತೋ ಅದು ತನ್ನ ಹಂಸ ಅಂತ ಹಿಡ್ಕೊಂಡು ಬಂದ್ರ ಮೇಲೆ ಕೂತ್ಕೊಳ್ಳೋದು ಅದು ಮಾಡ್ತಾ ಇದ್ದ ಇನ್ನು ವಿಷ್ಣುವಿಗೆ ತನ್ನ ಕ್ಷೀರಸಾಗರವೇ ಕಾಣಿಸ್ಲಿಲ್ಲ ಎಲ್ಲ ಬೆಳಗಾಗಿದ್ರಿಂದ ಮೊಸರನ್ನ ಇಟ್ಕೊಂಡು ಚಿಮಕಿಸ್ತಾ ಬಂದ ಯಾವ್ದು ಹೆಪ್ಪಾಗುತ್ತೋ ಅದು ಕ್ಷೀರಸಾಗರ ಅಂತ ಇನ್ನು ಶಿವನಿಗೆ ತನ್ನ ಕೈಲಾಸ ಕಾಣಿಸ್ಲಿಲ್ಲ ಅದಕ್ಕೆ ಮೂರನೇ ಕಣ್ಣು ಬಿಟ್ಕೊಂಡು ಯಾವ್ದು ಕರಗುತ್ತೋ ಅದು ಕೈಲಾಸ ಮಂಜು ತುಂಬಿರುವಂಥದ್ದು ಅಂತ ಹಾಗು ಮಾಡದ ಅಂತ ನಗು ಬರುತ್ತೆ ಒಟ್ಲಿ ಈ ಥರದ ಚಮತ್ಕಾರ ಏನೇನು ಹೇಳ್ತಾನೆ ಮುಂದೆ ಮೃಷಾಮ್ನ ಚಕ್ರೇಲ್ಪಿತ ಕಲ್ಪ ಪಾತಪ ಪ್ರಣೀಯ ದಾರಿದ್ರ್ಯ ದರಿದ್ರ ತಾಂ ಬಡತನಕ್ಕೆ ಬಡತನ ಬರೋ ಹಂಗೆ ಮಾಡಿಬಿಟ್ಟ ಅಂತ ಹೇಳ್ತಾನೆ ವಿಭಜ್ಯ ಮೇರುರ್ನ ಯದರ್ತಿ ಸಾತ್ಕೃತ ಸಿಂಧುರುತ್ಸರ್ಗ ಜಲ ವ್ಯರು ಅಮಾನಿ ತತ್ತ ನಿಜಾಶೋ ಯುಗಂ ಇವನ ಔದಾರ್ಯ ಎಲ್ಲ ಯಾವ ರೀತಿಯಾಗಿತ್ತು ಇವನ ದಾನ ಕ್ರಮ ಹೇಗಿತ್ತು ಅನ್ನೋದನ್ನೆಲ್ಲ ವರ್ಣಿಸುವ ಪದ್ಯ ವಿಭಜ್ಯ ಮೇರುಹು ನ ಯದರ್ಥಿ ಸಾತ್ಕೃತೋ ನ ಸಿಂಧು ಉತ್ಸರ್ಗ ಜಲವ್ಯಯೈಹಿ ಮರುಹು ಇವನು ಬಂಗಾರದ ಬೆಟ್ಟವಾದ ಮೇರುವನ್ನ ಕತ್ತರಿಸಿ ಕತ್ತರಿಸಿ ದಾನ ಕೊಟ್ಟು ಬೋಳಿಸಲಿಲ್ಲ ಮತ್ತೆ ದಿರ್ಗ ಸಮುದ್ರವನ್ನ ದಾನೋದಕವಾಗಿ ಬಳಸಿ ಬಳಸಿ ಅದನ್ನ ಒಂದು ಬರೀ ಮರಳು ತುಂಬಿರೋ ಮರುಭೂಮಿಯಾಗಿ ಮಾಡಲಿಲ್ಲ ಈ ಕಾರಣದಿಂದ ಇವನಿಗೆ ಅಪಕೀರ್ತಿ ಬಂದಿತ್ತು ಆ ಅಪಕೀರ್ತಿ ಮಾತ್ರವೇ ಎಲ್ಲ ಸುಂದರಿಯರ ಮುಂಗುರುಳಿನ ಕಪ್ಪು ಬಣ್ಣದ ಸುರುಳಿ ಗುಂಗುರಳಗಾಗಿ ಉಳ್ಕೊಂಡಿದೆ ಅಮಾನಿ ನಿಜ ಯಶೋ ಯುಗಂ ದ್ವಿಪಾಲಬದ್ಧ ಚಿಕುರ ಚಿಖುರೀಶಿರ ಸ್ಥಿತಂ ಹಾಗಾಗಿ ಬೈತಲೆ ತೆಗೆದು ಈ ಮುಂಗುರುಳುಗಳಾಗಿವೆಲ್ಲ ಅಷ್ಟಮಟ್ಟಿಗೆ ಅಪಕೀರ್ತಿ ಉಳಿದಿತ್ತು ಅಂತ ಅಂದ್ರೆ ಅಪಕೀರ್ತಿ ಕಪ್ಪಿಗೆ ಅದು ಉಳಿಯೋದಿಕ್ಕೆ ಕಾರಣ ಏನು ಅಂತಂದ್ರೆ ಇಷ್ಟೆ ಆ ಕೀರ್ತಿ ಕನ್ಯೆಯಲ್ಲಿ ಮುರುಳಬೇಕಲ್ವಾ ಆ ಮಟ್ಟಕ್ಕೆ ಇವನು ಇವೆರಡನ್ನೂ ಖಾಲಿ ಮಾಡಲಿಲ್ಲ ಅನ್ನೋದಕ್ಕೋಸ್ಕರ ಉಳಿದಿದೆ ಅಂತ ಹೇಳ್ತಾನೆ ಅಧೋ ವಿಧಾನತ್ ಕಮಲ ಪ್ರವಾಲಯೋ ಶಿರಸ್ಸು ದಾನಾಖಿಲ ಪುರೇದ ದಾನದಖಿಲಕ್ಷಭುಜಾಧರ್ಧ್ವಂವತೀತಿ ವೇದಸ ಪದಂ ಕಿಮಸ್ಯಾಂಕಿತ ಮೂರ್ಧ್ವರೇಖಯ ನಮ್ಮಲ್ಲಿ ಹಸ್ತ ಸಾಮುದ್ರಿಕ ದೇಹ ಸಾಮುದ್ರಿಕ ಅಂತೆಲ್ಲ ಬೇರೆ ಬೇರೆ ಶಾಸ್ತ್ರಗಳಿವೆ ಇವನು ಕೈನಲ್ಲಿ ಪದ್ಮರೇಖೆಯನ್ನ ಕಾಲಿನಲ್ಲಿ ಪದ್ಮರೇಖೆಯನ್ನ ಅಂಕುಶವನ್ನ ವಜ್ರವನ್ನ ಈ ತರದ ಉಳ್ಳವನಾಗಿದ್ದ ಮತ್ಸ್ಯರೇಖೆ ರೇಖೆ ಹೀಗೆಲ್ಲ ಆ ದಿವ್ಯವಾದಂಥ ಹಸ್ತ ಸಾಮುದ್ರಿಕ ಲಕ್ಷಣಗಳು ಇವನಲ್ಲಿತ್ತು ಯಾತಕ್ಕೆ ಬ್ರಹ್ಮ ಅದನ್ನು ಮಾಡದ ಅಧೋ ವಿಧಾನಾತ್ ಕಮಲ ಪ್ರವಾಲಯೋ ದಾನಾದ ಅಖಿಲ ಕ್ಷಮಾ ಕ್ಷಮಾಭುಜಾಂ ಪುರೇದ ಭವತೀತಿ ವೇದಸ ಪದಂ ಕಿಮಸ್ಯ ಅಂಕಿತಂ ಅಂಕಿತ ಅಂತ ಇವನು ಕಮಲದ್ದು ಬಳ್ಳಿಯದು ಇದರದೆಲ್ಲದನ್ನು ರೇಖೆಗಳನ್ನು ಇವನ ಕಾಲಲ್ಲಿ ಮಾಡಿದ್ದ ಯಾಕೆ ಅಂದರೆ ಇವನು ಮುಂದೆ ಮಹಾರಾಜರುಗಳ ತಲೆ ಮೇಲೆ ಇವನು ಕಾಲಿಡ್ತಾನೆ ಅಂತ ಹೇಳ್ಬಿಟ್ಟಿದನು ಶಿರಸ್ಸು ದಾನದ ಅಖಿಲ ಕ್ಷಮಾಭುಜಾಂ ಪುರೇದ ಮೂರ್ಧ್ವಂ ಭವತೀತಿ ವೇದಸ ಕಿಮಸ್ಯ ಅಂಕಿತಂ ಊರ್ಧ್ವರೇಖೆಯ ಹಾಗಾಗಿ ಇವನ ಪಾದಗಳಲ್ಲಿ ಅದೆಲ್ಲ ಮಾಡಿಬಿಟ್ಟಿದ್ದ ಅಂತ ಅಧಾರಿ ಪದ್ಮೇಶು ತದಂಗ್ರೀಣ ಗೃಣ ಕ್ವತಚ್ಛ ಕ್ವತಚ್ಛ ಯಚ್ಛಾಯಲ ಓಪಿ ಪಲ್ಲವೆ ತದಾಸ್ಯ ದಾಸ್ಯೇಪಿ ಗತೋಧಿಕಾರಿತಾಂ ತಾಂ ನಶಾರದ ಪಾರ್ವಿಕ ಶರ್ವರೀಶ್ವರ ಅಧಾರಿ ಪದ್ಮೇಶು ತದಂಗ್ರೀಣ ಗೃಣ ಕ್ವ ತಚ್ಛಯಚ್ಛಾಯ ಲವೋಪಿ ಪಲ್ಲವೆ ಒಂದು ಐಡಿಯಾನ ಮತ್ತೆ ಬೆಳೆಸ್ತಾನೆ ಮುಂದಿನ ಪದ್ಯದಲ್ಲಿ ಅವನ ಪಾದದಲ್ಲಿ ಪದ್ಮರೇಖೆ ಇತ್ತು ಮತ್ತು ರೇಖೆನೂ ಇತ್ತು ತದಾಸ್ಯದಾಸ್ಯೇಪಿ ಗತಃ ಅಧಿಕಾರಿ ತಾಂ ನ ಶಾರದ ಪಾರ್ವಿಕ ಶರ್ವರೀಶ್ವರ ಶಾರದ ಪಾರ್ವಿಕ ಶರ್ವರೀಶ್ವರ ಇದಿಷ್ಟು ಶರತ್ಕಾಲದ ಚಂದ್ರ ಅನ್ನೋದು ಒಂದು ಪಾದದಲ್ಲಿ ಹೇಳ್ತಾನೆ ಪಾರ್ವಿಕ ಅಂದರೆ ಬೆಳದಿಂಗ ಪೂರ್ಣಿಮೆಯ ಶರ್ವರಿ ಅಂದರೆ ರಾತ್ರಿಯ ಈಶ್ವರ ಅಂದರೆ ಹುಣ್ಣಿಮೆಯ ರಾತ್ರಿಯ ಒಡೆಯ ಚಂದ್ರ ಶಾರದ ಶರತ್ಕಾಲದ ಈ ಶರತ್ಕಾಲ ಇನ್ನೇನು ಕಾರ್ತಿಕ ಪೂರ್ಣಮೆಯನ್ನು ಬರುತ್ತಲ್ಲ ಅದರೊಳಗೆ ಇಲ್ಲಿ ಅವನ ಮುಖದ ತದಾಸ್ಯ ದಾಸ್ಯೇಪಿ ಗತಃ ನ ಅಧಿಕಾರಿತ ಅವನ ಮುಖಕ್ಕೆ ದಾಸನ ಆಗೋದಿಕ್ಕೂ ಶರತ್ಕಾಲದಲ್ಲಿ ಮೋಡವಿಲ್ಲದ ಕಾಲದಲ್ಲಿ ಒಳ್ಳೆಯ ಬೆಳದಿಂಗಳಿನ ಪೂರ್ಣಿಮಾ ಚಂದ್ರನಿಗೂ ಆಗ್ತಾ ಇರಲಿಲ್ಲ ಮತ್ತೆ ಇನ್ನ ಅಧಾರಿ ಪದ್ಮೇಶು ತದಂಗ್ರಿಣ ಘೃಣ ಪಾಪ ಅಯ್ಯೋ ಕಮಲನ ಅಂತ ಅವನ ಪಾದ ಕವಲದಲ್ಲಿ ಕಾರುಣ್ಯವನ್ನು ಹೊಂದಿತ್ತು ಒಂದು ಅಲ್ಲಿ ರೇಖೆ ಇದೆ ಪಾದ ಪದ್ಮ ರೂಪದ ಅಲ್ಲಿದೆ ಕೈ ತಯ ಕೈಯಿ ಲವೋಪಿ ಪಲ್ಲವೆ ಶಯ ಅನ್ನೋದಿಕ್ಕೆ ಕೈ ಅಂತ ಅರ್ಥ ಆ ಕೈಯ ನೆರಳು ಇದೆಯಲ್ಲ ಆ ನೆರಳಿಗಿರ್ತಕ್ಕಂಥ ಗುಣವೂ ಕೂಡ ಚಿಗುರಿಗೆ ಬರಲಿಲ್ಲ ಅಂತ ಆ ಕೈ ಅಷ್ಟು ಕೋಮಲವಾಗಿತ್ತು ಕಾಲಷ್ಟು ಕೋಮಲವಾಗಿತ್ತು ಮುಖ ಅಷ್ಟು ಕಾಂತಿಪ್ರದವಾಗಿತ್ತು ಅಂತ ಹೇಳ್ಬಿಟ್ಟು ಇನ್ನೂ ಅವನ ರೋಮ ಕೂಪಗಳನ್ನು ಮೊದಲುಗೊಂಡು ವರ್ಣಿಸ್ತಾನೆ ಓವರ್ ಅಂದರೆ ಅತಿ ಓವರ್ ಕಿಮಸ್ಯ ಲೋಮ್ನಾಂ ಕಪಟೇನ ಕೋಟಿಭಿರ್ ವಿಧಿರ್ನ ಲೇಖಾಭಿರಜಿ ಗಣದ್ಗುಣಾನ್ ನ ರೋಮ ಕೂಪೌಘಂ ಕೌಪೌಘಮಿಷಾ ಜಗತ್ಕೃತ ಕೃತಶ್ಚ ಕಿಂ ದೂಷಣ ಶೂನ್ಯ ಬಿಂದವ ಇವನು ಬೇಕಾದಂತೆ ಕರ್ಮಣಿ ಕರ್ಮಣಿ ಕರ್ಮಣಿಲಿಟ್ಟು ಈ ಥರದ್ದು ಯಾವ್ಯಾವುದೋ ರೂಪಗಳನ್ನೆಲ್ಲ ಬರೀತಾನೆ ಅಧಾರಿ ಹಿಂದಿನ ಪದ್ಯದಲ್ಲಿ ಹಾಕಿದ್ದು ಅದೇ ಥರದ್ದೇ ಲುಂಗು ಇಲ್ಲಿ ಅಜೀಗಣತ್ ಮತ್ತೆ ಅದು ಇನ್ನೊಂದು ಕರ್ಮಣಿ ಕರ್ಮಣಿಲುಂಗು ಬಹಳ ಪ್ರೌಢಿ ಇರತಕ್ಕಂಥ ವ್ಯಾಯಾಕರಣ ಪ್ರಯೋಗಗಳು ಕಿಮಸ್ಯ ಲೋಮ್ ಕಪಟೇನ ಇವನ ರೋಮಗಳ ನೆವದಿಂದ ಕೋಟಿಭಿಹಿ ವಿಧಿ ರೇಖಾಭಿಹಿ ಅಜೀಗಣತ್ ಗುಣ ರೋಮಗಳು ಎಂಟು ಕೋಟಿ ಅಂತ ಸಾಮಾನ್ಯವಾಗಿ ಹೇಳ್ತಾರೆ ಅದು ಎಂಟು ಕೋಟಿ ಇರುತ್ತೋ ಎಂಟು ಲಕ್ಷ ಇರುತ್ತೋ ಎಂಟು ಸಾವಿರ ಗೊತ್ತಿಲ್ಲ ಸಾಮಾನ್ಯ ಅಷ್ಟುಂಟು ಕುಮಾರವ್ಯಾಸನ ಹೇಳ್ತಾನೆ ರೋಮಗಳು ನೂರೆಂಟು ಕೋಟಿ ಅಂತೆಲ್ಲ ಹೇಳ್ತಾನೆ ಆ ಎಂಟು ಕೋಟಿ ರೋಮಗಳ ರೂಪದಲ್ಲಿ ಇವನ ಗುಣಗಳನ್ನು ಒಂದೊಂದಾಗಿ ಒಂದೊಂದಾಗಿ ಗೆರೆ ಹಾಕ್ತಾ ಹೋದ ಪೆನ್ನಲ್ಲಿ ಅಂತ ಬ್ರಹ್ಮ ಅದಕ್ಕೆ ಲೋಕದಲ್ಲೆಲ್ಲ ಜನಗಳ ಮೈನಲ್ಲಿ ರೋಮ ಹಾಗೆ ಬೆಳೆದಿರೋದು ಇವನ ಮೈನಲ್ಲೂ ಅಷ್ಟೇ ನ ರೋಮ ಕೂಪೌಗ ಮಿಷಾ ಜಗತ್ಕೃತ ಕೃತಶ್ಚ ಕಿಂ ದೂಷಣ ಶೂನ್ಯ ಬಿಂದುವ ಮತ್ತೆ ರೋಮಕೂಪ ಇರುತ್ತಲ್ಲ ಆ ರೋಮಕೂಪ ಗುಂಡು ಗುಂಡಾಗಿ ಸೊನ್ನೆ ತರ ಇರುತ್ತೆ ಇವನ ದೋಷ ಇಲ್ಲ ಇಲ್ಲ ಅಂತೆಲ್ಲ ದೋಷಗಳಿಗೆಲ್ಲ ಸೊನ್ನೆ ಮಾರ್ಕ್ ಹಾಕ್ತಾ ಬಂದ ಗುಣಗಳಿಗೆಲ್ಲ ಒಂದು ಹಾಕ್ತಾ ಬಂದ ಇದನ್ನು ಬೈನರಿ ಕೋಡ್ ಅಂತ ಬೇಕಾದ್ರೆ ಯಾರು ಮಾಡಿಬಿಟ್ರೆ ಅದು ಹೆಚ್ಚಲ್ಲ ಅನ್ಸುತ್ತೆ ಶ್ರೀಹರ್ಷ ಆಗಲೇ ನೈಷಧದಲ್ಲಿ ಬೈನರಿ ಕೋಡ್ ಬರೆದು ಬಿಟ್ಟಿದ್ದ ಅಂತ ಇದನ್ನು ಎಷ್ಟೆಷ್ಟು ರೋಮ ಕೋಟಿಗಳು ರೋಮಕೂಪಗಳು ಇವೆ ಅಂತ ನೋಡಿಕೊಂಡು ಅಷ್ಟು ದೊಡ್ಡ ಪ್ರೋಗ್ರಾಮು ಬರೆದಿದ್ದ ಅಂತ ಬೇಕಾದ್ರೆ ಹೇಳ್ಬೋದು ಏನೋ ಗೊತ್ತಿಲ್ಲ ಅಂದರೆ ರೋಮಕೂಪಗಳು ಶೂನ್ಯ ಸಂಕೇತ ದೋಷ ಶೂನ್ಯತೆ ರೋಮಗಳು ಗುಣೈಕತೆ ಗುಣಗಳೇ ಇದ್ದವು ಅನ್ನೋದನ್ನು ತೋರ್ಪಡಿಸುತ್ತೆ ಅಂತ ಹಾಗೆ ಅಂತ ಹೇಳ್ತಾನೆ ಅಮುಷ್ಯ ದೋರ್ಭ್ಯಾಮರಿ ದುರ್ಗಲ್ ಧ್ರುವಂ ಗೃಹೀತಾರ್ಗಲ ದೀರ್ಘ ಪೀನತ ಉರಶ್ರಿಯ ತತ್ರಚ ಗೋ ಪುರಸ್ಫುರ ಕಪಾಟ ದುರ್ದರ್ಶ ತಿರ ಪ್ರಸಾರಿತ ಇವನ ತೋಳುಗಳೆಲ್ಲ ಹೇಗಿದ್ದವು ಅಂತಂದರೆ ಮಹಾ ದುರ್ಗಗಳ ದೊಡ್ಡ ದೊಡ್ಡ ಕೋಟೆಗಳ ಬಾಗಿಲಿನ ಅಗುಳಿಗಳಾಗಿದ್ವು ಅಂತ ಹಿಂದೆ ಎಲ್ಲ ಅಗುಳಿ ಅಂತಂದ್ರೆ ಬಾಗಿಲಿಗೆ ಎರಡು ಚಾಚುಗಳು ಪ್ರೊಜೆಕ್ಷನ್ಸ್ ಇರ್ತಾ ಇತ್ತು ಎರಡು ಗೂಟಗಳು ಒಂದು ಕೈ ಚಾಚಿನ ತರ ಹೀಗೆ ಮುಂದಕ್ಕೆ ಬಂದಂಗೆ ಇರ್ತಾ ಅವುಗಳ ಮೇಲೆ ಒಂದು ದೊಡ್ಡ ದಂಡವನ್ನು ಇಡ್ತಾ ಇದ್ರು ಅದು ಅಗುಳಿ ಹಳ್ಳಿ ಮನೆಗಳಲ್ಲಿ ಈಗಲೂ ನಾವು ನೋಡಬಹುದು ಆ ಥರ ಅಗುಳಿನ ತೆಗೆದು ಎತ್ತಿಡ್ಬಿಡ್ತಾ ಇದ್ರು ಹಾಗಾಗಿ ಆ ಬಗೆಯ ದೊಡ್ಡ ಅಗಳಿಗೆ ಪರಿಘ ಅಂತ ಕರೀತಾರೆ ಚಿಕ್ಕದಾದ ಅಗಳಿಗೆ ಅರ್ಗಲ ಅಂತಾರೆ ದೊಡ್ಡದಾದ ಅಗಳಿಗೆ ಪರಿಘಾ ಅಂತಾರೆ ಹನುಮಂತ ತೋರಣ ದ್ವಾರದಲ್ಲಿ ನಿಂತುಕೊಂಡು ಪರಿಘಾಯುಧದಿಂದ ಎಲ್ಲರನ್ನು ಚೆಚ್ಚಿದ ಅಂತ ವಾಲ್ಮೀಕಿಗಳು ಸುಂದರಕಾಂಡದಲ್ಲಿ ಹೇಳ್ತಾರೆ ಅದು ಇದೇ ಥರದ್ದೇನೆ ಆ ಬಗಿಲಿ ದೋ ದೋರ್ದಂಡಗಳು ಆ ಪರಿಘಾಯುಧಗಳ ಹಾಗೆ ಇದ್ದವು ಉರಶ್ರೀಯ ತತ್ರೆಯನ್ನು ಎದೆ ಎಷ್ಟು ವಿಸ್ತಾರವಾಗಿತ್ತು ಗೋಪುರ ಸ್ಫುರತ್ ಕಪಾಟ ಆ ಗೋಪುರದ್ವಾರ ಅಂತ ಕರೀತಾರೆ ಅಂದರೆ ಮುಖ್ಯದ್ವಾರ ಸಿಂಹದ್ವಾರಕ್ಕೆ ಗೋಪುರ ದ್ವಾರ ಅದರ ಬಾಗಿಲಷ್ಟು ಅಗಲವಾಗಿರ್ತಾ ಇತ್ತು ಗೋಪುರ ಸ್ಫುರತ್ ಕಪಾಟ ದುರ್ದರ್ಶ ತಿರಪ್ರಸಾರಿತ ಅದು ಹಿಂಗೆ ತೆರೆದಾಗ ಏನಿರುತ್ತೆ ಅಷ್ಟು ವಿಸ್ತಾರವಾಗಿ ಕಾಣಿಸ್ಕೊಳ್ತಾ ಇತ್ತು ಇವನ ವಕ್ಷಸ್ಥಲ ಆ ಬಗೆಯ ಆಗಿತ್ತು ಅಂದರೆ ಏಕಕಾಲದಲ್ಲಿ ಇವನ ತೋಳುಗಳ ಮತ್ತು ಎದೆಯ ಬಲ ವಿಸ್ತಾರಗಳು ದಾರ್ಢ್ಯವನ್ನು ಹೇಳ್ತಾ ಇದ್ದಾನೆ ಅದಕ್ಕೆ ದುರ್ಗದ ಹೋಲಿಕೆ ಕೊಡ್ತಾ ಇದ್ದಾನೆ ಒಂದು ದೊಡ್ಡ ಕೋಟೆಯ ಹೆಬ್ಬಾಗಿಲಿನ ವಿಸ್ತಾರ ಆ ಹೆಬ್ಬಾಗಿಲಿನ ಅಗುಳಿಯ ಉದ್ದ ಗಟ್ಟಿತನ ಅಂತಂದ್ರೆ ಇವನು ರಾಜ ಅಂತ ದುರ್ಗ ಇವನ ದೇಹವೇ ಒಂದು ದುರ್ಗದಂತೆ ಇತ್ತು ಇವನ ತೋಳೆಯ ಇವನ ಎದೆಯೇ ದುರ್ಗದ್ವಾರದಂತೆ ಇತ್ತು ತೋಳುಗಳೇ ದುರ್ಗದ ದಂಡದಂತೆ ಇದ್ದವು ದುರ್ಗ ದ್ವಾರ ದಂಡದಂತೆ ಇದ್ದವು ಅಂದರೆ ಇದು ಬಹಳ ಯೋಚಿತವಾದಂತ ಅರ್ಥಪೂರ್ಣವಾದ ಹೋಲಿಕೆ ಹೀಗೆ ಕೊಟ್ರೆ ಪಸ್ತು ಆ ವೀರರಸ ಅದಕ್ಕೆ ಸರಿಯಾದ ಪೋಷಣೆ ಬರುತ್ತಿದೆ ಈ ತರದ ಸ್ವಾರಸ್ಯಗಳನ್ನು ಎಷ್ಟೋ ನಾವು ನಾಳೆ ನೋಡೋಣ ನಮಸ್ಕಾರ